ಕರವೇ ರಾಮಾಯಣದ ಪ್ರಮುಖ ಘಟ್ಟದ ಕಥಾಭಾಗಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಲಾವಿದರಿಗೂ ನಮ್ಮೆಲ್ಲರ ಪರವಾಗಿ ಆದರದ ಸುಸ್ವಾಗತ. ಈ ದಿನದ ಹಿರಿಯ ಪ್ರತಿಭಾನ್ವಿತ ಗಮಕ ವಾಚನಕಾರರಾದ ಶ್ರೀಯುತ ಸನತ್ ಕುಮಾರ್ ಸೋಮಯಾಜಿಯವರ ಒಂದು ಕಿರುಪರಿಚಯ. ಸಂಸ್ಕೃತ ಗ್ರಾಮ ಮತ್ತೂರಿನವರಾದ ಶ್ರೀಯುತರು ಶ್ರೀ ಎಂ ಟಿ ಶ್ರೀನಿವಾಸ ಅವಧಾನಿ ಮತ್ತು ಶ್ರೀಮತಿ ಸೀತಾ ಲಕ್ಷ್ಮಣ್ಣನವರ ಸುಪುತ್ರರು. ಎಂಕಾಂ ಹಾಗೂ ಸಂಸ್ಕೃತದಲ್ಲಿ ಎಂಎ ಪದವೀಧರರು ಮತ್ತು ಯಾಜ್ಞವಲ್ಕ್ಯ ಸ್ಮೃತಿ ಕುರಿತ ಪಿಎಚ್ ಡಿ ಮಾಡಿದ್ದಾರೆ. ವೃತ್ತಿಯಲ್ಲಿ ಕೃಷಿಕರಾಗಿದ್ದು 25 ವರ್ಷಗಳ ಕಾಲ 1ನೇ ತರಗತಿಯಿಂದ ಎಂಎ ತರಗತಿವರೆಗೆ ಸಂಸ್ಕೃತ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಗಮಕ ಕಲೆಯ ಅಭ್ಯಾಸವನ್ನು ತಂದೆ ಶ್ರೀ ಶ್ರೀನಿವಾಸ ಅವಧಾನಿಗಳು, ಶ್ರೀ ಎಂಆರ್ ರಾಮಮೂರ್ತಿ ಹಾಗೂ ಶ್ರೀ ಹೆಚ್ಆರ್ ಕೇಶವಮೂರ್ತಿಗಳ ಬಳಿ ಮಾಡಿದ್ದಾರೆ. ಗಮಕ ಕಲಾಸಕ್ತರಾಗಿ 35 ವರ್ಷಗಳಿಂದ ಗಮಕ ವಾಚನಕಾರರಾಗಿ ಮತ್ತು ವ್ಯಾಖ್ಯಾನಕಾರರಾಗಿಯೂ ಕೂಡ ಕಲಾ ಸೇವೆಯನ್ನು ಮಾಡುತ್ತಿದ್ದಾರೆ. ನೂರಾರು ಧಾರ್ಮಿಕ ಪ್ರವಚನಗಳನ್ನು ನೀಡಿದ್ದಾರೆ. ಇವರ ಧ್ವನಿ ಸುರುಳಿಗಳು 25 ಹೆಚ್ಚಾಗಿ ಬಿಡುಗಡೆಗೊಂಡಿವೆ. ದೂರದರ್ಶನದ ಉದಯ ಚಂದನ ವಾಹಿನಿಗಳಲ್ಲಿ ಶ್ರೀಯುತರ ಕಾರ್ಯಕ್ರಮಗಳು ಪ್ರಸಾರಗೊಂಡಿವೆ. ಶ್ರೀ ಸನತ್ಕುಮಾರರಿಗೆ ಅನೇಕ ಪ್ರಶಸ್ತಿಗಳು ಸಂದಿವೆ. ಅದರಲ್ಲಿ ಕೆಲವು ಈ ರೀತಿಯದಾಗಿವೆ: ಕುಂದಾಪುರದ ಹೆಚ್ ಶಾಂತಾರಾಮ್ ಪ್ರಶಸ್ತಿ, ಅನುಗ್ರಹ ಸಂಗೀತ ಶಾಲೆಯಿಂದ ಸಾಹಿತ್ಯಾನುಗ್ರಹ ಶ್ರೀ, ತ್ಯಾಗರಾಜ ಗಾನಕಲಾ ಟ್ರಸ್ಟ್ನ ವೇದಾಗಮ ಕಲಾಭೂಷಣ, ಗಮಕ ಗಂಧರ್ವ ಮತ್ತು ಏರ್ ಇಂಡಿಯಾ ವಿಮಾನ ಸಂಸ್ಥೆಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ. ಇವರು ಸಂಸ್ಕೃತ ಮತ್ತು ಕನ್ನಡದಲ್ಲಿ ಕವಿತೆಯನ್ನು ರಚಿಸಬಲ್ಲರು. ನಾಟಕ ರಚನೆ ಮತ್ತು ನಿರ್ದೇಶನಗಳನ್ನು ಕೂಡ ಮಾಡಿದ್ದಾರೆ. ಶ್ರೀಯುತರ ಅನೇಕ ಶಿಷ್ಯರು ವೇದಿಕೆ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದಾರೆ. ಇವರ ವಾಚನವನ್ನು ಕೇಳುವ ಸೌಭಾಗ್ಯ ಇಂದು ನಮಗೆಲ್ಲರಿಗೂ ಲಭಿಸಿದೆ. ಇಂದಿನ ಉದಯೋನ್ಮುಖ ಯುವ ಕಲಾವಿದೆ ಕುಮಾರಿ ಮಹಿಮಾ ಕಶ್ಯಪ್ರ ಕಿರುಪರಿಚಯ. ಇವರ ತಂದೆ ಶ್ರೀ ಜಿ ಆರ್ ಮೋಹನ್ ಮತ್ತು ತಾಯಿ ಶ್ರೀಮತಿ ಪೂರ್ಣಿಮಾ. ಶ್ರೀಯುತ ಸನತ್ ಕುಮಾರ್ ಸೋಮಯಾಜಿ ಅವರ ಬಳಿ ಗಮಕ ಅಭ್ಯಾಸ ನಿರತರಾಗಿದ್ದಾರೆ. ಬಾಲ್ಯದಿಂದಲೇ ಸಂಗೀತದಲ್ಲಿ ಆಸಕ್ತಿ ಹೊಂದಿದ್ದ ಮಹಿಮಾ ಅಜ್ಜಿಯವರಾದ ಗಮಕಿ ಲಲಿತಮ್ಮನವರಲ್ಲಿ ಗಮಕವನ್ನು ಕಲಿಯಲು ಪ್ರಾರಂಭಿಸಿದರು. 2016 ಗಂಗಮ್ಮ ಕೇಶವಮೂರ್ತಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಚಂದನ ವಾಹಿನಿಯ ಗಮಕ ಸೌರಭ ಕಾರ್ಯಕ್ರಮದಲ್ಲಿ ಇವರು ಹಲವಾರು ಕಂತುಗಳಲ್ಲಿ ಗಮಕ ವಾಚನವನ್ನು ನೀಡುತ್ತಿದ್ದಾರೆ. ಪ್ರಸ್ತುತ ಮೈಸೂರಿನಲ್ಲಿ ವಿದುಷಿ ಡಾಕ್ಟರ್ ಸುಕನ್ಯಾ ಪ್ರಭಾಕರ್ ಅವರ ಬಳಿ ಸೀನಿಯರ್ ಸಂಗೀತವನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ಇನ್ನು ಇಂದಿನ ವ್ಯಾಖ್ಯಾನದಲ್ಲಿ ಶ್ರೀ ಡಾಕ್ಟರ್ ಎನ್ ಕೆ ರಾಮಶೇಷನ್ರವರು, ಇವರು ನಿನ್ನೆ ದಿನದ ಕಾರ್ಯಕ್ರಮದಲ್ಲಿ ತಮ್ಮ ಪಾಂಡಿತ್ಯಪೂರ್ಣ ವ್ಯಾಖ್ಯಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಈ ದಿನವೂ ಕೂಡ ಇವರ ವ್ಯಾಖ್ಯಾನದಲ್ಲಿ ಭಾಗಿಗಳಾಗೋಣ. ನಮಸ್ಕಾರಗಳು. ಬರಬರಲು ದುಶ್ಶಕುನ ಚಯಗೋಚರಿಸಿದವು ಸೌವ್ಯಾಪ ಸೌವ್ಯದಲರಸ ನಿಶ್ಚಯಿಸಿದನು ಬಹಳ ಪದದ ಪರಿಸರದ ಕೊರಗಿದನು ಕೊರಗಿದ ನನದ ಶ್ರುಕಣದುಬ್ಬರದ ಖೇದದ ವಾಮಕರ ಕಂಧದ ಬಿಲುಬಡಿ ಕೋಲ ತಮ್ಮನ ಸೌಮಿತ್ರಿಯ ಕಂಡನು ಇದಿರಿನಲಿ ರಘುರಾಮ ಕಂಡನು ಆ ದೋರ್ಭಿರ್ಯುಕ್ತ ಚತುರ್ಭಿಃ ಸ್ಫಟಿಕ ಮಣಿಮಯೀಂ ಅಕ್ಷಮಾಲಾಂ ದಧಾನಾಂ ಹಸ್ತೈನೇಕೇನ ಪದ್ಮಂ ಸಿತಂ ಅಪಿ ಚ ಶುಕಂ ಪುಸ್ತಕಂ ಚಾಪರೇಣ
भासा कुंदेन्दु शंख स्फटिक मणिनिभा भासमाना समाना सा मे वाग्देवते अयम निमसतु वदने सर्वदा सुप्रसन्ना या शंभोः कीर्तिरूपा मुनिजन तपसाम व्यक्तरूपा च सिद्धिः सौभाग्यं प्रापिता या प्रकृति हितपरैर् भूपमुखैः अजस्रम् लोकानन्दाकरैर्या कविकृतिनिचयैर्भाति कल्पान्त समस्थैः श्रीदेवी भारती सा जगति विजयते श्रेयसे भूयसे नः। पूज्य डॉक्टर डीबीजीयवर रचने इदु ಗೋಕಲೆ ವಿದ್ಯಾ ಸಂಸ್ಥೆಯ ಸಾರ್ವಜನಿಕ ವಿಚಾರ ಸಂಸ್ಥೆಯ ಪ್ರಾರ್ಥನೆ ಇದನ್ನು ಅಂಗೀಕರಿಸಿದ್ದಾರೆ ಡಿ ವಿ ಜಿಯವರ ರಚನೆ ಇದು. ಇದನ್ನು ನೋಡಿದಾಗ ಇದನ್ನು ಮನದಂದಾಗ ಆದಿಶಂಕರರ ಶಿವಾರ್ಪಣ ಸ್ತೋತ್ರದಲ್ಲಿ ಬರತಕ್ಕಂಥ ಒಂದು ಶ್ಲೋಕ ನನಗೆ ಜ್ಞಾಪಕ ಬಂತು. ಮಾ ಗಚ್ಛ ತ್ವಮಿತಸ್ತತಃ ಗಿರಿಶಭೋ ಮಯ್ಯೇವ ವಾಸಂಕುರು ಸ್ವಾಮಿನ್ ಆದಿ ಕಿರಾತ ಮಾಮಕ ಮನಃಕಾಂತಾರ ಸೀಮಾಂತರೇ ವರ್ತಂತೆ ಬಹುಶೋ ಮೃಗಾ ಮದಜುಷೋ ಮಾತ್ಸರ್ಯ ಮೋಹಾದಯಹಸ್ತಾನ್ ಹತ್ವಾ ಮೃಗಯಾಮಿನೋದರು ಚೆರು ಲಾಭಂಚ ಸಂಪ್ರಾಪ್ಸ್ಯಸಿ. ಒಂದೇ ತರಹ ಓಡುತ್ತೆ ಅಂತ ಅನ್ನಿಸ್ತು. ಶಂಕರರಿಗೂ ನಮ್ಮ ಈ ಯುಗದ ಕಾವ್ಯರ್ಷಿಯಾದ ಡಿ ವಿ ಜಿಯವರ ಶ್ಲೋಕಕ್ಕೂ ತಮಗೆ ಒಂದು ಕಂಪ್ಯಾರಿಸನ್ ತಂದು ಗ್ರೇಟ್ ಮೈಂಡ್ಸ್ ಥಿಂಕ್ ಅಲೈಕ್ ಅನ್ನೋ ರೀತಿ ತಂದು ತಮ್ಮ ಮನಸ್ಸಿಗೆ ತರೋಣ ಅಂತ ಹೇಳಿದೆ. ನಿನ್ನೆ ಅಯೋಧ್ಯಾಕಾಂಡದಲ್ಲಿ ನಾವು ಬಂದಿದ್ದೇವೆ. ಅವನು ರಾವಣ ಸೀತಾಮಾತೆಯನ್ನು ಕದ್ದೊಯ್ದು ಅಪಹರಿಸಿ ಕದ್ದೊಯ್ದು ತೆಗೆದುಕೊಂಡು ಬಂದು ಕರೆದೊಯ್ದು ಅಶೋಕವನದಲ್ಲಿ ಇರಿಸಿದ್ದಾನೆ. ಅವಳಿಗೆ ಕಾಪಿಗೋಸ್ಕರ ಇಟ್ಟಿರೋ ಇಬ್ಬರು ಹೆಸರನ್ನು ಹೇಳಿದ್ದಾನೆ ಕವಿ. ಇನ್ನೂ ಅನೇಕ ಜನ ಇದ್ದರೂ ಕೂಡ ಸರಮೆ ತ್ರಿಜಟೆ ವಿಭೀಷಣನ ಮಕ್ಕಳು ಇಟ್ಟಿದ್ದಾರೆ. ಇಬ್ಬರೂ ಸಹ ಒಳ್ಳೆಯ ಮನಸ್ಸು ಉಳ್ಳಂಥ ರಾಕ್ಷಸರನ್ನಿಟ್ಟಿದ್ದಾನೆ ರಾವಣ. ಅದೊಂದು ನಮಗೆ ತಿಳ್ಕೋಬೇಕಾದ ಸ್ವಲ್ಪ HR ಎಲಿಮೆಂಟ್ ಇದೆ ಅವರಿಬ್ಬರಲ್ಲದೆ. ಅದು ರೂಕ್ಷ ಎಲಿಮೆಂಟ್ ಅಲ್ಲ, HR ಎಲಿಮೆಂಟ್ ಅಂದರೆ ಹ್ಯೂಮನ್ ರಿಸೋರ್ಸಸ್ ಮಾಡಿಕೊಳ್ತಕ್ಕಂಥ ಎಲಿಮೆಂಟ್ ಅವರಲ್ಲಿ ಇದೆ ಅಂತ ಅನಿಸುತ್ತೆ. ಮುಂದೆ ಅದು ಸುಂದರಕಾಂಡದಲ್ಲಿ ಬರೋದು ಹೇಗೆ ಅಂತ ತಮಗೆ ಒಂದು ಸ್ವಲ್ಪ ಹೇಳಿದ್ದೇನೆ ಹಿಂದೆ. ಇಲ್ಲಿ ಇತ್ತ 11ನೇ ಸಂಧಿ ಇವತ್ತು ನಾವು ಅಯೋಧ್ಯಾಕಾಂಡ ಅರಣ್ಯಕಾಂಡವನ್ನು ಸಮಾರೋಪಗೊಳಿಸಿ ಪ್ರಭು ಶ್ರೀರಾಮಚಂದ್ರ ಲಕ್ಷ್ಮಣರನ್ನು ನಮ್ಮ ಕರ್ನಾಟಕದ ಪಂಪಾ ಸರಸ್ಸಿಗೆ ಕರ್ಕೊಂಡು ಬಿಡಬೇಕಾಗಿದೆ. ಅಲ್ಲಿ ಅವರಿಗೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾರ್ಥವೇ ಅವನು ದರ್ಶನ ಆಗಬೇಕಾಗಿದೆ. ಪವಮಾನತನೆಯ ದರ್ಶನ ಯಾವಾಗ ಆಯಿತೋ ಅಲ್ಲಿಗೆ ರಾಮನ ದುಃಖವೂ ಸಹ ಶಮನ ಆಗೋ ಗಳಿಗೆ ಬಂತು ಅಂತಲೇ ಲೆಕ್ಕ. ಹಾಗೆಯೇ ಸುಂದರಕಾಂಡದಲ್ಲಿ ಸೀತಾದೇವಿ ಯಾವಾಗ ಶಿಂಶಪಾ ವೃಕ್ಷದಲ್ಲಿ ತಲೆ ಎತ್ತಿ ಕುಳಿತಾಗ ಚಾಮೀಕರ ತಪ್ತ ಚಾಮೀಕರಾಭಾಯ ಅಂತಾನೆ ವಾಲ್ಮೀಕಿ. ಕಾಯಿಸಿದ ಚಿನ್ನದ ಬಣ್ಣದ ಹಾಗೆ ಕಾಣ್ತಾ ಇದ್ದಂತೆ ಆಂಜನೇಯ. ಪೂರ್ವ ದಿಕ್ಕಿನಲ್ಲಿ ಇದ್ದಾನೆ, ಮುಖ ಮಾಡಿದ್ದಾನೆ, ನೋಡ್ತಾ ಇದ್ದಾಳೆ ಸೀತಾದೇವಿ. ಒಂದು ಸದ್ಯ ಅವಳಂದ್ಲೋ ಏನು ಕಪಿನ ಕಂಡುಬಿಟ್ನಲ್ಲ ನಾನು ನನ್ನ ಗ್ರಹಚಾರಕ್ಕೆ ಅಂತ ಅಂದ್ಲೋ, ನನಗೆ ನಿದ್ದೆ ಬರೋದಿಲ್ಲ, ನಿದ್ದೆ ಬರ್ತಾ ಇದ್ಮೇಲೆ ಕಪಿ ಕಂಡಿದ್ದು ನಾನು ಸತ್ತಿವೆ ಅಂತ ಅಂದ್ಕೊಂಡ್ಳು. ಮುಂದಿನ ಕಥೆ ಬೇರೆ, ಸುಂದರಕಾಂಡದ ಕಥೆ ಬೇರೆ. ಇಲ್ಲಿ ಸುಮ್ಮನೆ ಹೇಳಿದೆ ತಮಗೆ ಅಷ್ಟೇನೇ. ಜಟಾಯೋ ಉದ್ಧರ್ಥ ಜನಕ ತನಯ ಕೀಲಿತ ಮನಾಹ ಪದಂ ಪ್ರಾಪ್ತ ಯಸ್ಯ ಅಧಮಕುಲಭವ ಅಪಿ ಶಬರಿ ಶಬರಿ ದತ್ತ ಫಲಾಶನ ರಾಮ. ನಿಮಗೆ ಗೊತ್ತಿದೆ ಶಬರಿ ಕೈದು. ಸ ಸೌಮಿತ್ರಿ ಸ್ತುತ್ಯೋ ವಿಮಲ ಧಿಷಣೈ ವೇದವಚಸಾಂ ಅಗಮ್ಯ ಶ್ರೀರಾಮೋ ಲಸತು ಮಮ ಚಿತ್ತೇ ಪ್ರಕಾಶಿಸಲಿ ನನ್ನ ಮನಸ್ಸಿನಲ್ಲಿ ರಘುಪತಿ ಲೋಕಾಭಿರಾಮ ರಣರಂಗ ಧೀರಂ ರಾಜೀವ ನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂ ತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಈ ಶ್ಲೋಕಕ್ಕೆ ಅನುಗುಣವಾಗಿ ರಾಮಚಂದ್ರ ಮೊದಲಿಂದ ಕೊನೆ ತನಕ ಯುದ್ಧಕಾಂಡ ತನಕ ನಡ್ಕೊಂಡಿದ್ದಾನೆ. ತಾವು ಅದನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಪೂರ್ತಿ ಗಮನಿಸ್ತೀರಿ. ಅದನ್ನು ಹಾಗೆ ಯಥಾವತ್ತಾಗಿ ತನಗೆ ಸಾಧ್ಯವಾದ ಮಟ್ಟಿಗೆ ಸಂಗ್ರಹ ಮಾಡಿ ತಂದಿದ್ದಾನೆ ನರಹರಿ ಕುಮಾರ ವಾಲ್ಮೀಕಿ. ಆರಾಮ ಕಲ್ಪವೃಕ್ಷಾಣಾಂ ವಿರಾಮ ಸಕಲ ಆಪದಾಂ ಅಭಿರಾಮ ತ್ರಿಲೋಕಾನಾಂ ರಾಮ ಶ್ರೀಮಾನ್ ಸನಃ ಪ್ರಭುಃ. ಸ್ವಾಮಿ ಸನತ್ಕುಮಾರರೇ, ನೀವು ಬ್ರಹ್ಮಮಾನಸ ಪುತ್ರರಾಗಿ ಇಲ್ಲಿ ಬಂದುಬಿಟ್ಟಿದ್ದೀರಿ. ಆದ್ದರಿಂದ ನಿಮಗೆ ಸನತ್ ಸುಜಾಚಿಯ ನಿಮ್ಮಿಂದ ನಾನು ಕೇಳಿದ್ದೇನೆ. ಈ ಹೊತ್ತು ಏನಾದರೂ ಸಂಸ್ಕೃತದ ಸ್ವಲ್ಪ ತಪ್ಪಿದ್ರೆ ಕ್ಷಮಿಸಿ ಅಂತ ಕೇಳ್ಕೊಳ್ತಾ. ಆದಿಮಾಯಾತೀತನು ಅನುಪಮ ವೇದಸಿದ್ಧನು ಜಗದ ನರರ ಉಪಾದಿಯಲ್ಲಿ ಹಲುಬಿದನು ಹಲನಂಗದಲ್ಲಿ ಜಾನಕಿಯ. ಇದು ಮೇಡಮ್ ಓದ್ದಂಥ ಒಂದು ಪದ್ಯದ ಒಂದು ಸ್ವಾರಸ್ಯವನ್ನು ತಂದಿದ್ದಾರೆ ಅವರು.
ರಾಮನು ಬರ್ತಾ ಇರೋ ಹಾಗೆ ಬರ್ತಾ ಇದ್ದಾನೆ, ಲಕ್ಷ್ಮಣ ಎದುರಿಗೆ ಗೋಚರಿಸಿದ್ದಾನೆ, ಎಡಬರಗಳಲ್ಲಿ ಅಪಶಕುನ ಬರ್ತಾ ಇದೆ. ಆ ಶಕುನಗಳನ್ನು ಯಾವ ರೀತಿ ತರ್ತಾರೆ ನೋಡಿ ರಾಮಾಯಣದಲ್ಲಿ, ದೊಡ್ಡ ಆಪತ್ತು ಬರ್ತಾ ಇದೆ ಅಂತ ಅನ್ನಿಸ್ತು ನಮಗೆ. ಗೋಚರಿಸಿದವು ಸವ್ಯಾಪ ಅಪಸವ್ಯದ ಅರಸ ನಿಶ್ಚಯಿಸಿದನು, ಬಹಳ ಆಪದದ ಪರಿಸರವ ಆಪದ ಬರ್ತಾ ಇದೆ ನನಗೆ ಅಂತ ಅನಿಸ್ಕೊಂಡು, ಅವನೇ ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅಂತ ಹೇಳ್ತೇವೆ, ಅವನಿಗೆ ಆ ಆಪತ್ತಿನ ಚಿಹ್ನೆ ಗೋಚರಿಸ್ತು ಅಂತಂದಾಗ ನರಮಾನುಷರಾದ ನಮಗೆ ಏನಿಸ್ಬೇಕು ಅಂತ ತಾವು ಮನಸ್ಸಲ್ಲಿ ತಂದ್ಕೋತೀರಿ. ಕೊರಗಿದ ಆನಂದ ಅಶ್ರುಕಣದ ಉಬ್ಬರದ ಖೇದದ ವಾಮಕರ ಕಂಧರದ ಬಿಲು ಬಡಿಗೋಲ ತಮ್ಮನ ಕಂಡ ನಿಧಿರದಲ್ಲಿ ಏಕ್ದಮ್. ನರಹರಿ ಎಡಿಟ್ ಮಾಡಿಬಿಟ್ಟಿದ್ದಾನೆ ಅನೇಕ ಪದ್ಯಗಳನ್ನು ಅರಣ್ಯಕಾಂಡದಲ್ಲಿ ಎಡಿಟ್ ಮಾಡಿ ತಗೊಂಬಂದು ಬಿಟ್ಬಿಟ್ಟ ಲಕ್ಷ್ಮಣನ ಎದುರಿಗೇನೆ. ಲಕ್ಷ್ಮಣ ಕಣ್ಣೀರು ತುಂಬಿಕೊಂಡು ಎಡಹೆಗಲಿನ ಮೇಲೆ ಬಿಲ್ಲು ಬಾಣಗಳನ್ನು ಹೊತ್ತುಕೊಂಡು, ಯಾವ ರೀತಿ ಹೆದೆಯೇರಿಸಿದ ಬಿಲ್ಲು ಹೇಗಿರ್ತಾ ಇತ್ತು ಆ ಲಕ್ಷ್ಮಣನಲ್ಲಿ, ಹಾಗಿಲ್ಲ ಹೀಗೆ ಮುಖ ಇಳಿಬಿದ್ದಿದೆ. ಆ ಕಣ್ಣುಗಳ ನೀರಿನ ತುಂಬಿಕೊಂಡು ಬರ್ತಾ ಇದ್ದಾನೆ ರಾಮ ಕಂಡಿದ್ದಾನೆ. ಅನಂತರ ಅಕಟ ಗಂಟಲ ಕೊಯ್ದನು ಅಭುಜಾಂಬಳಿಯನು ಉಳಿದು ಏಕೈದಿದನೋ ಜಾನಕಿಯ ಜೌವನ ಭರದ ವದನಾಲೋಕನಂಗೈವ ಯುಕುತಿಲ್ಲ ಮನವನನು ಕರಿಸುತ್ತಿದೆ ಗಮನ ಚೇಷ್ಟ ಪ್ರಕರದ ಒಲು ಎಂದರಸ ಜಗ್ಗನೆ ಜರಿದ ನಿದಿರಿನಲಿ ಒಳ್ಳೆ ಮತ್ತೂರು ಜೆರಾಕ್ಸು, ಕೆಚ್ಆರ್ ಕೇಶವಮೂರ್ತಿಗಳು, ಸನತ್ ಕುಮಾರ್ರು, ಅನಂತ ನಾರಾಯಣ ಜೆರಾಕ್ಸ್ ಕಾಪಿ, ಇಲ್ಲೂ ಜೆರಾಕ್ಸ್ ಇಳಿಸ್ಬಿಟ್ಟಿದ್ದೀರಿ, ಚೆನ್ನಾಗಿ ಯೋಚನೆ ಇಲ್ಲ, ಚೆನ್ನಾಗಿ ಹಾಡ್ತಾ ಇದ್ದಾರೆ ಅಂತ ಅದನ್ನು ಜೆರಾಕ್ಸ್ ಅಂತ ಹೇಳಿದೆ ಅಷ್ಟೇ. ಹೊಡೀರಿ ಚಪ್ಪಾಳೆ ಹೊಡೀರಿ. ಗಂಟಲ ಕೊಯ್ದನು ಅಕ್ಕಟ ಅಭುಜಾಂಬಕಿಯನ್ನು ಉಳಿದು ಏಕೆ ಐದಿದನು, ಅದು ನಾವು ಅನ್ವಯ ಮಾಡ್ಕೋತೀವಿ. ನಿನ್ನೆ ಕ್ಯಾಪ್ಟನ್ ಅನ್ವಯ ಮಾಡಿ 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 ಹೇಳಿದ್ದರು, ವ್ಯಾಖ್ಯಾನವೇ ಬೇಕಿರಲಿಲ್ಲ ಅವರ ವಾಚನಕ್ಕೆ ಅನ್ನೋ ಹಾಗೆ. ಕತ್ತು ಕೊಯ್ದು ಹಾಗಾಗೋಯ್ತಲ್ಲಪ್ಪ, ಇವನು ಯಾಕೆ ಸೀತಾದೇವಿಯನ್ನು ಬಿಟ್ಟು ಏಕಾಂಗಿಯಾಗಿ ಬಿಟ್ಟು ಬಂದಿದ್ದಾನೆ ಲಕ್ಷ್ಮಣ, ನಾನು ಬಿಟ್ಟು ಹೋದಂಥ ಒಂದು ಸಂದರ್ಭ ಬಂತು, ಆ ಸಂದರ್ಭದಿಂದಾಗಿ ಜೌವನ ಭರಯ ವದನ ಆಲೋಕನಂಗೈವ ಯುಕುತಿಯಿಲ್ಲ, ಆ ಯೌವನವತಿಯಾದ ಜಾನಕಿಯ ಮುಖವನ್ನು ಕಾಣುವ ಉಪಾಯವೇ ನನಗಿಲ್ವೇನೋ ಅನ್ನೋ ಭಾವನೆ ಬಲವಾಗ್ತಾ ಇದೆಯಲ್ಲ. ಚೇಷ್ಟಾ ಪ್ರಕರಣದಲ್ಲಿ ಅರಸ ಜಗ್ಗನೆ ಜಗ್ಗನೆ ಜರಿದನು ಜರಿದನು ಇದಿರಿನಲ್ಲಿ, ಆಲೋಚನೆಯಿಂದ ರಾಮ ಭೂಮಿಗೆ ಇಳಿದೋದ ಅಂತಾನೆ. ಭೂಮಿಗೆ ಇಳಿಯೋದ ನಾವು ಕಂಡಿದ್ದೇವೆ, ಇವನೇ ಭೂಮಿಗೆ ಇಳಿದ ಅಂತ ಹೇಳ್ತಾರೆ ಅರಣ್ಯಕಾಂಡದಲ್ಲಿ. ನಾವು ಹಾಗೆಯೇ ಟ್ರಾವೆಲ್ ಮಾಡುವಾಗ ವಾಲ್ಮೀಕಿಯ ಅರಣ್ಯಕಾಂಡದಲ್ಲಿ ನಾವು ಟ್ರಾವೆಲ್ ಮಾಡುವಾಗ ಒಬ್ಬರು ಹಿರಿಯರು ನನಗೆ ಹೇಳಿದರು, ನೋಡಯ್ಯ ಅವಳು ಸೀತಾದೇವಿ ಅವಳನ್ನ ಕರ್ಕೊಂಡು ಹೊರಟೋಗಿದ್ದಾನೆ ಸರಿ, ಇವನು ಬೇರೆ ಚಿತ್ರಕೂಟದಲ್ಲಿ ಪಾದಕ್ಕೆ ಕೊಟ್ಬಿಟ್ಟ ತಮ್ಮನಿಗೆ, ಆದ್ರಿಂದಾಗಿ ಅವನು ಎಲ್ಲಿ ಹೆಜ್ಜೆ ಇಡ್ತಾನೋ ರಾಮ ಅಲ್ಲಿ ಹಸಿರು ಹುಲ್ಲನ್ನು ನಿರ್ಮಿಸ್ತಾ ಇದ್ಲು ಭೂದೇವಿ ಮುಳ್ಚುಸ್ದೇ ಇರಲಿ ಅಂತ. ಅಂತ ಎಂಥ ವ್ಯಾಖ್ಯಾನ ನೋಡಿ ಅದು ರಾಮಾಯಣಕ್ಕೆ, ಅವನು ಹೋದ ಜಾಗದಲ್ಲಿ ಹಸಿರು ಹುಲ್ಲು ಇಡ್ತಿದ್ದಂತೆ ತಾಯಿ, ನನ್ನ ಮಗಳಲ್ವೇ ಸೀತೆ ಕೊಟ್ಟಿದ್ಲಲ್ಲ ಅದರಿಂದಾಗಿ ಹೇಳ್ತಾನೆ. ಭೂಮಿಗೆ ಇಳಿದು ಹೋಗಿದ್ದಾನೆ ರಾಮಚಂದ್ರ, ನಾನು ಕಾಣೋ ಉಪಾಯವೇ ಇಲ್ಲವೇ, ಇನ್ನು ಏನು ಮಾಡೋದು ಅಂತ ಹೇಳಿ, ಆದರೂ ಸಹ ವಿಕಲನಾಗಿರ್ತಕ್ಕಂಥ ರಾಮಚಂದ್ರ ಇಲ್ಲ ಅನ್ನೋ ಮನಸ್ಸು ಲಕ್ಷ್ಮಣಂದು. ಯಾವುದೇ ಸಂದರ್ಭದಲ್ಲಿಯೂ ಅವನು ವಿಕಲನಾಗುವುದಿಲ್ಲ. ಆದಿತ್ಯ ಹೃದಯ ತಾವು ಗಮನಿಸ್ಕೋತೀರಿ ಯುದ್ಧಕಾಂಡದಲ್ಲಿ ಹೇಗೆ ಹೇಳಿದ್ದಾರೆ ಅವರು ಅಗಸ್ತ್ಯರು ರಾಮನಿಗೆ, ನೀನು ವಿಕಲ ಚಿತ್ತನಾಗಬಾರದು, ಅವಿಕಲನಾಗಿಯೇ ಇರಬೇಕು. ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತೆಯಾಂ ಸ್ಥಿತಂ ರಾವಣಂ ಚ ಅಗ್ರತೋ ದೃಷ್ಟ್ವಾ ಯುದ್ಧಾಯ ಸಮಪಾಗತಂ ದೈವತ್ಯ ಇಷ್ಟ ಸಮಾಗಮ್ಯ ದೃಷ್ಟು ಭಾಗ್ಯತೋರಣಂ ಉಪಾಗಮ್ಯ ಬ್ರವೀದ್ರ ಮಮ ಅಗಸ್ತ್ಯೋ ಭಗವಾನ್ ಋಷಿ. ಅವ್ರು ಬಂದು ಇವನನ್ನು ಎಬ್ಬಿಸಿ ನೀನು ಹೊಡಿಬೇಕಾದ ರೀತಿಯಲ್ಲಿ ಹೊಡಿಬೇಕಪ್ಪ ರಾವಣ ಅಂತ ಹೇಳಿದ್ದಾರೆ ನೋಡಿ ಮುಂದೆ. ಆ ರೀತಿ ಅಂಥ ರಾಮಚಂದ್ರ ಅವನು ಇಲ್ಲಿ ಚಿಕ್ಕ ಮಗು ಆ ಒಂದು ಕೇವಲ ಒಬ್ಬ ಮನುಷ್ಯನ ರೀತಿಯಲ್ಲಿ ತಾನು ಹಲುಪ್ತಾ ಇದ್ದಾನಲ್ಲ ಹಾಗೆ ನೋಡುವಾಗ ಕೆಡಿಸಿದೆಯಲ ತಮ್ಮ ದುರ್ಭಯದಡವಿಯಲಿ ಭಯ ಭರಿತ ವನಿತೆಯ ಬಿಡುವರೇ
ತಮ್ಮ ಕೆಡಿಸಿದೆಯಲ್ಲ ಕೆಡಿಸಿದೆಯಲ್ಲ ತಮ್ಮ ದುರ್ಭಯದಡವಿಯಲಿ ಭಯಭರಿತ ವನಿತೆಯ ಬಿಡುವರೆ ಅಕಟ ಕಟ ಬಲ್ಲವರೆಲ್ಲರಿಗೆ ನೀನು ಮಡದಿಯನು ನಾವಿನ್ನು ಕಾಂಬುದು ಕಡೆಗೆ ಹುಸಿ ಚಿತ್ತದಲ್ಲಿ ತೋರಿದೆ ತಮ್ಮ ತನಗೆಂದ ನೋಡಿ, ಒಂದು ಕಾವ್ಯವನ್ನ ಒಬ್ಬ ಕವಿ ಹೇಗೆ ಮೂಲವನ್ನು ಓದಿಕೊಂಡು ತರಬಲ್ಲ ಅನ್ನೋದಕ್ಕೆ ಈ ಪದ್ಯಕ್ಕೆ ನಮ್ಮ ಕುಮಾರ ವಾಲ್ಮೀಕಿ ಅಪಿ ಲಕ್ಷ್ಮಣ ಸೀತಾಯಾಹ ಸಾಮಗ್ರ್ಯಂ ಪ್ರಾಪ್ನುಯಾಮಹೇ ಜೀವಂತ್ಯಾಹ ಪುರುಷ ವ್ಯಾಘ್ರ ಸುತಾಯ ಜನಕಸ್ಯ ವೈ. ನಾವು ನೋಡ್ತೀವೇನ್ರಿ ಸೀತಾದೇವಿ ನಿನ್ನ ಮುಂದೆ ಜೀವಂತವಾಗಿ ಕೆಡಿಸಿದೆಯಲ್ಲೋ ತಮ್ಮ, ನೀನ್ ಯಾಕೆ ಹೀಗೆ ಬಿಟ್ಬಿಟ್ಟು ಬಂದೆ ಅವಳನ್ನ? ಭಯಂಕರವಾದ ಅರಣ್ಯ ಇದು, ಈಗಿನ ಸಿಮೆಂಟ್ ಕಾಡಲ್ಲ ಕಣಪ್ಪ, ಆಗಿನ ಕಾಡು ಇದ್ದದ್ದು ಅರಣ್ಯಕಾಂಡ ತ್ರೇತಾಯುಗದ ಕಾಡಿದು. ಆ ಕಾಡಿನಲ್ಲಿ ನೀನು ಬಿಟ್ಬಿಟ್ಟು ಬಂದಿದೆಯಲ್ಲ ಸೀತಾದೇವಿನ, ಮೊದಲೇ ಹೆದರ್ತಾಳವಳು. ಆ ಹೆದರ್ತಕ್ಕಂಥ ತಾಯಿಯನ್ನ ಸೀತಾದೇವಿ ಯಾರು ಬಿಟ್ಟು ಬರ್ತಾರೆ? ಭಯಭರಿತ ವಿನತಯ ಬಿಡುವರೇ ಅಕಟಕಟ ಅಕಟಕಟ ಅಯ್ಯೋ ಅಯ್ಯೋ ಬಲ್ಲವನು ಎಲ್ಲರಿಗೆ ನೀನು ಬಲ್ಲವನು, ನೀನು ಹೆಚ್ಚು ತಿಳಿದವನು, ತಮ್ಮ ತನಗಿಂತ ತಿಳಿದವನು ಅಂತ ರಾಮ ಪ್ರತ್ಯಕ್ಷವಾಗಿ ಒಪ್ಪಿಕೊಂಡು ಹೇಳ್ತಾನೆ ನೋಡಿ. ನೀನು ಎಲ್ಲರಿಗಿಂತ ಹೆಚ್ಚು ತಿಳಿದವನು. ಚಿನ್ನದ ಜಿಂಕೆಯ ಮಾಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಹೊಮ್ಮರಿಯ ಮಾಯೆಯ ತೊಡಕಿ ನಿಮ್ ಚಿತ್ತದಲ್ಲಿ ತೋರಿದೆ ತಮ್ಮ ತನಗೆಂದ. ಇನ್ನು ನಾವು ಸೀತೆಯನ್ನು ಕಾಣೋದನ್ನು ನೋಡಿದರೆ ಆ ಮಾಯೆಯಲ್ಲಿ ಸಿಕ್ಕಿದ್ದಾಯಿತು, ಅವಳು ನನ್ನನ್ನು ಕಳಿಸಿದ್ಲು, ಅದೇನಾಗಬೇಕು ಅದಾಗಿದೆ. ಇನ್ನು ಸೀತೆಯನ್ನು ಕಾಣೋದು ನಾವು ಸುಳ್ಳು ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟ ರಾಮಚಂದ್ರ. ಏನು ಹೇಗಿದ್ದಾಳೋ ಆ ಸೀತಾದೇವಿ, ಅವಳ ಶರೀರಕ್ಕೆ ಏನು ಅಪಾಯ ಒದಗಿದೆಯೋ, ಅವಳನ್ನು ಯಾರು ಏನು ಮಾಡಿದ್ದಾರೋ. ಮೊದಲೇನೆ ಆಗಲೇ ಆಗಿದೆ, 24,000 ಜನರನ್ನು ನಾನು ರಾಕ್ಷಸರನ್ನ ಕೊಂದಾಕಿದ್ದೇನೆ, ಕರದೂಷಣ ತ್ರಿಶಿರಸ್ಸು ಕೊಂದಾಕಿದ್ದೇನೆ, ಶೂರ್ಪಣಕಿ ಅಲ್ಲಿಗೆ ಓಡೋಗಿದ್ದಾಳೆ, ಇನ್ನೇನು ಮುಂದೆ ಏನಿದೆಯೋ, ಸೀತೆ ಮುಖವನ್ನು ನಾವು ನೋಡ್ತೇವಿಯೇ ರಾಮ ಲಕ್ಷ್ಮಣ ಎಂಬುದಾಗಿ ಚಿಂತಿಸ್ತಾ ಚಿಂತಿಸ್ತಾ ಕಳವರದಿಂದ ಕಾಡಿನಲ್ಲಿ ಬರ್ತಾ 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 ಅವನು ಹರ್ಷವನ್ನೇ ಕಳೆದುಕೊಂಡವನು ಹಾಗೆ ಆಗಿ ಬಂದಿದ್ದಾನೆ, ಪರ್ಣಶಾಲೆಯ ಹತ್ರ ಬಂದಿದ್ದಾನೆ ರಾಮಚಂದ್ರ. ಕಳೆ ಕಳಲ್ಪ ಹಿಮಾಂಶು ಬಿಂಬದ ಹೊಳಪಿನವೋಲ್, ಕಳೆ ಕಳಲ್ಪ ಹಿಮಾಂಶು ಬಿಂಬದ ಹೊಳಪಿನವೋಲ್, ಅಳಿಗಬ್ಬಿಗನ ಹೆಕ್ಕಳದ ಕೃತಿಯವೋಲ್, ಉಬ್ಬರದ ಜೌವನದ ಜಾಣುವೆಯ ಸುಳಿವು ಸಡಿಲಿದ ಸತಿಯ ರತಿಯವೋಲ್, ಇಳೆಯ ನಂದನೆಯಿಲ್ಲದೆ ಇಳೆಯ ನಂದನೆ ಜಾನಕಿ ಇಲ್ಲದೆ ಆದೊಳ ನಿಲಯವನು ಕಂಡಿವರು ಕಳವಳಿಸಿದರು. ಕರ್ಣದಲ್ಲಿ ಇವರು ಪಾಠ ಯಾವುದು ಅನುಸರಿಸಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಮಗಿರೋ ಪಾಠದಲ್ಲಿ ಕಳೆಗಳು ಅಳಿದ ಹಿಮಾಂಶು ಬಿಂಬದ ಅಂತ ಇದೆ, ಮೇಡಮ್ ಓದಿದ ಸ್ವಲ್ಪ ಮಟ್ಟಿಗೆ ಬೇರೆ ಥರ ಬಂದಿದೆ, ಇರಲಿ. ಕಳೆಗಳು ಅಳಿದ ಹಿಮಾಂಶು ಬಿಂಬದ ಹೊಳಹಿನವೋಲ್, ಹಿಮಾಂಶು ಬಿಂಬದ ಚಂದ್ರ ಬಿಂಬದ ಆ ಷೋಡಶ ಕಳೆಗಳನ್ನು ಕಳೆದುಕೊಂಡು ಬಿಟ್ರೆ ಹೇಗಾಗುತ್ತೋ ಚಂದ್ರಬಿಂಬ ಹಾಗೆ. ಅಳಿಗಬ್ಬಿಗನ ಹೆಕ್ಕಳದ ಕೃತಿಯ ಬೋಲ್, ಅಳಿಗಬ್ಬಿದ ಅವನು ಸಾಮಾನ್ಯದಾದ ಕ್ಷುದ್ರ ಕವಿ, ಅವನ ಒಂದು
ಕಳೆದು ಅವನ ಒಂದು ಗರ್ವದಿಂದ ಬರೆದಂತ ಕಾವ್ಯವಂತೆ ಅದು. ಹೆಕ್ಕಳದೋಳ್ ಕೃತಿಯ ಓಲ್ ಅಂತ ಗರ್ವಿತವಾದಂಥ ಕಾವ್ಯ ಒಂದು ಹೇಗೆ ತರ್ತಾನೆ ನೋಡಿ ಉಪಮೆಯನ್ನ ಕುಮಾರ ವಾಲ್ಮೀಕಿ. ನಮ್ಮ ಕುಮಾರ ವ್ಯಾಸನಿಗೆ ಹೊಯ್ಕೈಯಾಗಿ ಒಂದೊಂದು ಕಡೆ ಬರ್ತಾನೆ, ವಾಲ್ಮೀಕಿ ರಾಮಾಯಣ ಹಾಗೆಯೇ ಅನುಸರಿಸ್ಕೊಂಡು ಬರ್ತಾನೆ. ಒಟ್ಟಾರೆ ಅವನಿಗೆ ಸಲ್ಲಬೇಕಾದ್ದು ನಮ್ಮ ಗಂಗಮ್ಮನವರ ಈ ಕಾರ್ಯಕ್ರಮದ ಮೂಲಕ ಇನ್ನೂ ತೊರವೆ ರಾಮಾಯಣ ಮೇಲಕ್ಕೆ ಏರುತ್ತೆ ನಮ್ಮೆಲ್ಲರ ಒಂದು ಹೃದಯ ಮಂಟಪದಲ್ಲಿ ಅಂತ ಅಂದ್ಕೊಂಡಿದ್ದೇನೆ. ಆ ಕೆಲಸವನ್ನು ಅವರು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದಾನೆ. ಕುಮಾರ ವಾಲ್ಮೀಕಿಗೆ ಸಲ್ಲಬೇಕಾದ ಪ್ರಶಸ್ತಿ ಇಲ್ಲಿ ಸಲ್ತಾ ಇದೆ ಇನ್ನು ಮುಂದೆ ಅಂತ ಮನಸ್ಸಿಗೆ ಅನ್ನಿಸ್ತಾ ಇದೆ. ಹಾಗೆ ನೀಚ ಕವಿಯ ಗರ್ವಿತವಾದ ಕಾವ್ಯದ ಹಾಗೆ, ಹಾಗೆಯೇ ಉಬ್ಬರದ ಜೌವನದ ಜಾಣುಮೆಯ ಸುಳಿವು ಸಳಿಲಿದ ಸತಿಯ ರತಿಯ ಒಲು. ಏನ್ ಚೆನ್ನಾಗಿ ತರ್ತಾನೆ ನೋಡಿ, ಯೌವನದ ಲಾವಣ್ಯವು ಜಾರಿದ ರತಿಯಂತೆ, ಸೀತೆ ಇಲ್ಲದ ಇಳೆಯ ನಂದನೆ ಇಲ್ಲದ ಭೂಮಿಜಾತ ಸೀತಾದೇವಿ ಇಲ್ಲದ ಆ ದಳ ನಿಳಯವಿರೆ, ಆ ದಳ ನಿಲಯವಿರೆ, ದಳ ನಿಲಯವಿರೆ, ಆ ದಳ ನಿಲಯವಿರೆ, ಯಾರೂ ಇಲ್ಲದಂಥ ಒಂದು ಮೌನವಾಗಿ ಅಳತಾ ಇರತಕ್ಕಂಥ ಮನೆ ಇರೋ ಹಾಗೆ, ಯೌವನದ ಲಾವಣ್ಯ ಜಾರಿದ ರತಿಯ ಹಾಗೆ ಇರ್ತಕ್ಕಂಥ ಆ ರೀತಿಯಾಗಿರ್ತಕ್ಕಂಥ ಪರ್ಣಶಾಲೆ ಆಗಿಬಿಟ್ಟಿದೆ. ಸೀತೆ ಇಲ್ಲದ ಆ ಪರ್ಣಶಾಲೆಯನ್ನು ನೋಡಿ ಕರ್ಣದಲ್ಲಿ ಕಳವಳಿಸಿದರು, ಕರ್ಣದಲ್ಲಿ ಕಳವಳಿಸಿದರು ಅಂತಾನೆ ಕವಿ. ಎಷ್ಟು ಚೆನ್ನಾಗಿ ತರ್ತಾನೆ ನೋಡಿ, ಜ್ಞಾನೇಂದ್ರಿಯ ಹಾಗೂ ಕರ್ಮೇಂದ್ರಿಯ ಎಲ್ಲದರಲ್ಲೂ ಅತ್ರವರು ಅನ್ನೋ ಹಾಗೆ. ಆದ್ರಿಂದಾಗಿ ರಾಮ ಲಕ್ಷ್ಮಣರು ಚಿಂತಾಕ್ರಾಂತರಾದರು. ಕನಕ ಮೃಗವನು ತಾರನೆಂಬ ಈ ಮುನಿಸದೊಂದಿದೆ, ಕನಕ ಮೃಗವನು ತಾರನೆಂಬೀ ಮುನಿಸದೊಂದಿದೆ, ತಮ್ಮ ತನ್ನಯ ಮನದ ಸಂಶಯವನು ನಿವಾರಿಸು, ಹೋಗು ಹೋಗು ಗೃಹಾಂತರವ. ಕನಕ ಮೃಗವನು ತಂದೆನೆಂದು ವನಿತೆಗ ನೃತವನುಡಿದು, ಕನಕ ಮೃಗವನು ತಂದೆನೆಂದು ವನಿತೆಗ ನೃತವನುಡಿದು, ಸೀತೆಯ ನನಗೆ ತೋರೈ ಸಾಕು, ಸೀತೆಯ ನನಗೆ ತೋರೈ ಸಾಕು, ಸೀತೆಯ ನನಗೆ ತೋರೈ ಸಾಕು. ಬಳಿಕ ಕೃತಾರ್ಥ ತಾನಿಂದ ಚಿನ್ನದ ಜಿಂಕೆ ಕನಕ ಮೃಗವನ್ನು ತಾರೇನು ಚಿನ್ನದ ಜಿಂಕೆಯನ್ನು ತರಲಿಲ್ಲ ಎಂಬ ಈ ಮುನಿಸು ಒಂದಿದೆ. ಅಂಥ ಒಂದು ಏನಾದರೂ ಮುನಿಸು ಸಿಟ್ಟು ಉಂಟಾಗಿರಬಹುದಾ ಸೀತಾದೇವಿಗೆ? ತಮ್ಮ ಲಕ್ಷ್ಮಣ, ತಮ್ಮ ತನ್ನಯ ಮನದ ಸಂಶಯವನ್ನು ನಿವಾರಿಸು, ನನ್ನಲ್ಲೊಂದು ಸಂದೇಹ ಬಂದಿದೆ, ಆ ಸಂದೇಹವನ್ನು ನಿವಾರಿಸಪ್ಪ ಲಕ್ಷ್ಮಣ, ಪರ್ಣಶಾಲೆಯೊಳಗೆ ಹೋಗು, ಹೋಗು ಕೃತಾಂತರ, ಹೋಗು ಗೃಹಾಂತರವ, ಮನೆಯೊಳಗೆ ಹೋಗು. ಕನಕ ಮೃಗವನ್ನು ತಂದನೆಂದೇ ವನಿತೆಗೆ ಅನೃತವ ನುಡಿದು, ಅನೃತವ ನುಡಿದು ಅಂತ ನೋಡಿ. ರಾಮಚಂದ್ರ ಕನಸಿನಲ್ಲೂ ಸುಳ್ಳು ಹೇಳೋನಲ್ಲ, ಕೃಷ್ಣನೂ ಅದನ್ನು ಹೇಳ್ತಾನೆ ಕೊನೆಯಲ್ಲಿ. ನೀವು ಭಾಗವತ ಮಹಾಭಾರತ ನೋಡಿದಾಗ ಆ ಎರಡು ಅವತಾರಗಳನ್ನು ಒಂದ್ಸತಿ ತಂದ್ಕೊಳ್ಳಿ, ಹಾಗೂ ಪರಿಷತ್ತನ್ನು ಉಳಿಸ್ಬೇಕಾದ್ರೆ ಕೃಷ್ಣ ಹೇಳ್ತಾನೆ, ಎದೆಯ ಪರಿಸಪ್ತ ಮಗುವಿನ ಎದೆಯ ಮೇಲೆ ಕೈ ಇಟ್ಟು ಹೇಳ್ತಾನೆ, ನಾನು ಜನ್ಮದಲ್ಲಿ ಸುಳ್ಳಾಡದೆ ಹೋಗಿದ್ರೆ, ನಾನು ಸ್ತ್ರೀಯ ಲಂಪಟ ಅಲ್ಲದೆ ಹೋಗಿದ್ರೆ, ಬ್ರಹ್ಮಚಾರಿಯಾಗಿದ್ದರೆ, ನಾನು ನಿಷ್ಠಾವಂತನಾಗಿದ್ದರೆ, ನಾನು ಮುನಿಮಾನಸರನ್ನ ನೋಯಿಸದೇ ಇದ್ದರೆ, ನಾನು ಚೆನ್ನಾಗಿ ನಡ್ಕೊಂಡಿದ್ರೆ ಈ ಮಗು ಬದುಕಲಿ ಅಂತಾನೆ ಪರಿಷತ್ ಬದುಕೋತಾನೆ. ಇದು ಕೃಷ್ಣಾವತಾರದಲ್ಲಿ ನಡೆಯೋ ಘಟನೆ. ಇಲ್ಲಿ ರಾಮಾವತಾರದಲ್ಲಿ ಅಮೃತ ಸಮಾನನಾದಂಥ ಮಹಾನ್ ಭಾವ ಅನೃತವ ನುಡಿದು, ತೋರಿಕೆಗಾದರೂ ಸುಳ್ಳನ್ನು ಹೇಳೋಗು, ಅವಳಿಗೆ ಹೇಳವು, ಪರ್ಣಶಾಲೆಗೆ ಹೋಗಿ ಚಿನ್ನದ ಜಿಂಕೆಯನ್ನು ತಂದಿದ್ದೇನೆ ಎಂಬ ಒಂದು ಸುಳ್ಳನ್ನಾದರೂ ಹೇಳಿ ಅವಳನ್ನು ಕರೆ ತಂದು ನನಗೆ ತೋರಿಸು ಲಕ್ಷ್ಮಣ, ಅಷ್ಟು ಸಾಕು, ನಾನು ಕೃತಾರ್ಥನಾಗಿ ಬಿಡ್ತೇನೆ. ಎಷ್ಟು ಹಲುಪುತ್ತ ನೋಡಿ ರಾಮಚಂದ್ರ, ಈ ಥರ ಒಂದು ಗಂಡ ಹೆಂಡಿರ ಒಂದು ಏನು ಐಕ್ಯತೆ, ಒಂದು ಸಾಮರಸ್ಯ, ಒಂದು ಒಂದೇ ಚಿಂತೆ, ಒಂದೇ ಯೋಚನೆ, ಒಂದೇ ನೆಲೆ, ಒಂದೇ ಬೆಲೆ, ಒಂದೇ ಸೆಲೆ, ಒಂದೇ ಅಮೃತ, ಎಷ್ಟು ಸಮಾನವಾದಂತಹ ಒಂದು ದಾಂಪತ್ಯ ಅವರ ಬಿರುದಂತ ನಮಗೆ ಕವಿ ಗೋಚರಿಸ್ತಾ ಇದ್ದಾನೆ. ಕ್ಷಮಿಸಿ ತೀತನ ಮತಿ
ವಿವೇಕದ ಸಮತೆ ಸಡಿಲಿತು ಭ್ರಮಿಸಿತೀತನ ಮತಿ ವಿವೇಕದ ಸಮತೆ ಸಡಿಲಿತು ಸೈರಣೆಯನಾಕ್ರಮಿಸಿದುದು ಮತಿ ಕಳವಳಿಸಿದುದು ಕರಣವಂಗದಲಿ ವಿಮುಖವಾಯ್ತರಿವ ಕಟ ವಿಮುಖವಾಯ್ತರಿವು ಅಕಟ ಸೀತಾರಮೆ ಪಲಾಯನವಾಗದಿರಲು ಸೀತಾರಮೆ ಪಲಾಯನವಾಗದಿರಳೆಂದು ಅಮರಿದನು ತಾಪದಲ್ಲಿ ಲಕ್ಷ್ಮಣ ಹೊಕ್ಕನು ಎಲೆವನೆಯ ಸೊಗಸಾಗಿ ತಂದರು. ಭ್ರಮಿಸಿತು ಈತನ ಮನ, ವಿವೇಕದ ಸಮತೆ ಸಡಿಲಿತು. ಎಲ್ಲಿ ವಿವೇಕದ ಸಮತೆ ಸಡಿಲವಾಗಿಬಿಡ್ತದೆಯೋ ಅಲ್ಲಿ ಅವಿವೇಕ ಎಲ್ಲರೂ ಕಾಲಿಟ್ಟುಬಿಡ್ತೋ ಅಲ್ಲಿಗೆ ಬಹಳ ಕಷ್ಟವೇ. ರಾಮನ ಒಂದು ಮನಸ್ಸಿಗೆ ಆ ಒಂದು ಭ್ರಮೆ ಹತ್ತಿದ ಹಾಗೆ ಆಗೋಯ್ತಂತೆ. ಭ್ರಮಿಸಿತು ಈತನ ಮನ, ರಾಮನ ಮನಸ್ಸಿಗೆ ಭ್ರಮೆ ಬಂದರೆ ಇನ್ನೇನು ಗತಿ. ವಿವೇಕದ ಸಮತೆ ಸಡಿಲಿತು, ಮನಸ್ಸಿನ ವಿವೇಕ ಆ ಸಮಸ್ಥಿತಿಯನ್ನು ಕಳೆದುಕೊಂಡಿದೆ. ತಾಳ್ಮೆ ಸೈರಣೆ ಅತಿಕ್ರಮಿಸಿದುದು ಆಕ್ರಮಿಸಿದುದು, ಸೈರಣೆ ಆಕ್ರಮಿಸಿದುದು ಸಡಿಲಿತು ಸಮತೆ. ಆ ತಾಳ್ಮೆ ಅನ್ನೋದು ಧೈರ್ಯ ಅನ್ನೋದು ಕುಗ್ಗಿ ಹೋಗಿದೆ, ಧೃತಿ ಕಳಬಳಿಸಿತು, ಧೀಶಕ್ತಿ ಹೊರಟು ಹೋಗ್ತಾ ಇದೆ. ಕರಣವು ಅಂಗದಲ್ಲಿ ವಿಮುಖವಾಯಿತು, ಮತ್ತೆ 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 ಶರೀರ ಕಳಬಳಕ್ಕೆ ಕಾಂತಿಯನ್ನು ಕಳೆದುಕೊಂಡ ಚಿಂತೆಯ ಭ್ರಾಂತಿಗೆ ಒಳಗಾಗ್ತಾ ಇದೆ ರಾಮಚಂದ್ರನಿಗೆ. ಅವನು ಮತ್ತೆ ತಿಳಿವಳಿಕೆಯೇ ವ್ಯತ್ಯಾಸವಾಗಿಬಿಟ್ಟಿದೆ. ಸೀತಾರಮೆ, ರಮೆ ಅಂತ ನೋಡಿ, ರಮಿಸುವವಳು ರಮೆ. ಪದ್ಮಮುಖ್ಯೇ ನಮಃ, ಪದ್ಮನಾಭಪ್ರಿಯಾಯೇ ನಮಃ, ರಮಾಯೇ ನಮಃ, ಪದ್ಮಮಾಲಾಧರಾಯೇ ನಮಃ, ದೇವ್ಯೇ ನಮಃ, ಪದ್ಮಿನ್ಯೇ ನಮಃ, ಪದ್ಮಗಂಧಿನ್ಯೇ ನಮಃ, ಪುಣ್ಯಗಂಧಾಯೇ ನಮಃ, ಸುಪ್ರಸನ್ನಾಯೇ ನಮಃ, ಹೀಗೆ ಹೇಳ್ತೇವೆ ನಾವು ಲಕ್ಷ್ಮೀ ಅಷ್ಟೋತ್ತರದಲ್ಲಿ. ಅಲ್ಲದೆ ರಮೆಯನ್ನು ಕಂಡಿದ್ದಾನೆ ಅವನು ಮಹಾನುಭಾವ. ಆ ರಮೆ ಸೀತಾರಮೆ ಪಲಾಯನವಾಗದಿರಳು, ಅವಳು ಎಲ್ಲಿ ಒಳಗಿದ್ದಾಳೆ, ನನಗೆ ಕಾಣಿಸ್ಕೊಳ್ದೆ ಎಲ್ಲರೂ ಒಳಗಿದ್ದಾಳೋ, ಎಲ್ಲರೂ ಅವಿತ್ಕೊಂಡು ನನಗೆ ಹೇಳಿದಾಳೋ, ಒಟ್ಟಿನಲ್ಲಿ ತಿಳುವಳಿಕೆ ವ್ಯತ್ಯಾಸವಾಗಿದೆಯಲ್ಲ ಎಂಬುದಾಗಿ ಲಕ್ಷ್ಮಣನಿಗೆ ರಾಮನ ಮನಸ್ಥಿತಿಯನ್ನು ನೋಡಿ ಕುದಿತ ಕುದಿತ ಲಕ್ಷ್ಮಣ ಹಾಗೆಯೇ ಪರ್ಣಶಾಲೆಯನ್ನು ಪ್ರವೇಶ ಮಾಡಿದ್ದಾನೆ. ಲಕ್ಷ್ಮಣ ಹೊಕ್ಕನು ಎಲೆವನೆಯ ಕಳಿಸಿ ಬಿದ್ದನು ರಾಮ ಮೂರ್ಛೆಯಲಿ ಆಹಾಮಾನಿನಿಯನುತ ಭೀತಿಗೆ ಮೋಹಿ ಮೋಳಿಯನೊಲೆದು ಬಳಿಕ ದೇಹದಿಂದ ಪಳಿಸಿ ಬಿದ್ದನು ರಾಮ ಮೂರ್ಛೆಯಲಿ ಈಹದನ ಕಂಡ ಕ್ಷಣದೊಳು ವಿದೇಹನೆರಡನೆ ಅಳಿಯನು ಆ ವೈದೇಹಿ ಅರಸನ ಚರಣ ಸೀಮೆಯೊಳುಳುಹಿದನು ತನುವಾ ಈ ದೇಹ ಕಂಡ ಕ್ಷಣದೊಳು ವಿದೇಹನೆರಡನೆ ಅಳಿಯನು ಆ ವೈದೇಹಿ ಅರಸನ ಚರಣ ಸೀಮೆಯೊಳುಳುಹಿದನು ತನುವಾ ಆ ಪರ್ಣಶಾಲೆಯನ್ನ ಲಕ್ಷ್ಮಣ ಪ್ರವೇಶಿಸಿದ್ದಾನೆ. ಎಲ್ಲ ಕಡೆಯೂ ನೋಡ್ದ, ಸೀತಾದೇವಿಯ ಇರವು ಕಾಣ್ತಾ ಇಲ್ಲ. ರಾಮನಿಗೆ ಏನು ಉತ್ತರ ಕೊಡಲಿ ಅನ್ನಿಸ್ಬಿಡ್ತು ಲಕ್ಷ್ಮಣನಿಗೆ, ರಾಮಚಂದ್ರನಿಗೆ ನಾನು ಇನ್ನೇನು ಹೇಳಲಿ ಅಂತ ಅನ್ನಿಸ್ತು ರಾಮಚಂದ್ರನಿಗೆ. ಆ ಚಂದ್ರ ಮುಖ, ಚಂದ್ರನ ಶಾಂತಿ, ಚಂದ್ರನ ಆತಪ ಅಥವಾ ಚಂದ್ರನ ತಂಪು ರಾಮನಲ್ಲಿ ಇದ್ದದ್ದು ಏನಾಗುತ್ತೋ ಅನ್ನೋ ಗೊತ್ತಿಲ್ವಲ್ಲ.
ರಘುಕುಲ ಸಾರ್ವಭೌಮನಿಗೆ ನಾನೇನು ಹೇಳಪ್ಪ, ಜಾನಕಿ ಕಳೆದವನು ನಾನೇ, ಇದು ಅವನಿಗೆ ಬಂದಂತಹ ಶೋಕ ಲಕ್ಷ್ಮಣಿಗೆ. ನೋಡಿ ಮತ್ತೆ ದೋಷಾರೋಪಣೆ ಮಾಡ್ಕೋತಾನೆ ತನ್ನ ಮೇಲೇನೆ. ಆ ತಾಯಿ ಬೈದಿದ್ದು, ಬೇರೆ ಬೀರು ನೋಡಿ ಆಡಿದ್ದು ಎಲ್ಲ ಎಲ್ಲೋ ಹೊರಟೋಯ್ತು. ರಾಮಚಂದ್ರ ಹೇಳಿದ ಒಂದೇ ಮಾತು, ನಾನು ಬಿಟ್ಟು ಹೋಗಬಾರ್ದಾಗಿತ್ತಲ್ವೇ, ಜಾನಕಿಯನ್ನು ಕಳೆದವನು ತಾನೇ ಅಲ್ಲದೇ, ದೋಷಾರೋಪಣೆಯನ್ನು ಮಾಡ್ಕೋತಾನೆ ಪಾಪ ಲಕ್ಷ್ಮಣ ಅನ್ನುತ್ತಾ ಹಾಗೇ ಶೋಕಿಸಿ ಅಳ್ಕೊಂಡು ಮತ್ತೆ ಮತ್ತೆ ಪರ್ಣಶಾಲೆ ಅಲ್ಲಿ ಇಲ್ಲಿ ಎಲ್ಲ, ಸೀತೆ ಇದ್ದಂಥ ಆ ಜಾಗ, ಜಿಂಕೆಯ ಚರ್ಮವನ್ನು ಹಾಸಿದಂಥ ಸ್ಥಳ ಎಲ್ಲ ನೋಡಿ 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 ಬಂದು ಕೊನೆಗೆ ಬಂದು ಹೇಳ್ತಾನೆ, ಅಯ್ಯೋ ಸಿ ಹೇಳಿದ ತಕ್ಷಣ ರಾಮಚಂದ್ರ, ಹಾ ಆಹಾಲ ಹಾ ಹಾ ಮಾನಿನಿ ಎನ್ನುತ್ತ ಭೀತಿಗೆ ಮೋಹಿ ಮೌಳಿಯ ಅಣೆದು ಅಂತ ಇರಬೇಕಲ್ಲಿ. ಅಣೆದು ಅಂದರೆ ಅಪ್ಪಳಿಸಿ ಅಂತ, ಹೊಡೆದು ಅಂತ, ಅಣೆದು ಅಣೆಕಲ್ಲು ಅಂತ ಹೇಳಿದೆ ಅಪ್ಪಳಿಸೋದು ಅಂತ, ಅಣೆದು ಅಂತ ಬರಬೇಕು. ಅಲ್ಲಿ ಏನೋ ಪಾಠಾಂತರವಾಗಿದೆ, ಗೇಹದ ದೇಹಳಿಯಲ್ಲಿ ಅಪ್ಪಳಿಸಿ ಬಿದ್ದನು ರಾಮ ಮೂರ್ಛೆಯಲ್ಲಿ. ದೇಹಳಿ ಅಂದರೆ ಹೊಸ್ತಿಲು, ಆ ಹೊಸ್ತಿಲಿಗೆ ಹಾಗೆ ತಲೆ ಹೊಡ್ಕೊಂಡು ರಾಮ ಮೂರ್ಛೆ ಹೋಗಿ ಬಿದ್ದಂತೆ. ರಾಮ ಮೂರ್ಛೆ ಬಿದ್ದದ್ದನ್ನು ಕಂಡು ಹೇಳ್ತಾನೆ ಇಲ್ಲಿ ಕವಿ ಹೇಳ್ತಾನೆ ನೋಡಿ, ವಿದೇಹರಾಜನ ಎರಡನೆಯ ಅಳಿಯ ಅಂತ ಲಕ್ಷ್ಮಣ ಅಂತ ಹೇಳೋದ್ ಬದಲು ಛಂದಸ್ಸಿಗೂ ಹೊಂದ್ಕೋಬೇಕು. ವಿದೇಹನ ಎರಡನೇ ಅಳಿಯ ಅನ್ನೋ ಮಾತ್ರೆಗಳು ಅಲ್ಲಿ ಬರಬೇಕು, ಲಕ್ಷ್ಮಣ ಎರಡನೇ ಅಳಿಯ ಅನ್ನೋದು ಸ್ಥಾಪಿತವಾಗಬೇಕು, ಲಕ್ಷ್ಮಣ ರಾಮನ ತಮ್ಮ ಒಲವಿನ ತಮ್ಮ ಅನ್ನೋದು ಸ್ಥಾಪನೆ ಆಗಬೇಕು ಎಲ್ಲ ತರ್ತಾನೆ ಕುಮಾರ ವಾಲ್ಮೀಕಿ. ಜನಕರಾಜನ ಎರಡನೆಯ ಅಳಿಯನಾದ ಆ ಲಕ್ಷ್ಮಣ ವೈದೇಹಿ ಪತಿಯ ಬಳಿ ವೈದೇಹಿ ಅರಸನ ಚರಣ ಸೀಮೆಯಲ್ಲಿ ಇಳುಹಿದನು ತನುವ, ಹಾಗೆ ಶರೀರವನ್ನು ಚಾಚಿ ಬಿದ್ದುಬಿಟ್ಟನಂತೆ, ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ. ಒಂದು ಗಳಿಗೆ ತನಕ ರಾಮ ಅಲ್ಲಾಡದೆ ಹಾಗೇ ಬಿದ್ದಿದ್ದಂತೆ. ಏನು ಹೀಗಾಗೋಯ್ತಲ್ಲ, ವಿರಹತಾಪ, ಹಾಗೆಯೇ ತನ್ನನ್ನು ತಾನು ಕಳ್ಕೊಳ್ತಾ ಇದ್ದೀನೋ ಅಂತ ಅನ್ನಿಸ್ತಾ ಇದೆ. ಆಮೇಲೆ ರಾಮ ಏನು ಹೀಗಂತಾನೆ, ಬೈಲನ್ನೇ ತಬ್ಕೋತಾನಂತೆ, ಹಾಗೆ ನೋಡ್ತಾನಂತೆ, ಹೀಗೆ ನೋಡ್ತಾನಂತೆ, ಅಲ್ಲಿ ಇಲ್ಲಿ ನೋಡ್ತಾನಂತೆ, ಲಕ್ಷ್ಮಣ ಇಲ್ಲೆಲ್ಲೂ ಸೀತೆ ಇಲ್ಲ, ಈ ಮನೇಲಿ ಇಲ್ಲ, ಇದು ನಮ್ಮನೆ ಅಲ್ಲ, ನಾವೇನಾದ್ರು ಅಪ್ಪಿತಪ್ಪಿ ಬೇರೆ ಮನೆಗೆ ಏನಾದ್ರು ಬಂದ್ಬಿಟ್ಟಿದ್ದೀವಪ್ಪ, ನಮ್ಮನೆ ಆದರೆ ಸೀತಾ ಬರದೇ ಇರ್ತಾಳೆಯೇ, ನನ್ನ ಧ್ವನಿ ಕೇಳಿ ಅವಳು ಬರದೇ ಇರ್ತಾಳೆಯೇ, ನೀನು ಶುದ್ಧ ಮೂರ್ಖ, ನಿನ್ನ ಬುದ್ಧಿ ಕೆಟ್ಟಿದೆ ಅಂತ ಲಕ್ಷ್ಮಣನ್ ಬೈತಾ ಇದ್ದ ರಾಮಚಂದ್ರ. ತನ್ನ ಒಂದು ಮನಸ್ಸಿನ ಸ್ಥಿತಿಯನ್ನು ಕಳ್ಕೊಂಡು ಲಕ್ಷ್ಮಣನ್ ಬೈತಾ ಇದ್ದ. ಲಕ್ಷ್ಮಣ ಹೇಳಿದ, ಹೌದಪ್ಪ ಸ್ವಾಮಿ, ಹೌದು ಹೌದು, ಇದು ನಿಜವಾಗಿ ಅವನೇ ಲಕ್ಷ್ಮಣನೇ ಕಟ್ಟಿದ ಮನೆ, ಅವನೇ ಕೂಡ ಆ ಒಂದು ಗೃಹಪ್ರವೇಶಕ್ಕೆ ಬೇಕಾದ ಶಾಂತಿಯನ್ನು ಮಾಡಿದ್ದಾನೆ, ಎಲ್ಲವನ್ನು ಮಾಡಿದ ಮನೆ ಅದು. ಹೌದು ಸ್ವಾಮಿ ಹೌದು, ನೀವು ಈಗ ಮನಸ್ಸಿನ ಸ್ಥಿತಿಯನ್ನು ಕಳ್ಕೊಂಡಿದ್ದೀರಿ, ನಿಜ. ಸೀತೆಯನ್ನು ತೋರಿಸ್ಕೊಟ್ರೆ ನಿನ್ನ ಮಾತು ನಿಜ ಅಂತ ಹೇಳ್ತೀನಿ ಅಂತಂದ ರಾಮಚಂದ್ರ. ಸೀತೆ ತೋರಿಸ್ಕೊಟ್ರೆ ನಿನ್ನ ಮಾತು ನಿಜ ಅಂತೀನಿ, ನೀನು ಲಕ್ಷ್ಮಣನೋ ಅಥವಾ ಮೋಸದ ತಮ್ಮನೋ ನೀನು ಯಾರು, ಎಂಥ ಮಾತು ಕೇಳ್ತಾ ಇದ್ದೆ ನೋಡಿ ರಾಮಚಂದ್ರ. ವಿಕಲ್ಪ, ಚಿತ್ತ ವಿಕಲ್ಪ ಬಂದುಬಿಟ್ರೆ ಹೇಗಾಗುತ್ತೆ ಅನ್ನೋದು. ಸತ್ಯ ಹೇಳು ಅಂತಾನೆ. ಹೌದು ಸ್ವಾಮಿ, ನಾನು ಒಡ ಹುಟ್ಟಿದವನು ಲಕ್ಷ್ಮಣ, ಯಾವ ಸಂದೇಹವೂ ಇದರಲ್ಲಿ ಇಲ್ಲ. ಹಾಗಾದರೆ ನೀನು ಮತ್ತೆ ಇನ್ನೇನಾಗುತ್ತೆ ಹೇಳು ಲಕ್ಷ್ಮಣ. ಘನಮದೋತ್ಕಟದಾರಿಲ್ಲದೆ ವನಮದ ದ್ವೀಪವುಂಟೆ ತೀಕ್ಷಣವಿನು ತದೀಧಿತಿಯಿಲ್ಲದ ಇನನುಂಟೆ ಜಗತ್ತಿನಲ್ಲಿ ಮದೋತ್ಕಟದಾರಿಯಿಲ್ಲದೆ ದ್ವೀಪವುಂಟೆ ತೀಕ್ಷಣವಿನು ತದೀಧಿತಿಯಿಲ್ಲದ ಇನನುಂಟೆ ಜಗತ್ತಿನಲ್ಲಿ ವನಜವಿಲ್ಲದ ಕೊಳನು ವರವಾಹಿನಿಗಳಿಲ್ಲದ ವಾರ್ಧಿ ಸೀತಾವನಿತೆಯಿಲ್ಲದ ರಾಮನುಂಟೆ ಭೂಮಿಯೊಳಗೆಂದ. ಒಂದೊಂದೇ ಎಷ್ಟು ಚೆನ್ನಾಗಿ ಹೋಲಿಸ್ಕೊಂಡು ರಾಮಚಂದ್ರ ಹೇಳ್ತಾ ಇದ್ದಾರೆ ನೋಡಿ. ಘನ ಮದೋತ್ಕಟ ಧಾರೆ ಇಲ್ಲದ ವನ ಮದದ್ವೀಪ ಉಂಟೆ, ಅಚ್ಚುಕಟ್ಟಾಗಿ ಆ ಒಂದು ಮದದ ನೀರು ಹರಿಯದೇ ಇರತಕ್ಕಂಥ ಮದಿಸಿದ ಕಾಡಾನೆ ಉಂಟೇನಯ್ಯ ಜಗತ್ತಿನಲ್ಲಿ. ಜಗತ್ತು ಅಂದ್ರೆ ಜೀವ ಇರೋದು ಜಗತ್ತು ಅಂತ, ಜಗಣಾರೆ ಅಂತಾನೆ ನರಸಿಂಹ.
ಗಾಂಧೀಜಿಯವರು ಹೇಳ್ತಾ ನರಸಿಂಹ ಮೆಹ್ತಾ ವೈಷ್ಣವ ಜನತೋ ತೇನೇ ಕಹಿಯೇ ತೇನ್, ಅದರಲ್ಲಿ ಜಗಣಾರೆ ಎನ್ನುವ ಒಂದು ಪದ ಬರುತ್ತೆ ಅಂದರೆ ಜೀವ ಇರತಕ್ಕಂಥದ್ದೇ ಜಗತ್ತು ಅನ್ನೋದು. ಈ ಜಗತ್ತಿನಲ್ಲಿ ಅಂಥ ಕಾಡನೆ ಇದೆಯೇ? ಅದೇ ರೀತಿ ವಿನುತ ಧೀದಿತಿ ಇಲ್ಲದ ಇನನು ಉಂಟೆ ಜಗತ್ತಿನಲ್ಲಿ. ಯಾವ ರೀತಿ ಪ್ರಖರವಾದ ಕಿರಣ ಇಲ್ಲದೆ ಸೂರ್ಯ ಇರೋದು ಸಾಧ್ಯವೇ? ಪ್ರಖರವಾದ ಕಿರಣ ಅವನು ಹಾಗಿರಬೇಕು, ಆಗ್ಲೇ ಜಗತ್ತಿಗೆ ಸೃಷ್ಟಿ ಬರ್ತಕ್ಕಂಥದ್ದು ಚೆನ್ನಾಗಿ ಆಗ್ತಕ್ಕಂಥದ್ದು. ವನಜವಿಲ್ಲದ ಕೊಳನು ವರವಾಹಿನಿಗಳು ಇಲ್ಲದ ವಾರ್ಥಿ ಉಂಟೆ ಜಗತ್ತಿನಲ್ಲಿ. ಈ ತಾವರೆ ಏನು ಅರಳುತ್ತದೋ ಅಂಥ ತಾವರೆಯ ಹೂವು ಇಲ್ಲದೇ ಇರತಕ್ಕಂಥದ್ದು ಕೊಳ, ಹಾಗೆಯೇ ನದಿಗಳು ಸೇರದೇ ಇರತಕ್ಕಂಥ ಸಾಗರ, ನದಿಗಳು ಸೇರದೇ ಇರತಕ್ಕಂಥ ಸಾಗರ ಎಷ್ಟು ಚೆನ್ನಾಗಿ ತಂದಿದ ನೋಡಿ ಪ್ರಕೃತಿಯನ್ನು ನಮ್ಮ ಕುಮಾರ ವಾಲ್ಮೀಕಿ. ಇರುವುದು ಸಾಧ್ಯವೇನೆ ಲಕ್ಷ್ಮಣ? ಹಾಗೆಯೇ ಸೀತಾವನಿತ ಇಲ್ಲದ ರಾಮನುಂಟೆ ಭೂಮಿಯೊಳಗೆ. ಸೀತೆ ಇಲ್ಲದೆ ಇರೋ ರಾಮಚಂದ್ರ ಎಲ್ಲಿ ಇರೋದು ಸಾಧ್ಯ? ಲಕ್ಷ್ಮಣ ಸೀತಾ ರಾಮ ಅಂತಲೇ ನಾವು ಹೇಳ್ತೀವಿ, ಪಾರ್ವತಿ ಪರಮೇಶ್ವರ ಅಂತಲೇ ಹೇಳ್ತೀವಿ, ವಿನಃ ಬೇರೆ ನಾವು ಹೇಳೋಕೆ ಸಾಧ್ಯವೇ ಇಲ್ಲ. ಹಾಗೆ ಆದ್ರಿಂದಲೇ ನಾನು ವಾಗರ್ಥಾಯು ಸಂಪ್ರಕ್ತ ತಮಗೆ ಮನಸ್ಸಿಗೆ ಮತ್ತೆ ಮತ್ತೆ ಯಾಕೆ ತಮಗೆ ಜ್ಞಾಪಿಸ್ಕೊಳ್ಳೋದು, ಆ ಅರ್ಧ ನಾರೀಶ್ವರರ ಸಂಬಂಧ ಹೇಗಿದೆ, ಅವಿಭಾಜ್ಯವಾದಂತಹ ಸಂಬಂಧ ಹೇಗಿದೆಯೋ ಹಾಗೆ ಕವಿಯ ಕಾವ್ಯ ಮಾತು ಮಾತಿಗೊಂದು ಅರ್ಥ ಆಗಿರಬೇಕು. ಅಲ್ಲಿ ಅಪಾರ್ಥವೂ ಬರಬಾರ್ದು, ಅನರ್ಥವೂ ಬರಬಾರ್ದು, ವ್ಯರ್ಥವೂ ಆಗಬಾರ್ದು, ಬರೀ ಸಾರ್ಥಕತೆ ಮಾತ್ರ ತುಂಬಿ ತುಂಬಿ ತುಳುಕಾಡ್ತಾ ಇರಬೇಕು, ಅಂಥ ಕಾವ್ಯ ಇರಬೇಕು ನಮಗೆ. ಹಾಗೆ ಸೀತೆ ಇಲ್ಲದ ರಾಮನಿರುವುದು ಸಾಧ್ಯವೇ? ಅಳತಾ ಇದ್ದಾನೆ, ವಿಲುಪಿಸ್ತಾ ಇದ್ದಾನೆ ರಾಮಚಂದ್ರ. ಆದಡೆ ಎಲೆ ರಘುನಾಥ ಚಿತ್ತೈಸು, ಆದಿ ಲಕ್ಷ್ಮಿಯನು ಅವನಿತನು ಜಯನು, ಈ ದಿವಿಜ ಮಾನವ ಭುಜಂಗಮ ಭುವನ ಮೂರರಲ್ಲಿ ಸಾಧಿಸುವೆನು, ಇಲ್ಲದಿರೆ ವಿಧಿ ಮೊದಲಾದ ದೇವರ ಹಿಂಡಿ ಹಿಳಿವೆನು, ಕೈದು ವಿದು ತಾನಿದ್ದು ಫಲವೇನು ಎಂದು ಘರ್ಜಿಸಿದ. ಅದು ಅದು ಮಂಗಳಕರವಾದ ಧ್ವನಿಯಲ್ಲಿ ಗರ್ಜನೆ ಮಾಡಿದ್ದಾರೆ, ಪರವಾಗಿಲ್ಲ. ಅದರಿಂದಾಗಿ ಆ ಕ್ಯಾಪ್ಟನ್ ಗಂಗಮ್ಮನ ಧ್ವನಿ ಬೇರೆ, ಗರ್ಜನೆ ಬಂದರೆ ಆ ಧ್ವನಿ ಬೇರೆ, ಈ ಧ್ವನಿ ಬೇರೆ. ಸ್ವಲ್ಪ ಅವನು ಲಕ್ಷ್ಮಣ ಹೇಳ್ತಾನೆ ನೋಡಿ, ಇಂದ್ರಜಿತ್ನ ಕೊಲ್ಲಬೇಕಾದ್ರೆ ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ ಯದಿ ಪೌರುಷೇಷ ಅಪ್ರತಿದ್ವಂದ್ವಂ ಶರೈನಂ ಜಹಿ ರಾವಣಿಂ. ವಿಭೀಷಣ ಹೇಳ್ತಾನೆ, ಅದು ಇದು ಬಾಣ ಹೊಡೆದು ಸಾಯದಿಲ್ಲ ಕಣ, ಇವನು ಸರಿಯಾದ್ದೇ ಹೊಡಿಬೇಕು ಇವನಿಗೆ ಅಂತಾನೆ ವಿಭೀಷಣ ಲಕ್ಷ್ಮಣನಿಗೆ. ಆವಾಗ ಲಕ್ಷ್ಮಣ ಹೇಳೋ ಮಾತಿ, ಧರ್ಮಾತ್ಮ ಸತ್ಯಸಂಧಶ್ಚ, ರಾಮ ಧರ್ಮಾತ್ಮನಾಗಿದ್ದಾರೆ ಸತ್ಯಸಂಧನಾಗಿದ್ದಾರೆ, ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ ಯದಿ, ಅವನು ದಶರಥನ ಮಗನೇ ಆಗಿದ್ದರೆ, ಪೌರುಷೇಚ ಅಪ್ರತಿದ್ವಂದ್ವಂ, ಯಾರಿಗೂ ಕೂಡ ಅವನು ಅಪ್ರತಿದ್ವಂದ್ವನಾಗಿರ್ತಕ್ಕಂಥ ಪೌರುಷದ ವಿಕ್ರಮನಾಗಿದ್ದರೆ, ಜರೈನಂ ಜಹಿ ರಾವಣಿ, ಈ ಬ್ರಾಣ ರಾವಣಿ ಇಂದ್ರಜಿತ್ವವನ್ನು ಕೊಲ್ಲಲಿ ಅಂತ ಐಂದ್ರಾಸ್ತ್ರ ಪ್ರಯೋಗ ಮಾಡ್ತಾನೆ. ಆ ಥರ ಗರ್ಜಿಸಿದ ಸೌಮಿತ್ರಿ ಎನ್ನುವ ಮಾತು ಇಲ್ಲಿ ಬರತಕ್ಕಂಥದ್ದು ತಮಗೆ. ಆ ರೀತಿಯಾಗಿರ್ತಕ್ಕಂಥದ್ದು ತಡೆದ ಆದಡೆ ನೋಡು ರಾಮಚಂದ್ರ ಕೇಳು, ರಾಮಚಂದ್ರ ರಘುನಾಥ ಕೇಳು, ಆ ಆದಿಲಕ್ಷ್ಮಿ ಆಗಿರ್ತಕ್ಕಂಥ ಭೂಮಿಸ್ತಿ ಸೀತಾದೇವಿಯನ್ನ ದೇವತೆಗಳು ದಿವಿಜ ಮಾನಮ ಭುಜಂಗಮ ಭುವನ ಮೂರರಲ್ಲಿ, ದೇವತೆಗಳು ಮಾನವರು ನಾಗರು ಮೂರು ಲೋಕಗಳಲ್ಲಿಯೂ ಹುಡುಕ್ತೀನಿ ನಾನು ಅವಳನ್ನ, ಲಕ್ಷ್ಮಣ ಮಾಡ್ತಾ ಇರೋ ಪ್ರತಿಜ್ಞೆ ಇರ್ತೀವಿ ರೀತಿಯಂಥ ಮಾತು ರಾಮಚಂದ್ರನಿಗೆ ಧೈರ್ಯವನ್ನು ತುಂಬುವುದಕ್ಕೋಸ್ಕರ, ರಾಮಚಂದ್ರನ ವಿಲಾಪವನ್ನು ತಡೆಗಟ್ಟುವುದಕ್ಕೋಸ್ಕರ. ಇಲ್ಲಾಂದರೆ ಸಮುದ್ರ ತನ್ನ ಸೀಮೆಯನ್ನು ಉಲ್ಲಂಘನ ಮಾಡಿಬಿಟ್ರೆ, ರಾಮನೆಂಬತಕ್ಕಂಥ ಸಹನೆಯ ಸಮುದ್ರ ಉಲ್ಲಂಘನೆ ಆದರೆ ಲೋಕಕ್ಕೆ ಏನು ಗತಿಯಾಗುತ್ತೆ ಆಮೇಲೆ? ಅದರಿಂದಾಗಿ ಹಾಗಿಲ್ಲದೆ ಹೋದರೆ, ಸೀತಾದೇವಿ ದೊರಕದೆ ಹೋದರೆ, ಬ್ರಹ್ಮನೇ ಮೊದಲಾದ ದೇವತೆಗಳನ್ನು ಹಿಂಡಿ ಹಾಕ್ತೀನಿ ಅಂತ ಲಕ್ಷ್ಮಣ, ಅದು ಅವನ ಪ್ರತಿಜ್ಞೆ. ಅದೇ ರೀತಿ ಇದ್ದ ಲಕ್ಷ್ಮಣ ಪರಾಕ್ರಮದಲ್ಲಿ. ಹಾಗಿಲ್ಲದೇ ಇದ್ದರೆ ನನ್ನಲ್ಲಿ ಇದ್ದು ಈ ಕೈದು ಈ ಆಯುಧ ಫಲವೇನು ಅಂತ ಲಕ್ಷ್ಮಣ ಗರ್ಜಿಸಿದ್ದಾನೆ. ಆ ಗರ್ಜಿಸಿದಂತಹ ಒಂದು ಅವಸ್ಥೆ ಬಂತು. ಅನಂತರ ತಡೆದರೆಂದೇ ದೇವ, ತಡೆದರೆಂದೇ ದೇವ, ಧೈರ್ಯವ ಹಿಡಿಯಲರಿಯದೇ ದೇವಿಯರು ನಟ್ಟಡವಿಯಲ್ಲಿ ಬಿಡದರಸುತ್ತಿರಲು ಎಲೆಲೆ ದೇವ ನಮ್ಮವನ
ನಡೆ ಅಣ್ಣಾ ಆವಿ ಗುಲ್ಮಲತೆ ಮರಗಿಡಗಳ ಇರುಬಿನಲರಸಿ ನೋಡುವ ನಡೆಯಿರೆಂದಗ್ರಜನ ನಿಂದಿರಿಸಿದನು ಸೌಮಿತ್ರಿ ನಾವು ಬರುವುದು ತಡವಾಗಿದೆ ವಿಳಂಬ ಮಾಡಿ ಬಂದಿದ್ದೇವೆ ಎಂಬುದಾಗಿ ಧೈರ್ಯವ ಹಿಡಿಯಲು ಅರಿಯದೆ ಧೈರ್ಯವಂದ ಧೈರ್ಯದಿಂದ ಇರಲಾರದೆ ದೇವಿಯರು ಸೀತಾದೇವಿಯು ನಟ್ಟಡವೆಯಲ್ಲಿ ನಡೆದು ಅರಸುತ್ತಿರಲು ಎಲ್ಲರೂ ಅರಣ್ಯದಲ್ಲಿ ಹಾಗೆಯೇ ಹೋಗಿ ನಮ್ಮನ್ನು ಹುಡುಕ್ತಾ ಇರ್ಬೋದಾ ಹೋಗೋಣ ನಮ್ಮವನು ತಡೆಯದೆ ಆವು ಅಂತನ್ಬೇಕು ಆವು ಅಂದ್ರೆ ನಾವು ಅಂತ ಅದಿ ಆದಿ ಅಂತಂದ್ರು ಆವು ನಾವು ಈ ಒಂದು ಗುಲ್ಮ ಲತೆ ಮರ ಗಿಡ ಎಲ್ಲ ಕಡೆಯೂ ಕೂಡ ಅರಣ್ಯದ ನಡುವೆ ಹುಡುಕ್ತಾ ಇರ್ಬೋದು ನಾವು ಈ ಮರಗಿಡ ಪೊದೆ ಬಳ್ಳಿಗಳ ನಡುವೆ ಹುಡುಕ್ತಾ ಹೋಗೋಣ ದೇವಿಯರನ್ನ ಹುಡುಕೋಣ ಇನ್ನೂ ಇದೆಯಲ್ಲ ಯಾಕೆ ಇನ್ನೂ ಇದೆಯಲ್ಲ ಅವರದು ಹುಡುಕೋಣ ನಡಿ ಹುಡುಕೋಣ ನಡಿ ಹುಡುಕೋಣ ನಡಿ ಅಂತ ಅಣ್ಣನನ್ನ ಲಕ್ಷ್ಮಣ ಇನ್ನೊಂದು ಎರಡು ಮೂರಿದೆ ತಾಯಿ ಮಾ ಬನ್ನಿ ಇನ್ನೊಂದು ಎರಡು ಮೂರು ಇದೆಯಲ್ಲ ತಮ್ಮದು ಅಲ್ವೇ ಚೆನ್ನಾಗಿ ಹೇಳ್ತಾ ಇದ್ದೀರಿ ಬನ್ನಿ ಅಯ್ಯೋ ಯಾರು ಹೇಳಿ ಅಂದರು ಗುರುಗಳು ಹೇಳಿರೋಲ್ಲ ಹುಡ್ಕೊಂಡು ನಡಿ ಎಂಬುದಾಗಿ ಅಣ್ಣನನ್ನು ಲಕ್ಷ್ಮಣ ಎತ್ತಿ ಎತ್ತಿ ಹಾಗೆ ಮಲಗಿದ್ದವನು ಎತ್ತಿ ನಿಲ್ಲಿಸಿದ್ದಾನೆ ಲಕ್ಷ್ಮಣ ಅನಂತರ 41ನೇ ಪದ್ಯ ತಗೋಬೇಕು ಸೀತೆ 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 ಬರ್ಕೊಂಡಿದ್ದೀರಲ್ವ ಸೀತೆ ಸಮುದ್ರ ವಸನಾಜಾತೆ ಜಾನಕಿ ಸೀತೆ ಸೀತೆ ಸಮುದ್ರ ವಸನಾಜಾತೆ ಜಾನಕಿ ಜನಕ ನೃಪ ಸಂಭೂತೆ ಓಯನಲು ಬಾರದೆ ಓಯನಲು ಬಾರದೆ ಕರುಣವಿಲ್ಲದೆಲೆ ಏತ ಕಕಟ ಸಂಪ್ರೀತಿ ವಚನದ ರಚನೆ ನಮ್ಮೊಳಗಿಲ್ಲಲ ಆ ನಮ್ಮೊಳಗಿಲ್ಲಲ ಎಂದನ ರಘುರಾಮ ಪರಿ 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 ಪರಿಯಾಗಿ ಹಂಬಲಿಸ್ತಾ ಇದ್ದಾನೆ ಯಾಕೆ ಬೇಗ ಎದ್ಬಿಟ್ರು ತಾಯಿ ಗೊತ್ತಾಗಲಿಲ್ಲ ಕೂರಿಸಿದ್ದೇನೆ ಇರಲಿ ಶಶಿಮುಖಿಯೇ ಸಾರಸಮುಖಿಯೇ ದರ್ಪಣಮುಖಿಯೇ ಅಂತ ಇದ್ದಾನೆ ರಾಮಚಂದ್ರ ಕನ್ನಡಿ ಇದ್ದಾಗಿದ್ದಾಳೆ ಅಂತ ಯಾವ ಥರ ಕನ್ನಡಿ ಮಲಿನತೆ ಇಲ್ಲದೆ ಇರೋ ಕನ್ನಡಿ ಶುಭ್ರವಾಗಿರೋ ಕನ್ನಡಿ ಬಿಂಬವನ್ನು ಚೆನ್ನಾಗಿ ತೋರಿಸ್ತಕ್ಕಂಥ ಕನ್ನಡಿ ಬಿಂಬ ಪ್ರತಿಬಿಂಬ ಮಧ್ವಾಚಾರ ತತ್ವ ಜ್ಞಾಪಿಸ್ಕೋಬೇಕು ತಾವು ಬಿಂಬ ಪ್ರತಿಬಿಂಬ ಅನ್ನೋದಂತ ಜ್ಞಾಪಿಸ್ಕೋಬೇಕು ನಮ್ಮದು ಶೇಷ ಶೇಷಿ ತತ್ವ ರಾಮಾನುಜರದ್ದು ಅವ್ರದ್ದು ಬೇರೆ ಥರದ್ದು ಅದು ನಮಗಿವಾಗ ಬೇಡ ಬೇಡ ಅತ್ತರೋದು ಬೇಡ ಶಶಿಮುಖಿಯೇ ಸಾರಸಮುಖಿಯೇ ದರ್ಪಣಮುಖಿಯೇ ನಿನ್ನ ಮುಖ ತೋರಿಸಮ್ಮ ನನಗೆ ಸೀತೆ ಸೀತೆ ಸಮುದ್ರ ಸುಮನೋಜಾತೆ ಬರ್ಕೋಬೇಕು ಸಮುದ್ರ ಸುಮನೋಜಾತೆ ಸಮುದ್ರದಲ್ಲಿ ಹುಟ್ಟಿದವಳು ಸಮುದ್ರದ ಒಂದು ಆ ಕಮಲದಲ್ಲಿ ಜನಿಸಿದಂಥ ಲಕ್ಷ್ಮಿ ಜಾನಕಿ ಜನಕ ನೃಪ ಸಂಭೂತೆ ಜನಕ ರಾಜಕುಮಾರಿ ಓ ಎಂದೇನಲು ಬಾರದೆ ವೈದೇಹಿಯೇನಾದಳೋ ಜ್ಞಾಪಿಸ್ಕೊಳ್ಳಿ ಒಂದ್ಸರ್ತಿ ಎಂದೆನಲು ಬಾರದೆ ಕರುಣವಿಲ್ಲವಲ್ಲ ನಿನಗೆ ಸ್ವಲ್ಪವೂ ಕರುಣನೇ ಇಲ್ವಲ್ಲ ಸೀತೆ ನನ್ನನ್ನು ಹೀಗೆ ಧಾತುಗೆಡಿಸುವುದು ಉಚಿತವೇ ಧೈರ್ಯ ಕುಂದಿ ಹೋಗ್ತಾ ಇದ್ದೇನೆ ಚಿಕ್ಕ ಯಾವುದೋ ಒಂದು ಸಾಮಾನ್ಯ ಮನುಷ್ಯನ ರೀತಿ ಧೈರ್ಯ ಕುಂದಿ ಹೋಗ್ತಾ ಇದ್ದೇನೆ ನಾನು ಎಲ್ಲ ಎರಡು ಹತ್ತು ಆ ಇಂದ್ರಿಯಗಳ ಒಂದು ಧಾತುತ್ವವನ್ನು ಕಳ್ಕೊಳ್ತಾ ಇದ್ದೇನೆ ವಿಕೃತ ಮಾನ ಆಗ್ಬಿಡ್ತೀನೋ ಏನೋ ಗೊತ್ತಿಲ್ಲ ವಿಲಾಪ ಮಾಡ್ತಾ ಇದ್ದೇನೆ ಸಂಪ್ರೀತಿ ವಚನದ ರಚನೆ ನಮ್ಮೊಳಗಿಲ್ಲಲ್ಲ ಅಮ್ಮ ತಾಯಿ
ಪ್ರೀತಿಯ ಸಂಭಾಷಣೆ ನಮ್ಮಲ್ಲಿ ಎಷ್ಟಿತ್ತು ನೋಡು. ಸುಂದರಕಾಂಡದಲ್ಲಿ ಹೇಳಿ ಕಳಿಸ್ತಾಳೆ ನೋಡಿ, ಸೀತೆ ಹೇಳ್ತಾಳೆ ನೋಡಿ ಆಂಜನೇಯಗೆ ಒಂದೊಂದೇ ಒಂದೊಂದೇ ಸೀಕ್ರೆಟ್ಸ್ ಏನಿತ್ತು ಅಂತ. ಆ ತಿಲಕ ಅಳಿಸಿದ್ದಾಗಲಿ ಎಲ್ಲವನ್ನು ಹೇಳ್ತಾಳಲ್ಲ, ಅದೆಲ್ಲ ನಡೆದಿದೆ ನಮ್ಮಲ್ಲಿ. ಗಂಡ ಹೆಂಡಿರಲ್ಲಿ ಏನು ನಡೀಬೇಕೋ ಅದು ನಡೆದಿದೆ. ಗಂಡ ಹೆಂಡಿರಿಗೇ ಗೊತ್ತು, ಬೇರೆಯವ್ರಿಗೆ ಗೊತ್ತಾಗಬೇಕಾದ ಅಗತ್ಯ ಇಲ್ಲ, ಅದು ಪಬ್ಲಿಕ್ ಮಾಡೋ ಅಗತ್ಯನೂ ಇಲ್ಲ. ಆದ್ರಿಂದಾಗಿ ಆ ಪ್ರೀತಿಯ ಸಂಭಾಷಣೆ ನಮ್ಮೊಳಗೆ ಇಲ್ಲದೆ ಹೋಗಿದೆಯೇ. ರಾಮ ಹಲುಪ್ತಾ ಇದ್ದಾನೆ, ಹಲುಪ್ತಾ ಇದ್ದಾನೆ. ಹೀಗೆ ಹಲುಪಿಕೊಂಡು ಕನಸು, ನನಸು ಇಲ್ಲದ ಕನಸು, ಕಳವಳ, ಅಂಜಿಕೆ, ಭ್ರಮೆ, ಭ್ರಮ ನಿರಸನ, ಭಾವನೆ ಕಳ್ಕೊಂಡಿದ್ದು, ವಿವೇಕ ಕಳ್ಕೊಂಡಿದ್ದು, ತಳಮಳಿಸ್ತಕ್ಕಂಥ ತಾಪಸ ಭಾವನೆ ಹೋಗಿರ್ತಕ್ಕಂಥ ಅಪಗಪಿಸುವಿಕೆ, ದಾರಿ ನಡೆದ ಆಯಾಸ. ಲಕ್ಷ್ಮಣ ಕಣ್ಣೀರು ಹಾಕ್ತಾ ಇರೋದು ನೋಡ್ತಾ ಇದ್ದಾನೆ, ಇವನಿಗೆ ಲಕ್ಷ್ಮಣನಿಗೆ ಏನು ಮಾಡೋದು ಅಂತ ತೋರಿಸ್ತಾ ಇಲ್ಲ. ಹಾಗೆಯೇ ಅವನು ಆದಿಶೇಷನು ನರರೂಪನಾದ ನಾರಾಯಣನಿಗೆ ಶೈತ್ಯೋಪಚಾರ ಮಾಡಿ ನೋಡಲೆ ಅಂತ ಆದನ್ ತಂದಿದ್ದಾನೆ ಕುಮಾರ ವಾಲ್ಮೀಕಿ. ಲಕ್ಷ್ಮಣ ಆದಿಶೇಷನ ರೂಪಿಯಾದ್ದರಿಂದ ಶೈತ್ಯೋಪಚಾರ ಮಾಡಲೆ, ಎಲೆಗಳ ಮೇಲೆ ಅವನನ್ನು ಮಲಗಿಸ್ದೆ ಹಾಗೆ ನೋಡಲೆ, ಶೀತ ಜಲವನ್ನು ರಾಮನ ಮೇಲೆ ಒಸರಿಸಲೆ, ಅವನಿಗೆ ತಂಪನ್ನು ಉಂಟು ಮಾಡಲೆ. ಹೀಗೆ ಅನೇಕ ರೀತಿಯಾದ ಉಪಚಾರಗಳನ್ನೆಲ್ಲ ಮಾಡ್ತಾ ಇದ್ದಾನೆ ಆದರೂ ಸಹ ಏನೂ ಆಗಲಿಲ್ಲ ರಾಮಚಂದ್ರನಿಗೆ. ಲಕ್ಷ್ಮಣ ತಮಾಷೆ ಮಾಡೋದು ಸುಳ್ಳು, ಇದು ಸುಳ್ಳು, ಜಾನಕಿ ಚಂದ್ರಮಂಡಲದಲ್ಲಿ ಏನಾರ ಇದೆಯಮ್ಮ ನೀನು, ಎಳೆಯ ಜುಂಕೆ ಹಾಕಿ ಕಣ್ಣಿದೆಯಲ್ಲ ಮಾ ತಾಯಿ ನಿಂದು ಅಂತ ಉದ್ಗರಿಸ್ತಾ ಮತ್ತೆ ರಾಮಚಂದ್ರ ಮೂರ್ಛೆ ಹೋಗ್ತಾನಂತೆ. ರಾಜ ರಾಮ ಹೊಸಳ್ಳಿ ರಾಜಿ ಚಿತ್ತೂ ಸಾಕಿನ್ನಿರಲಿ ಚಿತ್ತದಲರಿಕೆ ಸೀತೆಯ ಪರಿಯನು ಉದಯದೊಳರಿಯದಿರೆ ಬಳಿಕೀ ಜಗತ್ರಯವ ಜರುಗಿಸುವೆನು ಮಹೋಜ್ವಲರನು ಅಜವರ ಸುರೇಂದ್ರಯ ಮಾದಿಗಳ ಗಡಿಗರುಳ ನುಚ್ಚುವೆನು ಅಚ್ಚರಿಯ ಬೀರುವೆನು ಜಗಕೆಂದ. ಧರಣಿಪತಿ ರಾಜಾರಾಮ, ಇನ್ನು ನೀನು ಕಳವಳವನ ಬೇಡ, ನನ್ನ ಮನಸ್ಸನ್ನು ತಂತವೋ ಸಾಕು ಇನ್ನು ಈ ಚಿತ್ತದ ಅರಿಕೆ. ಸೀತೆಯ ಪರಿಯನ್ನು ನಾಳೆ ಸೂರ್ಯ ಹುಟ್ಟುವುದರ ಒಳಗಾಗಿ ಸೀತೆ ಇರತಕ್ಕಂಥ ಒಂದು ವಿಚಾರ ಏನಿದೆಯೋ ಅದನ್ನು ತಿಳಿಯದೆ ಹೋದ ಪಕ್ಷದಲ್ಲಿ ಈ ಜಗತ್ತ್ರಯವ ಜರುಗಿಸೆವೆನು. ಅವನು ಹೇಳ್ತಾ ಇರೋದು ನೋಡಿ ಲಕ್ಷ್ಮಣ, ಮೂರು ಲೋಕಗಳನ್ನು ಸಾಗರದಲ್ಲಿ ಮುಳುಗಿಸ್ಬಿಡ್ತೀನಿ ಅಂತಾನೆ. ಅವನು ಮಾಡಬಲ್ಲ ಅವನು ಲಕ್ಷ್ಮಣ, ಸಾಮಾನ್ಯವನು ಅಲ್ವೇ ಅಲ್ಲ ಅವನು. ಮಹಾಜಲದಲ್ಲಿ ಜರುಗಿಸುವೆನು ಅಜಾಸುರಕುಲ ಇಂದ್ರ ಯಮಾದಿಗಳ ನಿಡುಗರುಳ ಅಂತ ಬರ್ಕೋಬೇಕು, ನಿಡುಗರುಳಗಳನ್ನು ಉಚ್ಚುವೆನು ಅಚ್ಚರಿಯ ಬೀರುವೆನು ಜಗಕ್ಕೆ. ನೋಡೋ, ಈ ಇಂದ್ರ ಇದ್ದಾರಲ್ಲ, ಯಮ ಅಗ್ನಿ ಮೊದಲಾದವರು ಅಷ್ಟ ದಿಕ್ಪಾಲಕರಿದ್ದಾರಲ್ಲ, ಅವರೆಲ್ಲರ ದಿಕ್ಪಾಲಕರ ಕರುಳನ್ನು ಕಿತ್ತು ಹೊರಗೆಳಿತೀನಿ ರಾಮಚಂದ್ರ. ಸೀತಾದೇವಿ ನಮಗೆ ಸಿಕ್ಕಲೇಬೇಕು, ಜಗತ್ತಿಗೆ ಆಶ್ಚರ್ಯವನ್ನು ಉಂಟು ಮಾಡ್ತೀನಿ ರಾಮಚಂದ್ರ, ನಿನ್ನ ಚಿತ್ತ ವೈಕಲ್ಪ್ಯವನ್ನು ಬಿಡು ಸ್ವಾಮಿ ಅಂತ ಕೇಳ್ಕೊಳ್ತಾ ಇದ್ದಾನೆ ರಾಮಚಂದ್ರನ ಒಂದು ಬಗೆ ಬಗೆಯಾಗಿ ಕೇಳ್ಕೊತಾ ಇದ್ದಾನೆ. ಲಕ್ಷ್ಮಣನ ಕೋಪದ ಉಬ್ಬರಕ್ಕೆ ಎಲ್ಲ ಕವಿ ಹೇಳ್ತಾನೆ ಎಷ್ಟರ ಮಟ್ಟಿಗೆ ಆಯಿತು ಅಂತ ಹೇಳ್ಬಿಟ್ಟು. ಹಾಗೆ ಬರ್ತಾ ಬಂದು ಇದು ಕಣ ಕದ್ದೊಯ್ದವನ ಗಳಮಂಡಲಾಗ್ರ ಕಣ ಇದು ವಿದೇಹ ನೃಪಾಲತನು ಜಯ ನಿದಿರುಗುಂಡ ಅರಿಭಟನ ನೆತ್ತಿಯನು ದೇವ ಕುಂತ ಧುರಂತ ಧನು ವಿದೇಯನುತ ಬೊಬ್ಬಿರಿದ. ಲಕ್ಷ್ಮಣಂದು ನಿಜವಾದ ಸಿಟ್ಟದು ಬೊಬ್ಬಿರದ ಅಂದ್ರೆ ಬರೀ ಬೊಬ್ಬೆ ಹೊಡೆಯೋದು ಅಂತ ಅಲ್ಲ, ಆ ಆದಿಶೇಷನ ಅವತಾರ. ಅವನು ಏನ್ ಮಾಡೋದಕ್ಕೂ ಅವನು ಹಿಂದೆ ಮುಂದೆ ನೋಡೋದಿಲ್ಲ. ತನ್ನ ಅಣ್ಣನ ಒಂದು ಪ್ರೀತಿಗೋಸ್ಕರ, ತನ್ನ ಅಣ್ಣನ ಇರುವಿಕೆಗೋಸ್ಕರ, ತನ್ನ ಅಣ್ಣನಿಗೋಸ್ಕರ ಹೇಳ್ತಾ ಇದ್ದಾನೆ. ಇದು ಕಣ ಜಾನಕಿಯನು ವೈದವನ ಎದೆಯ ಶೂಲ, ಇದು ಅವನಿಗೆ ಹಾಕ್ತಾ ಇರೋ ಎದೆ ಶೂಲ. ಇದು ಕಣ ಸೀತಾ ಸುದತಿಯನ್ನು ಕದ್ದೊಯ್ದ ಅವನ ಗಳ ಮಂಜಲ, ಅವನ ಕುತ್ತಿಗೆಯ ಖಡ್ಗ ಹಾಕ್ತಾ ಇದ್ದೀನಿ ನೋಡು. ಇದು ಕಣ ವಿದೇಹ ನೃಪಾಲ ತನುಜಯನು ಇದಿರಿಗೊಂಡ ಅರಿಭಟನ ನೆತ್ತಿಯನ್ನು ಒದೆವ ಕುಂತ ಕುಂತ ಕೊಂತ. ನಮ್ಮ ಕುಮಾರವ್ಯಾಸ ಕೊಂತ ಅಂತ ಬಳಸ್ತಾನೆ.
ಅಂಥ ಈಟಿ ಇಗೋ ದುರಂತ ಧನು ಇದೆ, ಇದು ಅವನಿಗೆ ಮರಳವನ್ನು ತರತಕ್ಕಂಥ ಬಿಲ್ಲು, ಇಲ್ಲಿರ್ತಕ್ಕಂಥ ಅಕ್ಷಯ ತೂಣೀರ ಎಲ್ಲವೂ ಇದೆ ರಾಮಚಂದ್ರ. ಸೀತಾದೇವಿಯನ್ನು ಹುಡುಕ್ತೇನೆ, ಸೀತಾದೇವಿಯನ್ನು ತರ್ತೇನೆ. ಧೈರ್ಯವಾಗಿ ಲಕ್ಷ್ಮಣ ರಾಮಚಂದ್ರನಿಗೆ ಧೈರ್ಯವನ್ನು ತುಂಬುತ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇದ್ದೇನೆ, ಜೀಯ ಜಂಜಡವೇಕೆ, ಜೀಯಡವೇಕೆ ಲೋ ಆಯತಾಕ್ಷಿಯ ಕಾಣದಿರೆ ತನ್ನಾಯತವನೋಡೆನುತ ತೊರವೆಯರಾಯ ನರಕೇಸರಿಯ ಸಂತೈಸಿದನು ಸೌಮಿತ್ರಿ. ಇಷ್ಟು ಹಾಡೋದನ್ನು ಬಿಟ್ಬಿಟ್ಟು ಮಧ್ಯ ಹೋಗ್ತಾ ಇದ್ದೀರಲ್ಲ ತಾವು, ನ್ಯಾಯವೇ. ಜೀಯ ಜಂಜಡಬೇಕೆ, ಯಾಕೆ ಸ್ವಾಮಿ ಚಿಂತೆ ರಾಮಚಂದ್ರ? ಲೋಕದ ತಾಯನು ಈ ಲೋಕತ್ರಯದ ರಮಣೀಯ ನೇತ್ರನ ಜನನ ಪರ್ಯಂತ ಅರಸುವೆನು. ಜಗಜ್ಜನನಿಯಾದ ಸೀತಾದೇವಿಯ ಮೂರು ಲೋಕಗಳಿಗೂ ಕಣ್ಣಾದ ಸೂರ್ಯನ ಉದಯದವರೆಗೆ ಹುಡುಕ್ತೇನೆ ನಾನು. ಸೀತಾದೇವಿಯನ್ನು ಕಾಣದಿರೆ, ಆಯತಾಕ್ಷಿಯ ಕಾಣದಿರೆ, ತನ್ನಾಯತನವ ನೋಡು, ನನ್ನ ಪರಾಕ್ರಮ ನೋಡು. ಆಯತನವಾನ್ ಭವತಿ ಯ ಏವಂ ವೇದ ಯೋಪಮಾಯತನಂ ವೇದ, ಆಯತನವಾನ್ ಭವತಿ ಸಂವತ್ಸರೋ ವ ಅಪಮಾಯತನಂ, ಆಯತನವಾನ್ ಭವತಿ ಯ ಸಂವತ್ಸರಸ್ಯ ಆಯತನಂ ವೇದ, ಆಯತನವಾನ್ ಭವತಿ. ಇದು ಮನೆ ಅಂತ, ಆಯತನ ಅಂದರೆ ಇದು ಮನೆ, ಇದು ಮಂದಿರ. ಬಂದಿದ್ದಾರೆ, ಮನವನ್ನು ಬೆಳಗೋದು, ಮನೆಯನ್ನು ಬೆಳಗೋದು ಈಗ ಶುರುವಾಗುತ್ತೆ ನೋಡಿ. ಅಯ್ಯೋ, ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅರುಣಜನ ಕಂಡು ಅರಿಕಬಂಧಕನ ಹರಣವನ್ನು ಕೊಂಡು ಅಧಿಕ ಸುಜನೋದ್ಧರಣರೈದಿದರು ಅಮಳತರ ಪಂಪ ಸರೋವರವ. ಅರುಣಜನ ಕಂಡು ಅರಿಕಬಂಧನ ಹರಣವನ್ನು ಕೊಂಡು ಅಧಿಕ ಸುಜನೋದ್ಧರಣರು ಐದಿದರು ಸೀತ ಸೌಮಿತ್ರಿ ರಾಮರೈದಿದರು ಅಮಳತರ ಪಂಪ ಸರೋವರವ. ಬಲನೆಡನ ಭಾಗದಲ್ಲಿ ಸುದ್ದಿಯ ಸುಲಭತೆಯ ಶಕುನವನು ಕೈಕೊಳ್ಳುತ್ತ ಇಳಿದು ಬರಲು ಉದಿರ್ದಲರ ಕಂಡರು ಸತಿಯ ಸೋರ್ಮುಡಿಯ ಕಂಡರು ಹೊಲಬು ದಪ್ಪದೋ ಎನ್ನುತ್ತ ಮನದಲ್ಲಿ ಹಲವನೆಣಿಸುತ್ತ ಬರಬರಲು ಸಿಡಿದಲಗು ಗರಿಗಳ ಕಂಡು ಕಂಡರು ಕಲಿ ಜಟಾಯುವನು. ಕಬಂಧನನ್ನ ಕೊಂದು ಶಬರಿಯನ್ನ ಕಂಡು
ಹಾಗೆಯೇ ಕರ್ನಾಟಕದ ಪಂಪಾ ಸರಸನ್ನು ಸಮೀಪಿಸಿದರು ಅಂತ ನಮ್ಮ ಸನತ್ ಕುಮಾರರಿಗೆ ಪ್ರಾರ್ಥನೆ ಮಾಡಿದ ಸೂಚನಾ ಪದ್ಯ ಅವರು ಹೇಳಿದ್ದಾರೆ ನೋಡಿ. ಸೀತೆಯ ಸುದ್ದಿ ತೀರಿತದೆ ತಿಳಿಯುತ್ತೆ ತಿಳಿಯುತ್ತೆ ಎಂಬತಕ್ಕಂಥ ಶುಭ ಸೂಚನೆಗಳು ಶಕುನಗಳು ಬರ್ತಾ ಇದೆ ಅವರಿಗೆ. ಬಲ ನೆಡನ ಭಾಗದಲ್ಲಿ, ಎಡಬಲನ ಭಾಗದಲ್ಲಿ, ಹಾಗೆಯೇ ಬಲ ನೆಡನ ಭಾಗದಲ್ಲಿ, ವಾಮಾಂಕ ಇಲ್ಲ ಇಲ್ಲಿ, ಅದರಿಂದ ದಕ್ಷಿಣಾಂಕ ಬರ್ರಿ, ದಕ್ಷಿಣಾಮೂರ್ತಿಯನ್ನೇ ಸ್ತೋತ್ರ ಮಾಡಿದ್ದಾರೆ ಅವರು. ಹಾಗೆಯೇ ಭರವಸೆಯನ್ನು ಕೊಡ್ತಕ್ಕಂಥ ಶುಭ ಶಕುನಗಳನ್ನು ಕಂಡಿದ್ದಾರೆ. ಮುಂದೆ ಬರ್ತಾ ಇದ್ದಾರೆ, ಬರ್ತಾ ಇರುವಾಗ ಬರ್ತಾ ಇರ್ತಕ್ಕ ಇರ್ದ ಅಲರ ಉರಿದಿ ಉದುರಿದ್ದ ಅಲರ ಕಂಡರು. ಅಲ್ಲಲ್ಲಿ ಉದುರಿ ಹೋಗಿರ್ತಕ್ಕಂಥ ಸೀತಾದೇವಿ ಉಡಿದುಕೊಂಡಿದ್ದ ಹೂಗಳು ಉದುರಿ ಉದುರಿ ಹೋಗಿರ್ತಕ್ಕಂಥ ಅದನ್ನು ಕಂಡಿದ್ದಾರೆ. ಹಲವನು ಹಾಗೆಯೇ ಸತಿಯ ಸೋರ್ಮುಡಿಯ ಹೊಲಬು ತಪ್ಪದು, ಹೊಲಬು ತಪ್ಪದು, ಇದು ಬಿಚ್ಚಿದ ಹೆಳಲು, ಸೀತಾದೇವಿ ಬಿಚ್ಚಿದ ಹೆಳಲಿಂದ ಬಿದ್ದಂತಹದು, ನೇತಾಡುವ ಮುಡಿಯಿಂದ ಬಿದ್ದಂತಹದು, ಹೊಲಬು ತಪ್ಪದು, ಇದೇ ರೀತಿ ಇದೇ ನೀತಿ ಇದೇ ಕ್ರಮ ಕಂಡಿದ್ದೇವೆ, ಇನ್ನು ದಾರಿ ತಪ್ಪೋದಲ್ಲ, ಇನ್ನು ದಾರಿ ತಪ್ಪೋದಿಲ್ಲ ಎನ್ನುತ್ತ ಮನದಲ್ಲಿ ಹಲವನು ಹಲವನು ಎಣಿಸುತ್ತಾ ಹಾಗೆ ಹೀಗೆ ಆಲೋಚನೆ ಮಾಡುತ್ತಾ ಆಲೋಚನೆ ಮಾಡುತ್ತಾ ಬರ್ತಾ ಇರುವಾಗ ಅವರಿಗೆ ಕಂಡಿದೆ ಸಿಡಿದ ಅಲಗು, ಮುರಿದು ಹೋಗಿದ್ದಂಥ ಖಡ್ಗದ ಅಲಗುಗಳು, ಮುರಿದು ಹೋಗಿದ ಖಡ್ಗದ ಅಲಗುಗಳು, ಹಾಗೆಯೇ ಗರಿಗಳು ನೆಲದ ಮೇಲೆ ಪಕ್ಷಿಯ ಗರಿಗಳು ಕಾಣ್ತಾ ಇದ್ದಾರೆ. ಅಲ್ಲಿ ನೋಡಿದಾಗ ಹಾಗೆಯೇ ಬಂದು ಮುಂದೆ ಬಂದು ನೋಡಿದಾಗ ಅಲ್ಲಿ ಜಟಾಯು ಪಕ್ಷಿ ಮುರಿದು ಬಿದ್ದಿದ್ದಾನೆ, ರಕ್ತ ಕಕ್ತಾ ಇದೆ, ಹಾಗೆಯೇ ಬಿದ್ದಿದ್ದಾನೆ, ಅವರನ್ನ ಕಾಣ್ತಾ ಇದ್ದಾರೆ. ಅರೆ ಮುಗಿದ ಲೋಚನದ ಬಳಲುವ ಕೊರಳ ಬಿರಿದ ರಕೆಗಳ ನಭಕು ಪರಿಸಿದಂಘ್ರಿಯ ನಿಶಿತ ಖಡ್ಗ ನಿಘಾತ ವೇದನೆಯ ನರಳಿಕೆಯ ರಘುರಾಮ ರಾಮ 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 ರಘುರಾಮ ನಾಮ ಸ್ಮರಣೆಯ ನರಳಿಕೆಯ ಅರುಣ ಕುಮಾರ ಕನ ಬಳಿಗರಸ ಕಂಡನು ಅರಸ ಕಂಡನು ನೆನೆದುಕೊಂಡನು ಪೂರ್ವದ ಋಜನವ. ಇಲ್ಲಿ ನೋಡಿ ಕುಮಾರ ವಾಲ್ಮೀಕಿ ಧ್ವನ್ಯಾತ್ಮಕವಾಗಿ ಅದೇ ರೀತಿ ತಂದುಬಿಟ್ಟಿದ್ದಾನೆ. ವಾಲ್ಮೀಕಿಯ ಒಂದು ರಾಮಾಯಣದಲ್ಲಿ ಇವನು ಜಟಾಯು ಮಲಗಿರೋ ರೀತಿ ನೋಡಿದ್ದೆ ಆ ವಿಶಾಲಾಕ್ಷಿಯವನು ಇವನು ಭಕ್ಷಿಸ್ಬಿಟ್ಟಿದ್ದಾನೆ ಲಕ್ಷ್ಮಣ, ಇವನು ಹಾಗೆ ಮಲಗಿದ್ದಾನೆ ಅಂತ ನುಗ್ಗುತ್ತಾನೆ ರಾಮಚಂದ್ರ ಅವನಿಗೂ ಹೊಡಿಲಿಕ್ಕೆ. ಆವಾಗ ಅವನು ಜಟಾಯು ಹೇಳ್ತಾನೆ, ಮೊದಲೇ ನನಗೆ ಏಟು ಬಿದ್ದಿದೆ, ನಿನ್ನ ಏಟು ಬಿದ್ದರೆ ನನಗೆ ಮುಕ್ತಿನೇ ಬಿಡುತ್ತೆ ಬಿಡು ಅಂತ. ಆದರೆ ಇಲ್ಲಿ ತಂದಿರೋ ಬದಲಾವಣೆ ಎಷ್ಟು ಚೆನ್ನಾಗಿದೆ ಕಾವ್ಯದಲ್ಲಿ. ಅರೆ ಮುಗಿದ ಲೋಚನದ ಅರ್ಧ ಹಾಗೇ ನೋವಿನಿಂದ ಕಣ್ಣು ನರಳತಾ 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 ಇದೆ ಕಣ್ಣುಗಳು. ಜೋತು ಬಿದ್ದಂಥ ಕೊರು ಬಳಲುವ ಕೊರಳು, ಜೋತು ಬಿದ್ದಂಥ ಹಕ್ಕಿಗಳು ಹೀಗಿರುತ್ತೆ ಯಾವಾಗಲೂ ಕೊರಳು, ಜೋತು ಬಿದ್ದಂಥ ಕತ್ತು, ಅಗಲಿಸಿದ ಬಿರಿತ ಅರೆಕೆಗಳು, ಹಾಗೆಯೇ ಅಗಲಿಸಿ ಹೋಗಿರ್ತಕ್ಕಂಥ ರೆಕ್ಕೆ, ಅಳಿದುಳಿದ ರೆಕ್ಕೆ, ರೆಕ್ಕೆಗಳನ್ನು ಕತ್ತರಿಸಾಕ್ಬಿಟ್ಟಿದ್ದಾನೆ ರಾವಣ. ನಭಕ್ಕೆ ಉಪ್ಪರಿಸಿದ ಅಂಘ್ರಿಯ ನಿಶಿತ ಖಡ್ಗ ನಿಘಾತ ವೇದನೆಯ ಹರಿತವಾದ ಖಡ್ಗದಿಂದ ಉಂಟಾದಂಥ ಏಟು, ಆ ಏಟನಿಂದ ಹಾಗೆಯೇ ಎರಡು ಕಾಲುಗಳನ್ನು ಹೀಗೆ ಮೇಲಕ್ಕೆ ಹಾಕ್ಕೊಂಡು ಮಲಗಿಬಿಟ್ಟಿದ್ದಾನೆ. ನರಳಿಕೆಯ ನರಳತಾ ಇದ್ದಾನೆ ರಾಮ 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 ರಾಮ. ಅಯ್ಯೋ ಅಯ್ಯೋ ಅಂತ ಇಲ್ಲ, ಅವನು ರಘುರಾಮನ ಸ್ಮರಣೆಯನ್ನು ಮಾಡ್ತಾ ಇದ್ದಾನಂತೆ. ಕಂಡ ಅವನು ಶ್ರೀರಾಮಚಂದ್ರ ಕಂಡಿದ್ದಾನೆ, ಲಕ್ಷ್ಮಣನು ಕಂಡಿದ್ದಾನೆ, ಪೂರ್ವದರ್ಶನವ ನೆನೆದುಕೊಂಡನು. ಮೊತ್ತ ಮೊದಲು ಅರಣ್ಯಕಾಂಡದಲ್ಲಿ ಅರಣ್ಯಕ್ಕೆ ಅವರು ಬಂದಾಗ ಜಟಾಯುವನ್ನು ಕಂಡು ಜಟಾಯುವನ್ನು ಸ್ಮರಿಸಿ ಜಟಾಯುವನ ದರ್ಶನವನ್ನು ಮಾಡಿ ಜಟಾಯು ಹೇಳ್ತಾನೆ, ನಾನು ದಶರಥನ ಮಿತ್ರನಪ್ಪ, ನೋಡಿ ಹಕ್ಕಿಗಳಿಗೂ ಅವರಿಗೂ ರಾಜರಿಗೂ ಎಂಥ ಸ್ನೇಹ ಇರ್ತಾ ಇತ್ತು, ಈಗ ಹಕ್ಕಿಗಳನ್ನು ಹೊಡೆದು ತಿಂದಾಕ್ಬಿಡ್ತೀವಿ ನಾವು. ಅದರಿಂದಾಗಿ ಜಟಾಯು ಹೇಳ್ತಾ ಇದ್ದಾನೆ, ನಾನು ದಶರಥನ ಮಿತ್ರ, ನಾನು ನನಗೆ ಇನ್ನೊಬ್ಬ ಅಣ್ಣ ಇದ್ದಾನೆ ಸಂಪಾತಿ ಅಂತ, ನಾವಿಬ್ಬರೂ ಕೂಡ ಅರುಣನ ಮಕ್ಕಳು, ನಾವು ಅರುಣಗನ ಅರುಣ ಕುಮಾರಕನ ಬಳಿಕ ಬಂದಿದ್ದಾನೆ ರಾಮಚಂದ್ರ, ನೋಡಿದ್ದಾನೆ ಜಟಾಯುವನ್ನು ಕಂಡಿದ್ದು ನೆನಪಾಯಿತು. ಏನಪ್ಪ ಏನಾಗೋಯ್ತು? ತಮ್ಮ ಕೇ ಈತನು ಜಟಾಯುಷಿ ನಮ್ಮ ತಾತನ ಮಿತ್ರ ಬಲ್ಲೈ ಮೊಮ್ಮನೀತನು ವಿನತೆಗೆ ಆತ್ಮಜ ಸೂರ್ಯ ಸಾರಥಿಯ
ನಮ್ಮ ಭರಭಾರವನು ಹಿಂದಾವ್ ನೆಮ್ಮಿಸಿದೆವೀತನಲಿ ತಮ್ಮ ಕೇಡಿದು ನಮ್ಮದಾಗದೆ ಮಾಣದು ಎಂದು ಉಗಿಸಿದನು ಕಂಬನಿಯ. ಮೊದಲೇ ಹೆಂಡತಿಯನ್ನು ಕಳ್ಕೊಂಡಂತ ಒಂದು ಕಂಬನಿ ಹಾಗೇ ವಾರಿಯ ಧಾರೆಯಾಗಿ ಹರಿತಾ ಇದೆ ರಾಮಚಂದ್ರನಿಗೆ. ಕಣ್ಣೆಲ್ಲ ಕೆಂಪಾಗಿದೆ, ಅವನ ಹೆಸರಿಗೆ ತಕ್ಕಂತೆ ಕಮಲಾಕ್ಷನೇ ಆಗಿಬಿಟ್ಟಿದ್ದಾನೆ ನೋಡಿ. ತಮ್ಮ ಕೇಳು ಲಕ್ಷ್ಮಣ, ಕೇಳಪ್ಪ, ಇವನು ಜಟಾಯು, ಇವನು ನಮ್ಮ ತಂದೆ ದಶರಥ ಮಹಾರಾಜನ ಆಪ್ತ ಮಿತ್ರ, ಇವನು ವಿನಿತಾದೇವಿಯ ಮೊಮ್ಮಗ, ಇವನು ವಿನಿತೆಗೆ ಮೊಮ್ಮಗ, ಇವನು ಸೂರ್ಯನಿಗೆ ಸಾರಥಿಯಾಗಿರ್ತಕ್ಕಂಥ ಅರುಣನ ಮಗ, ಇವನು ನಾವು ಹಿಂದೆ ಇವನಿಗೆ ಎಮ್ಮ ಭಾರವನು ಭರಭಾರವನು ನೆಮ್ಮಿಸಿದೆವು. ನಾವು ಅವನಿಗೆ ಹೇಳಿದ್ವಿ, ನೋಡಪ್ಪ ಹೀಗೆ ಅರಣ್ಯದಲ್ಲಿ ಇರ್ತೀವಿ ನಾವು, ಹಾಗೆ ಹೀಗೆ ಸಮಿತ್ತು ಅದೋ ಇದೋ ಹೋಗ್ತೇವೆ, ವೈದೇಹಿಯನ್ನು ಸ್ವಲ್ಪ ನೋಡ್ಕೊಳ್ತಕ್ಕಂಥ ಕರ್ತವ್ಯವು ನಿನ್ನದಾಗಿರಬೇಕು ಅಂತ ಕೇಳ್ಕೊಂಡಿದ್ವಿ, ನಾನು ನೋಡ್ಕೋತೀನಿ ಅಂತ ಅವನು ಹೇಳಿದ್ದು ಉಂಟು. ಅದು ಕಾರ್ಯದ ಹೊರೆ, ನಮ್ಮ ಕಾರ್ಯದ ಹೊರೆಯನ್ನು ಇವನಿಗೆ ಸ್ವಲ್ಪ ವಹಿಸಿದ್ವಿ. ಈಗ ನಾನು ನೋಡಿದರೆ ನಮಗೆ ಕೇಳಾಗದೇ ಇರುತ್ತೆಯೇ, ಇವನ ಇವನಿಗೆ ಏನಾಗಿದೆ ಕಥೆ ನೋಡಿ, ಇವನು ಇವನಿಗೆ ಎಷ್ಟು ಗಾಯ ಆಗಿದೆ ನೋಡು ಅಂತ ಅಳತಾ ಇದ್ದಾನೆ. ಅಹುದು ಜೀಯ ಮದೀಯ ಜನಕನ ಸಹಭವನೀತನು ನಾವಂದು ವರುಣನ ಮಿಹಿರ ಪುತ್ರನ ಬೀಳುಕೊಂಡೆಡೆವಟ್ಟೆಯಲ್ಲಿ ಕಂಡ ವಿಘಗಪತೀತ ಈತನು ಸಂದೇಹವಿಲ್ಲ ಎನ್ನುತ್ತ ಅಹತಬಲ ನಡೆತಂದು ಹತಬಲ ನಡೆತಂದು ನುಡಿಸಿದನು ಅಹಿಮಕರ ಸೂತ ಜನನು ಆ ಸೌಮಿತ್ರಿ ದುಗುಡದಲಿ ನೆನ್ನೆ ಗಂಗಮ್ಮನವರ ಧ್ವನಿ ಕೇಳಿದ್ದಕ್ಕೂ ಇವತ್ತು ಸನತ್ ಕುಮಾರ್ ಧ್ವನಿ ಕೇಳಿದ್ದಕ್ಕೂ ತುಂಬ ಚೆನ್ನಾಗಿ ಮನಸ್ಸಿಗೆ ಬರ್ತಾ ಇದೆ, ಮನಸ್ಸಿಗೆ ಭಾವನೆಗಳು. ದುಗುಡದಲ್ಲಿ ಆ ದುಃಖದಲ್ಲಿ ಲಕ್ಷ್ಮಣ ಹೇಳ್ತಾ ಇದ್ದಾನೆ, ನಮ್ಮ ತಂದೆ ಜೊತೆ ಇದ್ದವನಿವನು ಬಹಳ ಹಿಂದೆ ನಾವು ಆ ಮೈತ್ರ ವರುಣ ಇವರಿಬ್ಬರ ಮಗನಾದ ಅಗಸ್ತ್ಯ ಮಹರ್ಷಿಯನ್ನು ನಾವು ಕಂಡಿದ್ವಿ ನೋಡು, ಪಂಚವಟಿಗೆ ಹೋಗಿದ್ವಿ, ಜ್ಞಾಪಕ ಇದೆಯಾ ಹಣ? ಪಂಚವಟಿಗೆ ಹೋಗಿದ್ವಲ್ಲ, ಅಗಸ್ತ್ಯರನ್ನು ಕಂಡಿದ್ವಿ, ಲೋಪಾಮುದ್ರೆಯನ್ನು ಕಂಡಿದ್ವಿ, ಆ ರಾತ್ರಿಯಲ್ಲಿ ತಂಗಿದ್ವಿ, ಅಗಸ್ತ್ಯರು ಬರುವಾಗ ವೈಷ್ಣವ ಧನುಸ್ಸನ್ನು ಕೊಟ್ಟಿದ್ರು, ಅಕ್ಷಯ ಬತ್ತಳಿಕೆಯನ್ನು ಕೊಟ್ಟಿದ್ರು, ಜ್ಞಾಪಕ ಇದೆ ಅಲ್ವೇ? ಆ ನಡುದಾರಿಯಲ್ಲಿ ಕಂಡಿದ್ವಿ ಅಲ್ವೇ? ಇವನೇ ಆ ಪಕ್ಷಿರಾಜ ಎಂಬುದಾಗಿ ಬಲಶಾಲಿ ಅಂತ ಲಕ್ಷ್ಮಣ ಇವನ ಒಂದು ಅವಸ್ಥೆಯನ್ನು ನೋಡಿ ದುಃಖದಿಂದ ಹಾಗೆಯೇ ಸೂರ್ಯನ ಸುತನ ಹಿಮಕರ ಸುತನ ಆ ಅವನ ಬಂದಂಥ ಅವಸ್ಥೆಯನ್ನು ನೋಡಿ ದುಃಖಿಸ್ತಾ ಇದ್ದಾನೆ ಲಕ್ಷ್ಮಣ. ಏನು ಕಾರಣ ನಿನಗೆ ಹರಣದ ಹಾನಿ ಯಾರಿಂದಾಯಿತು? ನಿನ್ನನು ದಾನವರೋ ದಿವಿಜರೋ ಭುಜಂಗಮರೋ ಸಮೀಕದಲ್ಲಿ ಈ ನಿರೋಧಕ್ಕೆ ತಂದವರು ಯಾರು ಹೇಳೈ, ನಿಧಾನವ ಹೇಳೈ, ನಾವು ದಶರಥ ಸೂನುಗಳು ನಿನಗಾವು ಪುತ್ರರು ಪಕ್ಷಿರಾಜ, ನಾವು ದಶರಥ ಸೂನುಗಳು ನಿನಗಾವು ಪುತ್ರರು, ಹೇಳು ಹೇಳು ತಮಗೆಂದ ಏನು ಕಾರಣ ಜಟ ಹೀಗಾಯ್ತು ನಿನಗೆ? ಯಾವ ಕಾರಣದಿಂದ ನಿನಗೆ ಹೀಗಾಯ್ತಪ್ಪ? ನಿನ್ನ ಪ್ರಾಣಕ್ಕೆ ಹರಣದ ಹಾನಿ ಯಾರಿಂದಾಯ್ತು? ನಿನ್ನನು ದಾನವರೋ ದಿವಿಜರೋ ಭುಜಂಗಮರೋ ಯಾರು ನಿನಗೆ ಈ ಒಂದು ಪ್ರಾಣೋತ್ಕ್ರಮಣ ಸ್ಥಿತಿಗೆ ತಂದಿದ್ದಾರಲ್ಲ, ರಾಕ್ಷಸರೋ ದೇವತೆಗಳೋ ಪಾತಾಳದೊಕ್ಕದವರೋ? ವಿಚಾರವನ್ನು ತಿಳಿಸು. ದಶರಥ ಸೂನುಗಳು ಆವು, ನಾವು ದಶರಥನ ಪುತ್ರರು, ನಿನ್ನ ಪ್ರೇಮಿತ್ರನಾದಂಥ ದಶರಥನ ಮಕ್ಕಳು ನಾವು, ನಿನಗೂ ನಾವು ಮಕ್ಕಳ ಸಮಾನ, ನೀನು ನನಗೆ ತಂದೆ ಸಮಾನ, ನಮಗೆ ಹೇಳಪ್ಪ ಏನಾಯಿತು ಹೇಳು, ಯಾರಿಂದ ನಿನಗೆ ಈ ಹಾನಿ ಉಂಟಾಯಿತು?
ಆರು ನೀ ರಾಘವನೋ ಲಕ್ಷ್ಮಣ ವೀರನೋ ಆರು ನೀ ರಾಘವನೋ ಲಕ್ಷ್ಮಣ ವೀರನೋ ಹೇಳೆನುತ ಶ್ರಮದ ಶರೀರ ಜಟಾಯು ಒಯ್ಯನೆ ನಿಂದು ಕಂದೆರೆದನು ಕಂದೆರೆದು ಅರಿದನಿವರುಗಳ ಸೋರುವಶ್ರುಗಳಿಂದ ಸೀತಾ ಚೋರನಲಿ ತಾತಾಗಿ ತೊಲಗಿದ ಶೌರ್ಯದ ಸಂಗತಿಯ ಹೇಳಿದು ಮುಗಿದ ನಕ್ಷಿಗಳ ತ್ರೇತಾಯುಗದಲ್ಲಿ ಹಕ್ಕಿಗಳು ಮಾತಾಡ್ತಾ ಇದ್ದು ಅನ್ನೋದು ತಮಗೆ ಗೊತ್ತಾಗುತ್ತೆ ಇವಾಗ. ಆ ಹಕ್ಕಿಗಳ ಭಾಷೆ ಕೂಡ ರಾಮಚಂದ್ರ ಎಲ್ಲರಿಗೂ ಗೊತ್ತಾಗ್ತಾ ಇತ್ತು ಅನ್ನೋದು ತಮಗೆ ಗೊತ್ತಾಗುತ್ತೆ. ಅವುಗಳು ಮಾತಾಡ್ತಾ ಇದ್ವು ಅನ್ನೋದು ತಮಗೆ ಅರಿವಿಗೆ ಮನಸ್ಸಿಗೆ ಬರ್ತದೆ ಇವಾಗ. ಯಾರಪ್ಪ ನೀನು ಹಾಗೆ ಮೆಲ್ಲಗೆ ಕಣ್ಣು ತೆಗೆದಿದ್ದಾನೆ ಜಟಾಯು ಪಕ್ಷಿ? ನೋವು ತುಂಬ, ರಕ್ತ ಮಜ್ಜೆ ಮಾಂಸ ಸೋರಿ ಹೋಗಿದೆ, ಪ್ರಾಣೋತ್ಕ್ರಮಣ ಸ್ಥಿತಿ ಉಂಟಾಗ್ತಾ ಇದೆ. ರಾಮಚಂದ್ರನ ಸ್ಮರಣೆಯಲ್ಲಿ ಬದುಕೊಂಡೇ ಇದ್ದಾನೆ. ಆರುಣಿ ರಾಘವನೋ ಲಕ್ಷ್ಮಣ ವೀರನೋ, ನೀನು ರಾಮಚಂದ್ರನೋ ಅಥವಾ ವೀರ ಲಕ್ಷ್ಮಣನಪ್ಪ ಹೇಳಪ್ಪ ಯಾರು ನೀನು ಎಂಬುದಾಗಿ ಮೆಲ್ಲಗೆ ತನ್ನ ಬಳಲಿದ ಆ ಶರೀರವನ್ನು ಎಳೆದುಕೊಂಡು ಎಳೆದುಕೊಂಡು ಮೆಲ್ಲಗೆ ನಿಂತ್ಕೊಳ್ಳೋಕೆ ಪ್ರಯತ್ನ ಮಾಡಿ ಕಂಡೆರೆದು ಇವರುಗಳ ಸೋರುವಶ್ರುಗಳಿಂದ, ರಕ್ತವೂ ಸೋರ್ತಾ ಇದೆ, ಕಣ್ಣೀರು ಬರ್ತಾ ಇದೆ, ನೋವು ಆಗ್ತಾ ಇದೆ, ಆ ರೀತಿ ಕಂಬನೆಯನ್ನು ಸುರಿತಾ 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 ನೋಡಿ ಅವರು ನೋಡಿ ಸೀತಾ ಚೋರನಲ್ಲಿ ಸೀತಾದೇವಿಯನ್ನು ಕದ್ದೊಯ್ತಾ ಇದ್ದಂಥ ರಾವಣನೊಡನೆ ತಾಗಿ ಹೋರಾಡಿದ್ದಂಥ ಒಂದು ತೊಲಗಿದ ಶೌರ್ಯದ ಆ ಒಂದು ಹೋರಾಟದಲ್ಲಿ ತನ್ನನ್ನು ತಾನು ಕಳ್ಕೊಂಡು ತನ್ನ ಶಕ್ತಿಯನ್ನು ಕಳ್ಕೊಂಡು ನೋವನ್ನು ಉಂಟು ಮಾಡಿಕೊಂಡು ಆ ಸಂಗತಿಯನ್ನು ಮೆಲ್ಲಗೆ ಹಾಗೆಯೇ ಸೂಕ್ಷ್ಮವಾಗಿ ಹೇಳಿ ಮುಗಿದ ನಕ್ಷಿಗಳ ಮತ್ತೆ ಕಣ್ಣುಗಳನ್ನು ಮುಚ್ಕೊಂಡ್ಬಿಟ್ಟ ಜಟಾಯು. ಮತ್ತೆ ಕೇಳ್ತಾ ಇದ್ದಾನೆ ರಾಮಚಂದ್ರ, ಆದಡೆಲೆ ವಿಗೇಂದ್ರ ಕೇಳು ಸಹೋದರನಲಾ ನಿನಗೆ ದಶರಥನು ದಶರಥ ಮೇದಿನೀ ಬದಿಗೆ ಅರುಗಬೇಡ ಈಗದನ ಮೇದಿನೀ ಬದಿಗೆ ಅರುಗಬೇಡ ನೀ ಹೋಗಿ ಆ ದಿವಿಜರಿಪು ಸಭೆಯೊಳು ಅಬಲೆಯ ನೊಯ್ದವನ ತಾನರುಗಲೆಂದು ಅಭಿವಾದನಂಗೈದು ಅರುಣ ಜನ ಬೀಳ್ಕೊಟ್ಟನ ರಾಮ ಪಕ್ಷಿಗಳ ವಿಹಗೇಂದ್ರ ಜಟಾಯು ಸಂಪಾತಿ ಗರುಡ ಇವರೆಲ್ಲ ಮಹಾನ್ ಮಹಾನ್ ಶೂರರು. ಗರುಡರಂತೂ ನಿಮಗೆ ಗೊತ್ತಾ ಇದೆ, ಅಮೃತವನ್ನು ತಂದು ತಾಯಿಯ ದಾಸ್ಯವನ್ನು ಬಿಡಿಸಿದಾತ. ಹಾಗೆ ಈ ಜಟಾಯು ಸಂಪಾತಿ ರಾಮನಿಗೋಸ್ಕರ ರಾಮನ ಒಂದು ಸೇವೆಯಲ್ಲಿ ತಮ್ಮ ಕೈಂಕರ್ಯವನ್ನು ಕಂಡುಕೊಂಡು ತಮ್ಮ ಅಮರತ್ವವನ್ನು ಪಡೆದವರು ಅನ್ನೋದನ್ನು ತಾವು ಬಲ್ಲಿರಿ. ಆದ್ದರಿಂದ ಯೋಗೇಂದ್ರ ನೀನು ಪಕ್ಷಿಗಳ ಒಡೆಯ, ನೀನು ಹೇಳು, ನಾನು ನಿನಗೆ ಸಹೋದರನಲ್ಲವೇ, ನಾನು ನಿನ್ನ ತಮ್ಮ ಅಲ್ವೇನಪ್ಪ ಜಟಾಯು. ದಯವಿಟ್ಟು ಇವನು ಹೇಳ್ತಾ ಇದ್ದಾನೆ, ದೇವಸಭೆಯಲ್ಲಿ ದಶರಥ ಇರ್ತಾನೆ, ಅವನಿಗೋಗಿ ಮಾತನ್ನು ಹೇಳ್ಬೇಡ, ಅವನು ನೊಂದ್ಕೋತಾನೆ ಮೊದಲನೇದು. ಎರಡನೇದು, ಏ ರಾಮಚಂದ್ರ ಹೀಗೆ ಮಾಡೋಕ್ಕೆ ಸಾಧ್ಯವೇ, ಅವನು ಧೀರ, ತನ್ನ ಹೆಂಡತಿಯನ್ನು ಹಾಗೆ ಬಿಟ್ಕೊಟ್ಟಾನೆಯೇ ಅಂತಲೂ ಯೋಚಿಸಬಹುದು ದಶರಥ. ನೋಡಿ ಎರಡು ಬರುತ್ತೆ ಅಲ್ಲಿ ಆಲೋಚನೆ, ಆ ಎರಡು ಆಲೋಚನೆಯಿಂದ ಅವನಿಗೆ ಬರೋದು ಬೇಡ. ನೀನು ಸ್ವರ್ಗಕ್ಕೆ ಹೋಗಿ ದೇವಸಭೆಯಲ್ಲಿ ದಶರಥ ಮಹಾರಾಜನಿಗೆ ಸೀತೆಯನ್ನು ಕದ್ದವನ ವಿಚಾರವನ್ನು ತಿಳಿಸಬೇಡ. ನಿಂದ ದಿತಿಜರಿಪು ಸಭೆಯೊಳು ಅಬಲಯನು ಒಯ್ದವನ ತಾನ್ ಅರುಹಲೆಂದು ಆ ಹೇಳಬೇಡಪ್ಪ. ಹಾಗೆ ಮಾಡಿ ರಾಮಚಂದ್ರ ನಮಸ್ಕಾರವನ್ನು ಮಾಡಿ ಜಟಾಯುವನಿಗೆ ಬೀಳ್ಕೊಟ್ಟನು. ಅಂದರೆ ಜಟಾಯು ತನ್ನ ಪರಮಪದವನ್ನು ಐದಿದ್ದಾನೆ ಅಂತ ಶರಣಾಗತಿ ಶಾಸ್ತ್ರ ಅಂತ ವಾಲ್ಮೀಕಿ ರಾಮಾಯಣವನ್ನು ತಾವು ಭಾವಿಸೋದಾದರೆ ಜಟಾಯುವಿಗೆ ರಾಮಚಂದ್ರ ಸಾಕ್ಷೀಭೂತ
ನಿಗಮಾಂತ ಮಹಾದೇಶಕರು ರಘುವೀರ ಗದ್ಯ ಅಂತ ಒಂದು ದೊಡ್ಡದಾದ ಒಂದು ರಾಮಾಯಣವನ್ನು ಗದ್ಯದಲ್ಲಿ ಬರೆದಿದ್ದಾರೆ. ಅದರಲ್ಲಿ ಜಟಾಯುವಿಗೆ ಅಂತ್ಯಕ್ರಿಯೆಯನ್ನು ಮಾಡಿ ಸಾಕ್ಷೀಭೂತನಾಗಿದ್ದ ರಾಮಚಂದ್ರ ಅಂತ ಅವನ ಪಕ್ಷಿ ದಯೆಯನ್ನು ಕುರಿತು ಪ್ರಸ್ತಾಪಿಸ್ತಾರೆ ನಿಗಮಾಂತ ದೇಶಕರು. ನಿಗಮಾಂತ ದೇಶಕರ ಬಗ್ಗೆ ಬರೆದಂಥ ಒಂದು ಪುಸ್ತಕಕ್ಕೆ ಡಿ ವಿ ಜಿ ಮುನ್ನುಡಿ ಬರೆದಿದ್ದಾರೆ. ಅದು ನಾನು ಈಗ ಜ್ಞಾಪಕ ಬರ್ತಾ ಇದೆ ನನಗೆ. ಅದರಿಂದಾಗಿ ಸಾಕ್ಷೀಭೂತನಾಗಿ ರಾಮಚಂದ್ರ ನಮಸ್ಕಾರವನ್ನು ಮಾಡಿ ಜಟಾಯುವಿಗೆ ಮುಕ್ತಿಯನ್ನು ಕೊಟ್ಟಿದ್ದಾನೆ. ಅನಂತರ ತಂದೆ ಮೃತವಾದಂದು ವಿಪಿನಕ್ಕೆ ಸಂದೆ ವೈ ಸೌಮಿತ್ರಿ, ತಂದೆ ಮೃತವಾದಂದು ವಿಪಿನಕ್ಕೆ ಸಂದೆ ವೈ ಸೌಮಿತ್ರಿ, ಮಿತ್ರನು ತಂದೆ ಗೀತನು ಪಿತೃಸಖರು ತತ್ಪಿತೃಸಮಾನರಲೇ ಎಂದು ನುಡಿವರು ಹಿರಿಯರು, ಪಿತೃಸಖರು ತತ್ಪಿತೃಸಮಾನರಲೇ ಎಂದು ನುಡಿವರು ಹಿರಿಯರು. ಅದರಿಂ ತಂದೆ ನಮಗೀತನು ಗಣ, ತಂದೆ ನಮಗೀ ಜಟಾಯುವು ಕಣ, ವಿಧಿಯಿಂದ ವಿಹಿತ ಪರೇತ ಕೃತ್ಯವ ಮಾಡಬೇಕೆಂದ. ಆ ಇದು ಇದು ರಾಮೋ ವಿಗ್ರಹವಾನ್ ಧರ್ಮ, ರಾಮೋ ವಿಗ್ರಹವಾನ್ ಧರ್ಮ. ಶ್ರೀರಾಮೋ ರಾಮಭದ್ರಶ್ಚ ರಾಮಚಂದ್ರಶ್ಚ ಶಾಶ್ವತ ರಾಜೀವಲೋಚನ ಶ್ರೀಮಾನ್ ರಾಜೇಂದ್ರೋ ರಘುಪುಂಗವ ಜಾನಕೀ ವಲ್ಲಭೋ ಜೈತ್ರೋ ಜಿತಾಮಿತ್ರೋ ಜನಾರ್ದನ ವಿಶ್ವಾಮಿತ್ರ ಪ್ರಿಯೋದಾಂತ ಶರಣತ್ರಾಣ ತತ್ಪರ ವಾಲಿ ಪ್ರಮಥನೋ ವಾಗ್ಮೀ ಸತ್ಯವಾಕ್ ಸತ್ಯವಿಕ್ರಮ ಸತ್ಯವ್ರತೋ ವ್ರತಫಲ ಸದಾ ಹನುಮದಾಶ್ರಿತ ಕೌಸಲೈ ಖರಧ್ವಂಸಿ ವಿರಾಧವದ ಪಂಡಿತ ವಿಭೀಷಣ ಪರಿತ್ರಾತ ಹರಕೋದಂಡ ಖಂಡನ ಸಪ್ತತಾಲ ಪ್ರಭೇತ್ತಾಚ ದಶಗ್ರೀವ ಶಿರೋಹರ ಜಾಮದಗ್ನಿ ಮಹಾದರ್ಭದಳನ ಸ್ಥಾಟಕಾಂತಕ ವೇದಾಂತಸಾರೋ ವೇದಾತ್ಮ ಭವರೋಗಸ್ಯ ಭೇಷಜ ದೂಷಣ ತ್ರಿಶಿರೋಹಂತ ತ್ರಿಮೂರ್ತಿ ತ್ರಿಗುಣಾತ್ಮಕ ತ್ರಿವಿಕ್ರಮ ತ್ರಿಲೋಕಾತ್ಮ ಪುಣ್ಯ ಚಾರಿತ್ರ ಕೀರ್ತನ ತ್ರಿಲೋಕರಕ್ಷಕೋ ಧನ್ಮೀ ದಂಡಕಾರಣ್ಯ ಕರ್ತನ ಅಹಲ್ಯಾ ಶಾಪಶಮನಃ ಪಿತೃಭಕ್ತೋ ವರಪ್ರದ ಜಿತೇಂದ್ರಿಯೋ ಜಿತಕ್ರೋಧೋ ಜಿತಾಮಿತ್ರೋ ಜನಾರ್ದನ ವಿಶ್ವಾಮಿತ್ರ ಪ್ರಿಯ ದಾಂತ ಶಾಂತ ಪ್ರಸನ್ನಾತ್ಮ ದಶಕಂಠ ಮದಾಪಹೃದ. ಅಲ್ಲಿ ತನಕೂ ರಾಮ ವಿಗ್ರಹವಾನ್ ಧರ್ಮ ಧರ್ಮ ಧರ್ಮ. ಅದರಿಂದಾಗಿ ತಂದೆ ಸತ್ತ ದಿವಸ ನಾವು ಕಾಡು ಸೇರಿದ್ವಿ ಅಲ್ವೇಪ್ಪ, ಅದು ಗೊತ್ತಾಗಿದ್ಯಾವಾಗ ಚಿತ್ರಕೂಟದಲ್ಲಿ ಇಂಗುಳಿ ಮರದ ಪಿಂಡ ಇಟ್ಟಿದ್ರಂತೆ ಕೌಸಲ್ಯ ಕಣ್ಣು ನೀರು ಎಳಿತಾಳೆ, ಅನ್ನದ ಪಿಂಡ ಇಡೋಕ್ಕಾಗಲಿಲ್ಲ ಇವನಿಗೆ, ಇಂಗುಳಿ ಮರದ ಪಿಂಡ ಇಟ್ಟರಲ್ಲ ಅಂತ ಕೌಸಲ್ಯ ಅಳತಾಳವಾಗ. ತಂದೆ ಸತ್ತು ಹೋದ ದಿವಸ ನಾವು ಕಾಡನ್ನು ಸೇರಿದ್ವಿ. ಇವನು ನಮ್ಮ ತಂದೆಗೆ ಪ್ರಿಯನಾದ ಸ್ನೇಹ, ಆದಮೇಲೆ ಇವನು ಪಿತೃ ಸಮಾನ, ಹಿರಿಯರು ಹೇಳ್ತಾರೆ ಅದನ್ನು. ಅದರಿಂದಾಗಿ ನಮಗೆ ತಂದೆ ಇವನು ಹಾಗೆ ವಿಧಿವಿಹಿತವಾಗಿ ಪರೇತ ಕೃತ್ಯವ ಮಾಡಬೇಕೆಂದ. ಎಷ್ಟು ಚೆನ್ನಾಗಿ ಹಾಕಿದ್ದಾನೆ ಆ ಪದ, ಪರೇತ ಕೃತ್ಯವ ಮಾಡಬೇಕೆಂದ ಅನ್ನೋ ಪದ ಇದೆಯಲ್ಲ, ಬಹಳ ಚೆನ್ನಾದದು. ವಿಧಿವಿಹಿತವಾಗಿ ತನಗೆ ಅಂತ್ಯ ನಮಸ್ಕಾರ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ವೀರರಿವರಿಬ್ಬರ ಸಮೀಪಕ್ಕೆ ಸಾರಿದವು ತೋಳರಡು, ಕಂಡರು ಭೈರವಾಡಂಬರದ ಘೋರ ಕಬಂಧ ರಕ್ಕಸನ, ಸೈರಿಸುವರೇ ಬಳಿಗಿವರು ಕೈಗಾರದಲ್ಲಿ ಕಣೆದೊಟ್ಟ ಕೈಕೊಂಡಾರು ತೆಚ್ಚರು, ಕೈಗಳ ನೆಚ್ಚರು ಕಳಚಲು ಕಬಂಧಗನ. ಅಚ್ಚುಕಟ್ಟಂತ ಒಂದು ಭಾರಿ ತೋಳುಗಳುಳ್ಳ ಕಬಂಧ ಇವನ್ ಹಾಗೆ ಎತ್ಕೊಂಡು ಬಿಟ್ಟಿದ್ದಾನೆ, ಹತ್ತಿರಕ್ಕೆ ಬಂದಿದ್ದಾನೆ. ಆ ವೀರರಿಬ್ಬರು ರಾಮಲಕ್ಷ್ಮಣರನ್ನ ಎರಡು ಭಾರಿ ತೋಳುಗಳು ಹಾಗೆ ಬಂದು ಹಿಡ್ಕೊಂಡಂತೆ. ಅವನು ಹೇಳ್ತಾನೆ, ಆಸೇದು ತತು ತತ್ರ ತತ್ರ ತಾ ವಿಭೌ ಪ್ರಮುಖೇ ಸ್ಥಿತಂ ವಿವೃದ್ಧ ಶಿರೋಗ್ರೀವಂ ಕಬಂಧಂ ಉದರೇ ಮುಖಂ. ಅವನು ಕಬಂಧ ಅಂತ ಇಲ್ಲಿ ಅವನಿಗೆ ಬಾಯಿ, ಇಲ್ಲಿ ಅವನಿಗೆ ಬಾಯಿ ಇರತಕ್ಕಂಥದ್ದು ವಿಶಾಲವಾದ ವಕ್ಷಸ್ಥಳ. ಅವನಿಗೆ ಬಾಯಿ ಹೊಟ್ಟೆಯಲ್ಲಿತ್ತು, ತಲೆ ಕೂತಿಗೆ ಇರಲೇ ಇರಲಿಲ್ಲ. ಅದು ಅವನಿಗೆ ಗಂಧರ್ವನಾಗಿದ್ದು ಅವನಿಗೆ ಬದುಕಿದಂಥ ಶಾಪದಿಂದ ಆಗಿದ್ದದ್ದು, ಅದು ಮುಂದೆ ಬರತಕ್ಕಂಥ ಕತೆ. ಭೈರವಾಡಂಬರದಿಂದ ಮಹಾಭಯಂಕರವಾದ ಆಕಾರದ ಆ ಕಬಂಧ ರಾಕ್ಷಸನನ್ನು ರಾಮಲಕ್ಷ್ಮಣರು ಕಂಡಿದ್ದಾರೆ. ಅವನು ಯಾವಾಗ ಬಿಗಿಯಾಗಿ ತಬ್ಕೊಂಡೋ ಬಿಲ್ಲಿಗೆ ಬಾಣವನ್ನು ತೊಟ್ಟು ಗರ್ಜಿಸ್ತಾ ಇಬ್ಬರು ಎರಡು ಕೈಗಳ ತೋಳನ್ನು ಕತ್ತರಿಸಿ ಹಾಕಿದ್ದಾರೆ.
ದೇವಾಗ ನಿನ್ನವತಾರ ಲೀಲಾ ಭಾವ ಕವನರಿದೆನು ಕಣ ದೇವಾಗ ನಿನ್ನ ಅವತಾರ ಲೀಲಾ ಭಾವ ಕವನರಿದೆನು ಕಣ ಮಾಯಾ ವಿಲಾಸ ತೆಲೆಸು ತನಗಿನ್ನು ಅದರ ಮಾತೇನು ದೇವಾ ರಾಕ್ಷಸ ಭವದ ಬದುಕಿಗೆ ಹೇವರಿಸಿದುದು ಚಿತ್ತಾಗ ಮುಕ್ತಿ ಶ್ರೀವಧುವ ಕಾಣಿಸುವ ಕೃಪೆಯನು ಮಾಡಬೇಕೋ ಮುಕ್ತಿ ಶ್ರೀವಧುವ ಮುಕ್ತಿ ಶ್ರೀವಧುವ ಕಾಣಿಸುವ ಕೃಪೆಯನು ಮಾಡಬೇಕೆಂದ ಆ ವಾಲ್ಮೀಕಿ ರಾಮಾಯಣದ ಕೆಲವು ಅನೇಕ ಪ್ರಸಂಗಗಳನ್ನು ಕವಿ ಇಲ್ಲಿ ಎಡಿಟ್ ಮಾಡಿದ್ದಾನೆ. ಕುಮಾರ ವಾಲ್ಮೀಕಿ ನೇರ ತಂದಿದ್ದಾನೆ ಅವನಿಗೆ ಮುಕ್ತಿ ಬರ್ತಕ್ಕಂಥ ಒಂದು ಕ್ಷಣವನ್ನು. ಕಬಂಧನ ತೋಳುಗಳನ್ನು ಕತ್ತರಿಸಿದ ಮೇಲೆ ಅವನು ದೈನ್ಯದಿಂದ ಕೇಳ್ತಾನೆ, ನೀವು ಯಾರು? ತುಂಬ ವೀರಾಗ್ರಣಗಳಿಗೆ ಹಾಕಿ ಕಾಣ್ತಾ ಇದ್ದೀರಲ್ಲ ಅಂತ ಕೇಳ್ತಾನೆ. ನಾನು ಅರಿತುಕೊಂಡೆ ಸ್ವಾಮಿ, ನಿನ್ನ ಅವತಾರದ ಲೀಲೆಯ ಒಂದು ಅಸ್ತಿತ್ವ ಏನಿದೆಯೋ, ರಾಮನ ಅಸ್ತಿತ್ವ, ರಾಮನ ಲೀಲೆ, ರಾಮಚಂದ್ರ ನೀನೇ ನೀನೇ ಎಂದು ನಾನು ಅರಿತುಕೊಂಡಿದ್ದೇನೆ. ನಿನ್ನ ಮಾಯಾ ವಿಲಾಸದ ಲೇಸು, ನಿನ್ನ ಮಾಯಾ ವಿಲಾಸ ಸರಿಯೇ, ಆ ಮಾಯೆ ನನಗೆ ಬೇಕಿಲ್ಲ, ಮಾಯೆಯನ್ನು ನಿರ್ವರ್ತಿಸ್ತಕ್ಕಂಥ ಒಂದು ರೀತಿ ಸತ್ಯತೆ ನನಗೆ ಬೇಕಾದಿದೆ. ಅದರ ಬಗ್ಗೆ ನಾನೇನು ಹೇಳೋದಿದೆ, ನನಗೆ ಈ ರಾಕ್ಷಸ ಜನ್ಮ ಸಾಕು, ನನ್ನ ತೋಳುಗಳನ್ನು ಕತ್ತರಿಸಿದ್ದೀಯೇ, ನನಗೆ ಮುಕ್ತಿಯನ್ನು ಕೊಡು ನೀನು, ಮೋಕ್ಷವನ್ನು ದಯಪಾಲಿಸು ಅಂತ ಕಬಂಧ ಕೇಳಿಕೊಂಡಿದ್ದಾನೆ. ದೇವಾ ನೀ ಬಂದುದನು ಬಲ್ಲೆನು ದೇವಾ ನೀ ಬಂದುದನು ಬಲ್ಲೆನು ದೇವಿಯರ ನೊಯ್ದವನ ಬಲ್ಲೆನು ರಾವಣನ ಸಾಧಿಸುವ ಮಿತ್ರನ ಬಲ್ಲೆನು ಎನ್ನುವನು ಪಾವನವ ಮಾಡುವ ಕೃಪಾ ಸಂಭಾವನೋಚಿತ ಉಳ್ಳಡೆ ಉಪಕಾರಾವಲಂಬನನು ಅಗೆನು ಪಾವನವ ಮಾಡುವ ಕೃಪಾ ಸಂಭಾವನ ಉಚಿತ ಉಳ್ಳಡೆ ಉಪಕಾರಾವಲಂಬನ ಅಗೆನು ಎನಲು ರಘುನಾಥ ಇಂತೆಂದ ಇವನು ಕಬಂಧ. ಇವನು ಯಾಕೆ ಹೀಗಾಗ್ಬಿಟ್ಟೆಪ್ಪ ನೀನು? ರಾಮಚಂದ್ರ ಕೇಳಿದಾಗ ಆ ನೋವಿನಲ್ಲಿಯೇ ಕಬಂಧ ಹೇಳ್ತಾನೆ, ನಾನು ತುಂಬ ಚೆನ್ನಾಗಿದ್ದವನ ಒಂದು ಕಾದಳ್ಳಿ, ಒಳ್ಳೆ ಗಂಧರ್ವರ ಒಂದು ಅಂಶದವ ನಾನು, ನನ್ನ ಸೌಂದರ್ಯ ಅನ್ನೋದು ಬಹಳ ಚೆನ್ನಾಗಿತ್ತು, ಆ ಗರ್ವ ನನ್ನಲ್ಲಿ ಇತ್ತು, ಸೂರ್ಯ ಚಂದ್ರ ದೇವೇಂದ್ರರ ದೇಹದ ಹಾಗೆ ನನ್ನ ಶರೀರ ತೇಜಸ್ಸಿನಿಂದ ಒಡಗೂಡಿತ್ತು, ಆಗ ನಾನು ನನಗೆ ಬೇಕಾದಂಥ ಕಾಮರೂಪವನ್ನು ಧರಿಸಿ ಈ ಲೋಕ ಭಯಂಕರವಾದ ಈ ತರಹದ ರೂಪವನ್ನು ಧರಿಸಿ ನಾನು ಅರಣ್ಯದಲ್ಲಿ ಓಡಾಡ್ತಾ ಇದ್ದೆ. ಆಗ ಸ್ಥೂಲ ಶಿರ ಎಂಬತಕ್ಕಂಥ ಮಹರ್ಷಿ ಅವನ ಜೊತೆಯಲ್ಲೂ ಕೂಡ ಈ ಥರದ ಚೇಷ್ಟೆ ನಾನು ಮಾಡಿದಾಗ ನಿನಗೆ ಈ ರೂಪವೇ ಶಾಶ್ವತವಾಗಿರಲಿ ಅಂತ ಶಾಪವನ್ನು ಕೊಟ್ಟುಬಿಟ್ಟ. ಮತ್ತೆ ಅವನನ್ನು ಕೈ ಮುಗಿದು ಕೇಳಿಕೊಂಡೆ, ಉಪಸಂಹಾರದ ಮಾರ್ಗ ದಯವಿಟ್ಟು ಹೇಳಿ ಋಷಿಗಳೇ ಅಂತ ಅವನು ಹೇಳಿದ. ಮುಂದೆ ಅರಣ್ಯ ಕಾಂಡದಲ್ಲಿ ಅರಣ್ಯದಲ್ಲಿ ರಾಮಚಂದ್ರ ಲಕ್ಷ್ಮಣರು ಇಬ್ಬರು ಬರ್ತಾರೆ, ಅವರಿಗೆ ಅವರಿಂದ ನಿನಗೆ ಮುಕ್ತಿ ಸಂಭವಿಸ್ತದೆ ಅಂತ ಹೇಳಿ ಈ ಋಷಿ ಹೊರಟೋಗ್ಬಿಟ್ಟ. ಆ ಅಮೃತ ಗಳಿಗೆ ಈಗ ನಿಮ್ಮಿಬ್ಬರ ದರ್ಶನದಿಂದ ಬಂದಿದೆ ರಾಮಚಂದ್ರ, ನಿನ್ನ ಅವತಾರದ ಅಸ್ತಿತ್ವ ಲೀಲೆಯನ್ನು ಕಳ್ಕೊಂಡಿದ್ದೇನೆ, ನೀನು ಇಲ್ಲಿಗೆ ಯಾಕೆ ಬಂದಿದ್ದೀಯಾ, ಈ ಅರಣ್ಯಕ್ಕೆ ಯಾಕೆ ಬಂದೆ ಅನ್ನೋದು ನನಗೆ ಗೊತ್ತಾಯಿತು, ಸೀತಾದೇವಿಯನ್ನು ಯಾರು ಕದ್ಕೊಂಡು ಹೋಗಿದ್ದಾನೋ ಅವನನ್ನು ನಾನು ತಿಳ್ಕೊಂಡಿದ್ದೇನೆ, ಆ ರಾವಣ
ಎಂಬತಕ್ಕಂಥ ಆ ರಾವಣಾಸುರ ಇದ್ದಾನಲ್ಲ, ಅವನನ್ನು ಗೆಲ್ಲುವುದಕ್ಕೋಸ್ಕರ ನಿನಗೆ ಯಾರು ಸಹಾಯ ಮಾಡ್ತಾರೋ ಆ ಮಿತ್ರನನ್ನು ನಾನು ತಿಳ್ಕೊಂಡಿದ್ದೇನೆ, ನಾನು ಹೇಳ್ತೇನೆ, ನನ್ನನ್ನು ಉದ್ಧರಿಸ್ತಕ್ಕಂಥ ಒಂದು ಕೃಪೆ ನೀವು ಮಾಡಿದರೆ ನಾನು ನಿನಗೆ ಕೃತಜ್ಞನಾಗಿರ್ತೇನೆ, ಎಲ್ಲವನ್ನು ಹೇಳ್ತೇನೆ ಅಂತ ಕಬಂಧ ರಾಮಲಕ್ಷ್ಮಣರಿಗೆ ಹೇಳಿದ್ದಾನೆ. ಧನುಜ ಕೇಳ್ ಆವು ಮಾಳ್ಪಲೇಸಿನ ನೆನಗದಾವುದು ಪೇಳೆನಲು ಸಂಘನನವಿದು ಶಿಖಿ ಮುಖದೊಳಲ್ಲದೆ ಮುಕ್ತಿ ಒಡೆಯದು ಎನೇ ಅನುಜ ಲಕ್ಷ್ಮಣ ನೈಸಲೇ ಎಂದೆನುದ ತಂದೊಟ್ಟಿದನು ಬಳಿಗಿಂಧನವನು ಉರಿಗೊಳಿಸಿದನು ಹುತವಗನಲಿ ಉರಿಗೊಳಿಸಿದನು ನಿಶಾಚರನ ನೋಡಿ ಶ್ರೀರಾಮಚಂದ್ರ ಮಾಡತಕ್ಕಂಥ ಕಾರ್ಯಗಳನ್ನು ತಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಪಕ್ಷಿಗೆ ಮೋಕ್ಷವನ್ನು ಕೊಟ್ಟಿದ್ದಾನೆ, ಈಗ ರಾಕ್ಷಸನಿಗೆ ಮೋಕ್ಷವನ್ನು ಕೊಟ್ಟು ಅವನನ್ನು ಮುಂದಿನ ಜನ್ಮ ಮುಂಚಿನ ಜನ್ಮವಾದ ಗಂಧರ್ವಾಕಾರವನ್ನು ಮತ್ತೆ ಕರುಣಿಸ್ತಾ ಇದ್ದಾನೆ ರಾಮಚಂದ್ರ. ಈ ಕೆಲವು ಕಡೆ ನರರ ಆಕಾರದಲ್ಲಿ ಇದ್ದಲು ರಾಮಚಂದ್ರ ದೈವದ ಮಹಿಮೆಯನ್ನು ತೋರಿಸ್ತಾ ಇದ್ದಾನೆ, ಅದನ್ನು ನಾವು ಗಮನಿಸ್ತೇವೆ ರಾಮಾಯಣದಲ್ಲಿ. ನೀನು ಬಂದದ್ ಬಲ್ಲೆ ಅನ್ನೋದು ದಶರಥ ಕಬಂಧ ಯಾವಾಗ ಹೇಳಿದ್ನೋ, ಇನ್ನು ನಾನು ಏನು ಮಾಡಬಹುದು ನಿನಗೆ ಹೇಳ್ತಾನೆ ರಾಮಚಂದ್ರ. ಕೇಳ್ತಾನೆ, ಅದಕ್ಕೆ ಕಬಂಧ ಹೇಳ್ತಾನೆ, ಅಗ್ನಿ ಸಂಸ್ಕಾರ ಮಾತ್ರ ನನಗೆ ಮಾಡಲೇಬೇಕೇ ವಿನಃ ನನ್ನ ನೀನು ಯಾವ ರೀತಿ ಆಗೋದಿಲ್ಲ, ಅಗ್ನಿ ಸಂಸ್ಕಾರವನ್ನು ಮಾಡಿದರೆ ನನ್ನ ಪ್ರಾಣಕ್ಕೆ ಮೋಕ್ಷ ಸಿಗ್ತದೆ, ಅನುಜ ಲಕ್ಷ್ಮಣ ನೈಸರೇ ಎಂಬುದಾಗಿ ಲಕ್ಷ್ಮಣ ಹಾಗೋ ಎನ್ನುತ್ತಾ ಆ ಅರಣ್ಯದಲ್ಲಿ ಇದ್ದಂಥ ಅನೇಕ ಒಣಗಿದ ಕಟ್ಟಿಗೆಗಳನ್ನು ತೆಗೆದುಕೊಂಡು ಬಂದು ಚಿತೆಯನ್ನು ಒಡ್ಡಿ ಅದರಲ್ಲಿ ಆ ರಾಕ್ಷಸನನ್ನು ಸುಟ್ಟಿದ್ದಾರೆ. ರಾಮ ಲಕ್ಷ್ಮಣರಿಬ್ಬರು ಕೂಡ ಅಗ್ನಿ ಸಂಸ್ಕಾರವನ್ನು ಮಾಡಿದ್ದಾರೆ. ಎರಡನೇ ಅಗ್ನಿ ಸಂಸ್ಕಾರ ರಾಮಚಂದ್ರ ಮಾಡಿದ್ದು, ಪ್ರತ್ಯಕ್ಷವಾಗಿ ತಂದೆಗೆ ಮಾಡದೆ ಹೋದರೂ ತಂದೆಗೆ ಸಮಾನಾದ ಜಟಾಯುಗೆ ಮಾಡ್ದ, ಇನ್ನೊಬ್ಬ ರಾಕ್ಷಸನಿಗೆ ಮುಕ್ತಿಯನ್ನು ಕೊಡೋದ್ರಲ್ಲಿ ಮಾಡಿದ್ದ. ರಾಮಚಂದ್ರನ ಕರುಣೆ ನೋಡ್ತಾ ಇದ್ದೀರಿ ನಾವು. ಬಂದು ಸಮಯದಲ್ಲಿ ಹಂಸೆಗಳಿಂದ ಕೂಡಿದ ವರವಿರಿಂಚಿಸ್ಯಂದನವು ಸ್ವಯಂಭುಪುರದಿಂದ ಬಂದುದು ವರವಿರಿಂಚಿಸ್ಯಂದನವು ಅವನ ಹೊರೆಗಾಗಿ ನಿಂದನ ವರಥದೊಳಗೆ ಕೈ ಮುಗಿದೆಂದನು ಎಲೆ ರಘುನಾಥ ರಘುನಾಥ ನುಡಿ ಮನದಂದವನು ಬೇಗೆನಲು ಬಳಿಗವಗೆ ಅರಸ ನಿಂತೆಂದ ಅಗ್ನಿ ಸಂಸ್ಕಾರವನ್ನು ಮಾಡಿದ ಮೇಲೆ ಕಬಂಧನಿಗೆ ದಿವ್ಯವಾದ ಒಂದು ಗಂಧರ್ವ ಸ್ವರೂಪವಂತು ಬ್ರಹ್ಮನ ಪಟ್ಟಣದಿಂದ ಹಂಸಗಳನ್ನು ಕೂಡಿದಂಥ ರಥ ಬಂದಂತೆ, ಅಲ್ಲಿ ಬಂದು ನಿಂತ್ಕೊಳ್ತಂತೆ. ಬ್ರಹ್ಮನ ಆ ರಥ ಬಂದಿದ್ದು ಅಂತಂದರೆ ಅವನು ಎಷ್ಟು ಮಟ್ಟಿಗೆ ಹಿಂದಿನಲ್ಲಿ ಆ ಹಿಂದಿನ ಆ ಪೂರ್ವ ಜನ್ಮದಲ್ಲಿ ಎಷ್ಟು ಮಟ್ಟಿಗೆ ಪುಣ್ಯವತಿಯಾಗಿದ್ದ, ಅವನು ಪುಣ್ಯವೀರನಾಗಿದ್ದ ತಾವು ಗಮನಿಸ್ತೀರಿ. ಆ ರಥವನ್ನು ಏರಿದ್ದಾನೆ ಕಬಂಧ, ಕೈ ಮುಗಿದುಕೊಂಡು ಲಕ್ಷ್ಮಣ ರಾಮಲಕ್ಷ್ಮಣರಿಗೆ ಕೈ ಮುಗಿದು, ರಘುನಾಥ ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳು. ಏನು ಕೈ ಮುಗಿದು ಎಂದನು ಇಲ್ಲ ರಘುನಾಥ ನುಡಿ ಮನದಂದವನು ಬೇಗ ನುಡಿ ಎಂದಾಗ ಆ ರಾಗ ರಾಮಚಂದ್ರ ಹೇಳ್ತಾನೆ. ಧಾರುಣಿಯ ನಂದನೆಯ ನೊಯ್ದನನು ಆರ ದೆಸೆಯಿಂದರಿಗೆ ನಮಗನುಸಾರಿಯಹುದು ಆಗದನ ಕೇಳೆನಲು ಅವನು ಕೈ ಮುಗಿದು ವೀರ ಕೇಳ್ ಆದಡೆ ಸುಪಂಪಾತೀರದ ಅನುಪಮರ್ಷ್ಯ ಮೂಕದ ಸೂರ್ಯನ ಸುತನಿಂದ ಸುಗ್ರೀವನಿಂದ ನಿಮ್ಮಿಷ್ಟಾರ್ಥ ಅಹುದೆಂದ ನೋಡಪ್ಪ. ಧಾರುಣಿಯ ನಂದನೆ ಸೀತಾದೇವಿ ಭೂಮಿ ಸುತೆಯನ್ನು ಕೊಯ್ದವನು ಒತ್ತವನು ಪತ್ತೆ ನಿಮಗೆ ಯಾರಿಂದ ಆಗ್ತದೆ ಅನ್ನೋದನ್ನು ತಿಳಿಸುವಂತ ರಘುನಾಥ ಹೇಳಿದಾಗ, ರಾಮಚಂದ್ರ ಹೇಳಿದಾಗ ಕೈ ಮುಗಿದುಕೊಂಡು ಕಬಂಧ ಹೇಳ್ತಾ ಇದ್ದಾನೆ, ನೀನು ವೀರ ರಘುನಾಥ ಆದರೂ ನನ್ನನ್ನು ಕೇಳ್ತಾ ಇದ್ದೇ, ನಾನು ಹೇಳ್ತೀನಿ ಕೇಳು. ಪಂಪಾ ಸರೋವರ ಸಮೀಪಿಸುತ್ತೆ ನೀನು ಹೋಗು, ಪಂಪಾ ಸರೋವರದ ಹತ್ತಿರ ಋಷ್ಯಮುಖ ಪರ್ವತ ಅಂತ ಇದೆ,
ಆ ಋಷ್ಯಮುಖ ಪರ್ವತದಲ್ಲಿ ಸೂರ್ಯಪುತ್ರ ಸುಗ್ರೀವನಿದ್ದಾನೆ, ಅವನ ಜೊತೆ ಕಬಂಧ, ಸುಷೇಣ, ಮೈಂದ, ದ್ವಿವಿಧ, ಗವಯ, ಗವಾಕ್ಷ, ಹನುಮಂತ, ಅಂಗದ ಮೊದಲಾದವರ ಕಪಿವೀರರೆಲ್ಲ ಇದ್ದಾರೆ. ಆ ಸುಗ್ರೀವನಿಂದ ನಿಮ್ಮ ಇಷ್ಟಾರ್ಥ ಕೈಗೊಳ್ಳುತ್ತಪ್ಪ, ಜಾನಕಿಯನ್ನು ಹುಡುಕೊಡ್ತಾನೆ ಸುಗ್ರೀವ ಅಂತ ಹೇಳ್ತಾನೆ. ಅನಂತರ ಆ ಮಾತನ್ನು ನುಡಿದು ಕಬಂಧ ಬ್ರಹ್ಮಲೋಕಕ್ಕೆ ಹೋಗಿಸ್ತಾನೆ. ತಳರ್ದನವನೀ ಮಾತ ನುಡಿದು ಅಜನಿಲಯಕ್ಕೆ ತಳರ್ದನು, ಅವರ ವಿಪಿನ ವೀಥಿಯ ಕಳಿದು ಬಂದರು ಕುಂತಳದ ಕಮನೀಯ ಮಂಡಲಕ್ಕೆ. ಹೊಳೆಯ ಗರಿಗಾಲುವೆಯ ಹರಗಿನ ಬೆಳೆದ ನಂದನದ ಉಬ್ಬುಗೊಬ್ಬಿನ ಕಳಮೆ ಕದಳಿ ದ್ರಾಕ್ಷಿಧವಳೇಕ್ಷಗಳನ್ನು ಈಕ್ಷಿಸುತ್ತ ಬಂದರು. ಚಾರುತರ ಕರ್ನಾಟಕದ ವಿಸ್ತಾರ, ಆ ಪದ್ಯವನ್ನು ಜ್ಞಾಪಿಸ್ಕೊಳ್ತೀರಲ್ಲ, ಆ ಥರದ ವಿಸ್ತಾರವಾದ ಕರ್ನಾಟಕಕ್ಕೆ ಬಂದಿದ್ದಾರೆ ರಾಮಲಕ್ಷ್ಮಣರು. ಬ್ರಹ್ಮಲೋಕಕ್ಕೆ ಕಬಂಧ ಹೋಗಿ ಆಯಿತು, ಅರಣ್ಯದ ದಾರಿಯನ್ನೇ ಹಿಡಿದು ಬರ್ತಾ ಇದ್ದಾರೆ. ಮನೋಹರವಾದ ಕುಂತಳ ದೇಶ ಸಿಕ್ತು, ಕೇರಳದ ಬಾರ್ಡರ್, ಆ ಕೇರಳದ ಬಾರ್ಡರ್ ಅನ್ನು ದಾಟಿದ್ದಾರೆ. ದಾರಿ ಉದ್ದಕ್ಕೂ ಹೊಳೆ, ಕಾಲುವೆ, ವಿಸ್ತಾರವಾದ ಪ್ರದೇಶ, ಬೆಳೆದ ತೋಟ, ಪಂಪಕವಿಯ ನೆಲದ ಸೀರಿ ಜ್ಞಾಪಿಸ್ಕೊಳ್ಳಿ. ಆರಂಕುಶಮಿಟ್ಟುಡಂ ನೆಲವುದೆನ್ನ ಮನವಂ ಬನವಾಸಿ ದೇಶಮ್ ಅಂತ ಹೇಳಿದ್ದಾನಲ್ಲ, ಆ ಥರದ ವಿಸ್ತಾರವಾದ ಕರ್ನಾಟಕಕ್ಕೆ ಬಂದಿದ್ದಾರೆ ಅವರು. ಅದರಿಂದಾಗಿ ಭತ್ತದ ಗದ್ದೆ, ತೋಟ, ಮತ್ತೂರು, ಹೊಸಳ್ಳಿ, ಬಾಳೆ, ದ್ರಾಕ್ಷಿ, ಬಿಳಿ ಕಬ್ಬಿನ ಬೆಳೆ, ಚಿಕ್ಕ ವಯಸ್ಸಿನಲ್ಲಿ ಪಟಾವಳಿ ಕಬ್ಬು ಅಂತ ಬರ್ತಾ ಇತ್ತು, ತಮಗೆ ಜ್ಞಾಪಕ ಇದೆಯೋ ಇಲ್ಲೋ, ಒಂದು ಸತಿ ಸೇಳ್ಬಿಟ್ರೆ ಇಲ್ಲಿಂದ ಅಲ್ಲಿ ಹೊಟ್ಟೋಗ್ಬಿಡೋದು ಸಿಪ್ಪೆ ಅಂತ ಮೃದುವಾದ ಕಬ್ಬು ಇರ್ತಾ ಇತ್ತು. ಈಗ ದನಾನೂ ತಿನ್ನೋದಿಲ್ಲ ಅಂತ ಕಬ್ಬು ಇರೋದು, ಚೇಣಿ ಕಬ್ಬು. ಅದರಿಂದಾಗಿ ಆ ಕಬ್ಬಿನ ಒಂದು ಬಿಳಿ ಕಬ್ಬಿನ ಬೆಳೆ ಅಂತ ಹೇಳ್ತಾನೆ ಕವಿ. ಬಿಳಿ ಕಬ್ಬಿನ ಬೆಳೆಗಳನ್ನು ನೋಡ್ತಾ ಬಂದನಂತೆ 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 ಮಾರ್ಗಾಯಾಸ ಹಾಗೆಯೇ ಬರ್ತಾ ಇದೆ ಬರ್ತಾ ಇದೆ. ಬಂದಾಗ ಅವರಿಗೆ ಶಬರಿ ಕಂಡಿದ್ದಾರೆ. ಹರಿಯಲ ಹರಿಯಲ ಸಾಕ್ಷಾತ್ ಲಕ್ಷ್ಮೀವರನಲ ಪರಿಪೂರ್ಣ ವಿಶ್ವಂಭರನಲ ಜಗದಂತರಂಗನಲ ಮಹಾದೇವ ಜಗದಂತರಂಗನಲ ವಿಶ್ವಂಭರನಲ ಸಾಕ್ಷಾತ್ ಲಕ್ಷ್ಮೀವರನಲ ಅರರೇ ಶಿವ ಶಿವ ವಿಷ್ಣು ಪದ ಸಂದರುಶನವು ತಾ ಮುನ್ನ ಮಾಡಿದ ಪರಮ ಸುಕೃತವಲ ಪರಮ ಸುಕೃತವಲ ಶಿವ ಶಿವ ವಿಷ್ಣು ಪದ ಸಂದರ್ಶನಭೂತ ಮುನ್ನ ಮಾಡಿದ ಪರಮ ಸುಕೃತವಲಾಯನುತ್ತ ಇದಿರೆದ್ದಳಾ ಶಬರಿ ಇದಿರೆದ್ದಳಾ ಶಬರಿ ಇದು ನಿಜವಾದ, ಇದಕ್ಕೆ ಚಪ್ಪಾಳೆ ಬರಲೇಬೇಕಾಗಿತ್ತು, ಇಲ್ಲ ನಾನು ಹೊಡೆದ್ಬಿಡ್ತಾ ಇದ್ದೆ ಚಪ್ಪಾಳೆ ಹೊಡೆಯಕ್ಕಾಗದೇ ಇದ್ರು ಅಂತ. ಬೇಡಿತಿಯಾದ ಶಬರಿಗೆ ಮತ್ತೆ ಮುಕ್ತಿ ಇದ್ದಿದ್ದಾನೆ ರಾಮಚಂದ್ರ. ನಾಲ್ಕನೇ ಬಾರಿ ಇದು ತಾವು ರಾಮಾಯಣದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಶಬರಿಗೆ. ಓಹೋ, ಶಬರಿಗೆ ಮುಕ್ತಿಯನ್ನು ಕೊಟ್ಟಿದ್ದಾನೆ ರಾಮಚಂದ್ರ. ಕುಲಶೇಖರ ಆಳ್ವಾರ್ ಅವರ ಮುಕುಂದ ಮಾಲದಲ್ಲಿ ಒಂದು ಎರಡು ಶ್ಲೋಕ ಜ್ಞಾಪಕ ಬರುತ್ತೆ. ನಾಸ್ಥಾಧರ್ಮೇ ನವಸುನುಚಿಯೇ ನೈವ ಕಾಮೋಪಭೋಗೇ ಯದ್ಯದ್ಭವ್ಯಂ ಭವತು ಭಗವನ್ ಪೂರ್ವಕರ್ಮಾನುರೂಪಂ ಏತತ್ ಪ್ರಾರ್ಥ್ಯಂ ಏತತ್ ಪ್ರಾರ್ಥ್ಯಂ ಮಮ ಬಹುಮತಂ ಜನ್ಮ ಜನ್ಮಾಂತರ ಅಪಿ ತ್ವತ್ಪಾದ ಅಂಭೋರುಹ ಯುಗತಾ ನಿಶ್ಚಲಾ ಭಕ್ತಿರಸ್ತು ನಿಶ್ಚಲಾ ಭಕ್ತಿರಸ್ತು. ಮಧ್ವಾಚಾರ್ಯ ಏನು ಹೇಳ್ತಾರೆ, ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸ್ನೇಹ ಸರ್ವತಃ ಸುದೃಢ ಸರ್ವತಃ ಅಧಿಕ. ರಾಮಾನುಜರೇನು ಹೇಳ್ತಾರೆ,
ಸಾತು ಅಸ್ಮಿನ್ ಪರಮ ಪ್ರೇಮ ಸ್ವರೂಪ ಇತಿ ಭಕ್ತಿ. ಶಬರಿದು ಅದು ಪರಮ ಪ್ರೇಮ ಸ್ವರೂಪ ಇತಿ ಭಕ್ತಿ. ಅವಳು ಪ್ರೇಮ ಸ್ವರೂಪದಿಂದ ಶರಭಂಗರನ ಮುನಿಗಳ ಮೂಲಕ ಆಶೀರ್ವಾದವನ್ನು ಪಡೆದು ರಾಮಚಂದ್ರ ಬಂದು ನಿನಗೆ ಮುಕ್ತಿಯನ್ನು ಕರುಣಿಸ್ತಾನೆ, ಅವನಿಗೆ ನೀನು ಹಣ್ಣು ಹೂ ಫಲಸತ್ಕಾರವನ್ನು ಮಾಡು ಅಂತಂದಾಗ ಆ ತಾಯಿ ತನ್ನ ಕಚ್ಚಿ ಒಳ್ಳೆಯ ಹಣ್ಣುಗಳನ್ನು ಅವಳಿಗೋಸ್ಕರ ತೆಗೆದಿಟ್ಟು ಕಾಯ್ತಾ ಇದ್ದಾಳೆ. ಎಂಜಲೆಂಜಲಂಬರ ನೋಡಿ, ಎಂಜಲಲ್ಲದೆ ಅದು ಅಚ್ಚುಕಟ್ಟಾದ ಮಾತು. ಆ ಮಾತಿನಲ್ಲಿ ಶಬರಿ ತನ್ನ ಸ್ವರ್ಗವನ್ನು ಕಂಡುಕೊಳ್ತಾ ಇದ್ದಾಳೆ. ಹರಿಯಲ ಹೇ ಮರ್ತ್ಯಾಹ ಪರಮಂ ಹಿತಂ ಶೃಣುತವೋ ವಕ್ಷ್ಯಾಮಿ ಸಂಕ್ಷೇಪತಃ ಕುಲಶೇಖರಾಳ್ವ. ಸಂಕ್ಷೇಪತಃ ಸಂಸಾರ ಆರ್ಣವಂ ಆಪತ್ ಊರ್ಮಿ ಬಹುಳಂ ಸಮ್ಯಕ್ ಪ್ರವಿಶ್ಯಸ್ಥಿತಾಹ ನಾನಾಜ್ಞಾನಂ ಉಪಾಸ್ಯ ಚೇತಸಿ ನಮೋ ನಾರಾಯಣಾಯೇತ್ಯಮಂ ಮಂತ್ರಂ ಸ ಪ್ರಣವಂ. ಓಂ ನಮೋ ನಾರಾಯಣಾಯ ಸ ಪ್ರಣವಂ ಪ್ರಣಾಮಸಹಿತಂ ನಮಸ್ಕಾರ ಮಾಡ್ತಾ ಹೇಳಿ ಆಗೋಲ್ವೇ. ಆವಾಗ ಒಣಂಗಾಮುಡಿ ಆದ್ರೆ ಪ್ರಯೋಜನ ಇಲ್ಲ, ಅಂದರೆ ಬಗ್ದೇ ಇರೋ ತಲೆ ಅದಾಗಬಾರ್ದು. ಅದು ದುರ್ಯೋಧನ ಆಗ್ಬಿಟ್ಟ, ರಾವಣ ಆಗ್ಬಿಟ್ಟ, ಅದಾಗಬಾರ್ದು. ಅದು ಶಬರಿ ಮಾಡಿದ ಒಂದು ಮುಕ್ತಿಯನ್ನು ಒಲಿದು ಬೇಡಿದಂಥ ಬೇಡಿ ತೆಗೆದುಕೊಂಡಂಥ ತಾನಾಗಿ ಒದಗಿ ಬಂದಂಥ ಆ ಮುಕ್ತಿ ಶಬರಿಗೆ ರಾಮಚಂದ್ರನಿಂದ ಬಂತು. ಅಷ್ಟು ಅಚ್ಚುಕಟ್ಟಾಗಿ ಪದ್ಯವನ್ನು ಹೇಳಿ ಹರಿಯಲ ಸಾಕ್ಷಾತ್ ಲಕ್ಷ್ಮೀ ಬರನಲ ಪರಿಪೂರ್ಣ ವಿಶ್ವಂಭರನಲ ಈತನಲ್ಲವೇ ಶ್ರೀಹರಿ, ಈತನಲ್ಲವೇ ಸಾಕ್ಷಾತ್ ಲಕ್ಷ್ಮೀಪತಿ, ಈತನಲ್ಲವೇ ಪರಿಪೂರ್ಣ ವಿಶ್ವದ ರಕ್ಷಕ. ಅಂತಸ್ಥಂ ಯಸ್ಯ ವಿಶ್ವಂ ಸುರ ನರ ಖಗಗೋ ಭೋಗಿ ಗಂಧರ್ವ ಚಿತ್ರೈಹಿ ರಮ್ಯಂ ರಮ್ಯತೆ ತಂ ತ್ರಿಭುವನ್ ವಪುಷಂ ವಿಷ್ಣುಮೀಶಂ ನಮಾಮಿ. ಅಲ್ಲದೇ ಅಂಥ ವಿಷ್ಣು ಅಲ್ಲದೆ ಇವನು ಅಂಥ ಪರಿಪೂರ್ಣ ರಕ್ಷಕನ ಅಂತ ಜಗದಂತರ್ಯಾಮಿಯ ಅಂತ ಸರ್ವಂತರ್ಯಾಮಿಯ ಅಂತ ಮಮ ಅಂತರ್ಯಾಮಿಯ ಅಂತ ಶಬರಿ ಕಂಡಿದ್ದಾಳೆ ರಾಮಚಂದ್ರನ. ಶಿವಶಿವ ಶಿವಶಿವ ಮಹಾದೇವ ರಾಮಚಂದ್ರನನ್ನ ಸ್ತುತಿ ಮಾಡ್ತಕ್ಕಂಥ ವಿಷ್ಣುವನ್ನ ಆ ಪರಮೇಶ್ವರನು ಕೂಡ ಸ್ತುತಿ ಮಾಡ್ತಾನೆ ನೋಡಿ. ಕೇನೋಪಾಯನ ಲಘುನ ವಿಷ್ಣೋರ್ ನಾಮ ಸಹಸ್ರಕಂ ಪಠ್ಯತೆ ಪಂಡಿತೈ ನಿತ್ಯಂ ಶ್ರೋತುಮಿಚ್ಛಾಮಿ ಅಹಂ ಪ್ರಭೋ. ಜಗದೀಶ್ವರಿ ಕೇಳ್ತಾ ಇದ್ದಾಳೆ ಮಹಾದೇವನನ್ನ, ಪಂಡಿತರೆಲ್ಲ ಬೇಕಾದಾಗ ವಿಷ್ಣು ಸಹಸ್ರನಾಮ ಹೇಳ್ತಾಳೆ, ನನ್ನಂಥ ಪಾಮರೆ ಏನು ಹೇಳಲಿ ಅಂತ ಕೇಳ್ತಾ ಇದ್ದಾಳೆ ಆ ತಾಯಿ ಅಲ್ವೇ. ಆವಾಗ ರಾಮವನ್ನು ಶಿವ ಹೇಳ್ತಾನೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಯಾರ ಎರಡನೇ ಅಕ್ಷರ ರಾ ಪಾಪ ಭವಮ್ಮ, ಐದನೇ ಅಕ್ಷರ ಅಮ್ಮ, ಎರಡೈದು ಹತ್ತು, ಎರಡೈದು ಹತ್ತು, ಎರಡೈದು ಹತ್ತು, ನೂರತ್ಲಿ ಸಾವಿರ, ಮೂರತ್ಲಿ ರಾಮ ಅಂದ್ಬಿಡು ಸಾವಿರ ಆಗೋಯ್ತು ಅಂತ ತತ್ತುಲ್ಯಂ ರಾಮನಾಮ ವರಾನನೇ. ಹಾ ಸಹಸ್ರರಾಮನ ಹೇಳ್ಕೊಟ್ಲ ಪ್ರಭು. ಆ ಥರದಂತ ಶಿವಶಿವ ಮಹಾದೇವ ವಿಷ್ಣುಪಾದ ದರ್ಶನ ನಾನು ಹಿಂದೆ ಮಾಡಿದ ಪುಣ್ಯದ ಫಲವಲ್ಲವೇ, ಶರಭಂಗ ಋಷಿಗಳನ್ನು ನಾನು ಸೇವೆ ಮಾಡಿದ ಪುಣ್ಯವಲ್ಲವೇ, ಅವರು ನನಗೆ ಆಶೀರ್ವಾದ ಮಾಡಿದ್ದಲ್ಲವೇ ಎಂಬುದಾಗಿ ಭಾವಿಸ್ತಾ ಶಬರಿ ಬಂದಿದ್ದಾಳೆ ಎದುರಿಗೆ. ಆದಿಪುರುಷನ ಕಂಡನಲ್ಲ ಎಂಬ ಆದಿಪುರುಷನ ಕಂಡೆನು ಶ್ರೀಹರಿಯ ಕಂಡೆನು ಲಕ್ಷ್ಮೀವರನ ಕಂಡೆನು ವಿಶ್ವಂಭರನ ಕಂಡೆನೆನುತ ಅತ್ಯಾದರದಿ ಆ ಹರಿಪದವನಾರಾಧಿಸಿದಳು ಆಗಮದಿ ನವವಿಧ ಭಕ್ತಿಭಾವದಲ್ಲಿ ಆದಯಾಂಬುಧಿಗೆಂದಳು ಎಲೆ ದುರ್ವಾದಳ ಶ್ಯಾಮಳನೇ ಹರಿಯೇ ದಯಾಂಬುಧಿಯೇ ದುರ್ವಾದಳ ಶ್ಯಾಮಳನೇ ಕೇಳ್ ನೀನೈದುದ ನೀನೈದಿದುದ ನಾ ಬಲ್ಲೆನು ನೀನೈದಿದುದ ನಾ ಬಲ್ಲೆನು ಅರಿದೆನು ನಿನ್ನ ನಾಟಕವ ಆ ಎಂಥ ನಾಟಕ ಆಡಿಸ್ಬಿಟ್ರಲ್ಲಪ್ಪ. ಶೇಕ್ಸ್ಪಿಯರ್ ಹೇಳ್ತಾನೆ ಒಂದು ಮಾತನ್ನ ಮ್ಯಾಕ್ಬೆತ್ನಲ್ಲಿ, ಲೈಫ್ ಇಸ್ ಎ ಸ್ಟೇಜ್ a poor player that struts and frets and heard no more. It is a tale told by an idiot full of sound and fury signifying nothing antane are ill hagalla signifying everything. Naavu shunyavadavannu oppodilla samyavadavannu opteve avanidane enna vadavanna naavu opteve avanidane antale aaradhisteve
ನವವಿದ ಭಕ್ತಿಯಿಂದ ಪೂಜಿಸಿದಂತೆ ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಇದು ನವವಿದ ಭಕ್ತಿ ಭಾವ. ನಾರದ ಸ್ಮೃತಿಯಲ್ಲಿ 11 ವಿಧವಾದ ಆಸಕ್ತಿ ಹೇಳ್ತಾರೆ, ಏಕಾದಶ ಆಸಕ್ತಿ ಅಂತಾರೆ. ಪರಾಶರ ಸ್ಮೃತಿಯಲ್ಲಿ ಅವರೊಂಥರ ಹೇಳ್ತಾರೆ, ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಅವರೊಂಥರ ಹೇಳ್ತಾರೆ. ಒಟ್ಟಿನಲ್ಲಿ ನವವಿಧ ಭಕ್ತಿ, ಭಕ್ತಿ ಭಕ್ತಿ ಭಕ್ತಿ. ಆ ಭಕ್ತಿಭಾವದಿಂದ ಶಬರಿ ಬೇಡಿತಿಯಾದವಳು ಹಣ್ಣುಗಳನ್ನು ಕೊಟ್ಟು ನೈವೇದ್ಯವನ್ನು ಕೊಟ್ಟು ಆ ರಾಮಚಂದ್ರನ ಮುಖವನ್ನು ನೋಡ್ತಾ ಸೀತಾದೇವಿಯನ್ನು ಕಳೆದುಕೊಂಡಂತಹ ದುಃಖವನ್ನು ತಗ್ಗಿಸುವ ಹಾಗೆ, ಸೀತಾದೇವಿಯನ್ನು ಕಳೆದುಕೊಂಡು ವಿಲಪಿಸತಕ್ಕಂಥ ಮನಸ್ಸನ್ನು ಮತ್ತೆ ಮರಳಿ ಚೈತನ್ಯವನ್ನು ಪಡೆದುಕೊಳ್ಳುವ ಹಾಗೆ ತನ್ನ ಭಕ್ತಿಭಾವದಿಂದ ಫಲ ಸಮರ್ಪಣೆ ಮಾಡಿ ಪೂಜೆ ಮಾಡಿದ್ದಾಳೆ. ದಯಾಸಾಗರನಾಗಿರ್ತಕ್ಕಂಥ ಶ್ರೀರಾಮನನ್ನು ಕುರಿತು ದೂರ್ವಾದಳ ಶ್ಯಾಮಳನೆ ಅಂತಾಳೆ. ದೂರ್ವಾದಳ ಶ್ಯಾಮಳನೆ, ಶಿವಮೊಗ್ಗದಿಂದ ಬಂದಿದ್ದಾರೆ ನಮ್ಮ ಸನತ್ ಕುಮಾರರು. ಆಂಜನೇಯನ ದೇವಸ್ಥಾನ ಇದೆ, ಅಲ್ಲಿ ದೂರ್ವಾಸರೇ ಸ್ಥಾಪನೆ ಮಾಡಿದಂಥ ಅಶ್ವತ್ಥ ವೃಕ್ಷ ಇದೆ, ಅವರದನ್ನು ನೋಡಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಭಜನ ಶಿರೋಮಣಿ ಅನಂತರಾಮಯ್ಯಂಗಾರಂತ ಅಲ್ಲಿದ್ದರು, ಪೂಜೆ ಮಾಡ್ತಾ ಇದ್ದವರಿದ್ದರು. ಆ ಒಂದು ದೂರ್ವಾದಳ ಶ್ಯಾಮ ಗರಿಕೆಯ ಬಣ್ಣದ ಅಚ್ಚುಕಟ್ಟಾದ ಬಣ್ಣ ಉಳ್ಳವನು ಅಂತ, ಆ ಮಹಾನ್ ಭಾವನಾದಂಥ ದೂರ್ವಾದಳ ಶ್ಯಾಮ ಇದ್ದಾನಲ್ಲ ಆ ಶ್ಯಾಮಲ, ಆ ಮಹಾನ್ ಭಾವ ನೀನು ಬಂದಿದ್ದನ್ನು ನನಗೆ ಗೊತ್ತಪ್ಪ, ನಿನ್ನ ನಾಟಕ ಏನಾಡ್ತಾ ಇದೆಯಾ ಅನ್ನೋದು ಗೊತ್ತು ಅಂತಾಳೆ ಆ ಬೇಡಿತಿ. ಅವಳ ದಿವ್ಯ ಜ್ಞಾನವನ್ನು ನೋಡಿ, ನೀ ನಾಟಕ ಏನಾಡ್ತಾ ಇದೆಯಾ ಅನ್ನೋದು ಗೊತ್ತು ಅಂತಾಳೆ. ಎಂಥ ಚೆನ್ನಾಗಿನಂತ ಮಾತನಾಡಿದಾಳೆ ನೋಡಿ ಅವಳು. ಬೂಟಕ ಅಂತ ಹೇಳಿಲ್ಲ, ಕೂಟಕ ಅಂತ ಹೇಳಿಲ್ಲ, ನಾಟಕ ಅಂತ ಹೇಳಿದ್ಲು. ಅಂಕದ ಪರದೆ ಇಳಿತಾ ಇದೆ, ಆಡ್ತಾ ಇದೆ, ನೀನು ಆಡಿಸ್ತಾ ಇದೆಯಾ ನನಗೆ ಗೊತ್ತಪ್ಪ ಅಂತ ಹೇಳಿದ್ದಾಳೆ. ಅನಂತರ ಕಳಕ ಬಂಧನು ನಿಮಗೆ ಹೇಳಿದ ಕಲಿಲ ಲಾಟಲಾಮನೆ ನಿಪ ಅಗ್ಗಳ ಕಪೀಂದ್ರನ ಸುಗ್ರೀವನ ಋಷ್ಯಮೂಕ ನಗೇಂದ್ರ ದಕ್ಷಿಣದ ಕೆಲದೊಳ್ ವರ ತುಂಗಭದ್ರಾ ಕಲಿತ ಪಂಪಾ ಕ್ಷೇತ್ರ ಸೀಮಾವಳಯದಲ್ಲಿ ಕಾಬಿರಿ ಎಂದಳು ಶಬರಿ ಕೈ ಮುಗಿದು. ಮರಳಿ ದಿವ್ಯ ಜ್ಞಾನವನ್ನು ಪಡೆದ ಕಬಂಧ ಆ ಗಂಧರ್ವ ರೂಪ ಏನಿದೆ ಏನ್ ನಿಮ್ಗೆ ಹೇಳಿದ್ನೋ, ಆ ಋಷಿಮುಖ ಪರ್ವತ ವೀರ ತಿಲಕವಾಗಿರ್ತಕ್ಕಂಥ ಕಪಿಗಳ ಒಡೆಯ ಸುಗ್ರೀವ, ಆ ಪರ್ವತ ನಿಮಗೆ ದಕ್ಷಿಣ ದಿಕ್ಕಿನಲ್ಲಿ ಕಾಣುತ್ತೆ ರಾಮಚಂದ್ರ. ಶಬರಿ ಹೇಳ್ತಾ ಇದ್ದಾಳೆ, ಇಲ್ಲಿಂದ ಹೀಗೆ ಹೋಗಿ ನಿಮಗೆ ತುಂಗಭದ್ರಾ ನದಿ ಸಿಗುತ್ತೆ, ತುಂಗಭದ್ರಾ ನದಿ ತೀರದಲ್ಲಿ ಪಂಪಾ ಕ್ಷೇತ್ರ ಇದೆ, ಆ ಪಂಪಾ ಸರಸಿನ ಎಲ್ಲೆಯಲ್ಲಿ ಆ ಋಷಿಮುಖ ಪರ್ವತದ ಹತ್ತಿರ ನಿಮ್ಮ ಅಭಿಲಾಷೆ ಸಿದ್ಧಿಯಾಗುತ್ತೆ. ಶಬರಿ ಹೇಳ್ತಾ ಇದ್ದಾಳೆ ಅವಳಿಗೂ ತಾನು ಮುಕ್ತಿಯನ್ನು ಪಡ್ಕೋಬೇಕು, ಆ ಆತುರ ಬೇರೆ ಇದೆ. ಮೂಲ ರಾಮಾಯಣದಲ್ಲಿ ಶರಭಂಗರನ್ನು ಕರೆದೊಯ್ಯಲಿಕ್ಕೆ ದೇವೇಂದ್ರನೇ ಬಂದಿದ್ದ ಅಂತ ಹೇಳ್ತಾರೆ. ದೇವೇಂದ್ರ ಬಂದು ಶರಭಂಗ ಋಷಿ ಹತ್ರ ಮಾತಾಡಿಬಿಟ್ಟು ಹೋದ. ಶರಭಂಗ ಋಷಿಗೆ ಹೇಳಿದಾನೆ, ರಾಮಚಂದ್ರ ದರ್ಶನವಾದ ಮೇಲೆ ನಾನು ಬರ್ತೇನೆ, ಅಲ್ಲಿ ತನಕ ವಿಮಾನ ಇರಲಿ ಅಂತ ನಿಲ್ಲಿಸಿದ್ದಾರೆ ವಿಮಾನವನ್ನು. ಅಂತ ತಾಕತ್ತಿತ್ತು ಆ ಋಷಿಗಳಿಗೆ. ಅದರಿಂದಾಗಿ ಶಬರಿ ಇದನ್ನು ಬಲ್ಲಳು. ತನ್ನ ಗುರು ಯಾವಾಗ ಹೊರಟರೋ ತಾನು ಆ ಮಾರ್ಗವನ್ನು ಅನುಸರಿಸಬೇಕು ಅಂತಂದಾಗ ಶರಭಂಗರು ಹೇಳಿದ್ದಾರೆ, ರಾಮಚಂದ್ರ ಬರ್ತಾನಮ್ಮ, ಅವನಿಗೆ ಸತ್ಕಾರವನ್ನು ಮಾಡು, ಅವನ ಮನಸ್ಸನ್ನು ಹಾಗೆಯೇ ಅವನ ನೋವನ್ನು ಬಗೆಹರಿಸು, ಅನಂತರ ಮಾರ್ಗವನ್ನು ತಿಳಿಸು, ನಿನಗೂ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಹೊರಟಿದ್ದಾರೆ. ಅದರಿಂದಾಗಿ ನಿಮ್ಮ ಅಭಿಲಾಷೆ ಸಿಕ್ಕುತ್ತಪ್ಪ ಅಂತ ಹೇಳಿ ಶಬರಿ ಹೇಳ್ತಾ ಇದ್ದಾಳೆ. ಮನದ ಬಗೆ ಕೈಗೂಡುವುದು ರಾಮ, ಮನದ ಬಗೆ ಕೈಗೂಡುವುದು ರಿಪುಘನನ ನೆರೆ ಸಿದ್ಧಿಪುದು ನಿಮ್ಮಯವನಿತೆ ನಿಮಗಳು ಒಲಿವಳಲ್ಲಿ ಮೇಲೆ ಭೂವನಿತೆ ವಿನುತ ಕೀರ್ತ್ಯಾಂಗನೆ ಜಯಾಂಗನೆ ಜನಪ ಚಿತ್ತೈಸೆಂದು ಮಾಯಾ ಮನುಜನನು ಬೀಳ್ಕೊಟ್ಟು ವಿಜಯಂಗೈದಳು ಅಜಪುರಿಗೆ. ಆ ಪದ್ಯಕ್ಕೆ ಆ ಒಂದು ಸದ್ಗತಿಯನ್ನು ಹಾಕ್ತಾ ಇರಬೇಕು ಅವರು. ಅಭಿಲಾಷೆ ನಿಮ್ಮದು ಸಿದ್ಧಿಸುತ್ತೆ,
ಶತ್ರುನಾಶ ಫಲಿಸುತ್ತೆ, ನಿಮ್ಮ ಸೀತೆ ನಿಮಗೆ ದೊರೀತಾಳೆ. ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮೀರ್ ಜಯಲಕ್ಷ್ಮೀ ಪ್ರಸನ್ನ ಭವ ಸರ್ವದಾ, ವರಾಂಕುಶೌ ಪಾಶಂ ಅಭೀತಿ ಮುದ್ರಾಂ ಕರೈರ್ವಹಂತೀಂ ಕಮಲಾಸನಸ್ಥಾಂ ಬಾಲಾರ್ಕಕೋಟಿ ಪ್ರತಿಭಾಂ ತ್ರಿನೇತ್ರಾಂ ಭಜೇಹಮಾದ್ಯಾಂ ಜಗದೀಶ್ವರೀಂ ತ್ವಾಂ ಸರ್ವಮಂಗಳೇ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರ್ಯಂಬಕೇ ಗೌರಿ ನಾರಾಯಣೇ ನಮೋಸ್ತುತೇ ಅಂತ ಹೇಳಿ ಶಬರಿ ಇಷ್ಟು ಹೇಳಿದ್ದಾಳೆ. ಇಲ್ಲಿ ಹೇಳಿಲ್ಲ, ಅದು ಹೇಳಿದೆ ಅಷ್ಟೇನೆ. ಅದು ಹೇಳಿ ಅದರಿಂದಾಗಿ ಆ ನಿಮ್ಮ ಅಭಿಲಾಷ ಸಿಕ್ಕುತ್ತೆ, ನಿಮಗೆ ದಕ್ಕುತ್ತೆ, ನಿಮಗೆ ಶತ್ರುನಾಶ ಉಂಟಾಗುತ್ತೆ. ಸೀತಾದೇವಿ ನಿಮಗೆ ಒಲಿತಾಳೆ, ಸೀತಾದೇವಿನಿಗೆ ಲಭಿಸ್ತಾಳೆ. ಅಲ್ಲಿ ಒಂದು ನೂರು ಯೋಜನ ಸಮುದ್ರ ಹಾರಿದ ನಮ್ಮಪ್ಪ ಅದನ್ನು ಅಲ್ಲೇ ಅಂಡರ್ಸ್ಟುಡ್ ಅಂತ ತಗೋಬೇಕು. ಹಾಗೆ ಇದು ಹೇಗೆ ಇರೋದು, ಸೀತೆ ಎಂಬ ಯಶೋಕವನ್ಹಿಂ ಜನಕಾತ್ಮಜಾಯ ಆದಾಯ ತೇನೆ ದದಾಹಲಂಕಾಂ ನಮಾಮಿತಂ ಪ್ರಾಂಜಲಿ ರಾಂಜನೇಯಂ ಅಂತ ನಾವು ಹೇಳ್ತೀವಲ್ಲ, ಆ ಸೀತಾದೇವಿಯ ಹೊಟ್ಟೆಯಲ್ಲಿ ಇದ್ದಂಥ ಅಗ್ನಿಯನ್ನೇ ತನ್ನ ಬಾಲಕಿ ಅಗ್ನಿಯನ್ನಾಗಿ ಮಾಡಿಕೊಂಡು ಹನುಮಪ್ಪ ಲಂಕೆಯನ್ನು ಸುಟ್ಟ ಅಂತ ಹೇಳ್ತಾರೆ ಕವಿಗಳು. ಎಂಥ ಶ್ಲೋಕ ನೋಡಿ ಅಲ್ವೇ. ಅದರಿಂದಾಗಿ ಅಂಥ ಲಕ್ಷ್ಮಿ ನಿಮಗೆ ಸಿಗ್ತಾರೆ, ರಾಜ್ಯಲಕ್ಷ್ಮಿ ಕೀರ್ತಿಲಕ್ಷ್ಮಿ ಜಯಲಕ್ಷ್ಮಿ ಎಲ್ಲರೂ ನಿಮಗೆ ಒಲಿತಾರೆ ಅಂತ ಹೇಳಿದಂಥ ಆ ಬೇಡಿಕೆಯಾದ ಶಬರಿ ರಾಮಚಂದ್ರಿಗೆ ನಮಸ್ಕರಿಸಿ ಮಾಯಾ ಮನುಜನನ್ನು ಬೀಳ್ಕೊಟ್ಟು ನರರೂಪವನ್ನು ಧರಿಸಿದ ದೇವಮಾನವನಾದ ಶ್ರೀರಾಮಚಂದ್ರಿಗೆ ನಮಸ್ಕಾರವನ್ನು ಮಾಡಿ ವಿಜಯಂಗೈದಳು ಅಜಪುರಿಗೆ. ಅವಳು ಬ್ರಹ್ಮಲೋಕಕ್ಕೆ ಹೋಗಿದ್ದಾಳೆ. ಶಬರಿಯನ್ನು ಬೀಳ್ಕೊಂಡು ಶೌರ್ಯಸ್ತಭಕರು ಅಲ್ಲಿ ಮೇಲೆ ಬಂದರು. ವಿಭುಧರಿಗೆ ದುರ್ಲಭದ ಪಂಪಾ ಕ್ಷೇತ್ರ ಮಂಡಲಕ್ಕೆ ಬಂದರು. ಪ್ರಬಲತರ ಘೂರ್ಣಿತದ ಬಗಲಿದ ಸಬುಧದ ಉಬ್ಬಿನ ಸುಳಿಗಳಬ್ಬರದ ಬುಧಿ ಭಂಗದ ತುಂಗಭದ್ರೆಯ ಕಂಡರಿದಿರಿನಲಿ ಏ ನದಿ ಅಷ್ಟು ಚೆನ್ನಾಗಿ ಹರಿತಾ ಇತ್ತು ಅಂತ ಹೇಳ್ತಾರೆ. ಸಮುದ್ರ ಹರಿದಂಗೆ ನದಿ ಹರಿತಾ ಇತ್ತಂತೆ ಈಗಿನ ಕಾಲದ ಶಿಂಷಾ ನದಿ. ನೀವು ಮದ್ದೂರು ಕಡೆ ಹೋಗ್ಬಿಟ್ಟು ದೇವರೇಗಟ್ಟಿ, ಕಣ್ವ ನದಿ ಅಂತೂ ಕಣ್ಣಲ್ಲಿ ನೀರು ಬರುತ್ತೆ, ಅರ್ಕಾವತಿ ದೇವರೇ ಗತಿ, ಎಲ್ಲವೂ ಹೀಗೆ ಆಗ್ತಾ ಇದೆ. ಗಾಜನೂರನ್ನು ಉಳ್ಕೊಂಡಿದ್ದೆ ಇವರು ಊರ ಹತ್ರ, ಅದಕ್ಕೆ ಇವರು ಜಂಬದಲ್ಲಿದೆ ಇರೋದು. ತುಂಗಾ ನದಿ ನಮ್ಮ ಹತ್ರ ಇದೆ ಅಂತ ಹೇಳ್ಬಿಟ್ಟು ಶಬರಿಯನ್ನು ಬೀಳ್ಕೊಂಡು ಆ ಮಹಾವೀರರು ದೇವತೆಗಳಿಗೆ ಕೂಡ ದುರ್ಲಭವಾದಂಥ ಪಂಪಾಕ್ಷೇತ್ರಕ್ಕೆ ಬಂದಿದ್ದಾರೆ. ದೇವತೆಗಳಿಗೂ ದುರ್ಲಭವಾದಂಥ ಪಂಪಾಕ್ಷೇತ್ರ ಅಂತಾನೆ ಕವಿ. ನೋಡಿ, ಅಲ್ಲಿ ವಿಷ್ಣುವಿಗೂ ಸ್ಥಾನವಿದೆ, ಶಿವನಿಗೂ ಸ್ಥಾನವಿದೆ, ಪಂಪಾಪತಿ ವಿರೂಪಾಕ್ಷನೂ ಇದ್ದಾನೆ. ರಾಘವಾಂಕ ಹೇಗೆ ಸ್ತುತಿಸಿದನೋ, ಹರಿಹರ ಹೇಗೆ ಸ್ತುತಿಸಿದನೋ, ಅಂಥ ವಿರೂಪಾಕ್ಷನು ಅಲ್ಲಿದ್ದಾನೆ. ಪಂಪಾಕ್ಷೇತ್ರ ಮಂಡಲಕ್ಕೆ ಬಂದಿದ್ದಾರೆ. ಆ ತುಂಗಭದ್ರೆ ಭೋರಂತ ಮೆರಿತಾ ಇದ್ಲಂತೆ. ಪ್ರಬಲತರ ಘೂರ್ಣಿತದ ಬಹಲತ ಸಬುದದ ಉಬ್ಬಿನ ಸುಳಿಗಳ ಅಬ್ಬುರದ ಅಭುದಿಭಂಗದ ತುಂಗಭದ್ರೆಯ ಅಂಥ ತುಂಗಭದ್ರ ನದಿಯನ್ನ ಕಂಡಿದ್ದಾರೆ, ತುಂಗಭದ್ರೆಗೆ ಬಂದಿದ್ದಾರೆ. ಆ ನದಿಯನ್ನು ತರಿಸಿ ಪಂಪಾ ಶ್ರೀನಿವಾಸನ ಕಂಡು ಬರೇ ಶೇಷನ ಆದಿಶೇಷನ ರಾಮಶೇಷನ ಕಂಡು ಬರೇ ಸುಮ್ಮನ ಮುಖದಲ್ಲಿ ಸುಳಿದುದು ಅನುಪಮ ಕುಸುಮಮಯ ಸಮಯ ಮೌನಿಗಳ ನೈಷ್ಠಿಕ ತಪೋನುಷ್ಠ ಾನ ಶೀಲರ ಸಲೆವಿಯೋಗಿಗಳಾನನದ ಮೇಲೆಳೆವು ತಸಿಯನು ಉದಾರ ತೇಜದಲ್ಲಿ ಏ ಪಂಪಾ ಕ್ಷೇತ್ರದ ಶ್ರೀನಿವಾಸನ ಕಂಡಿದ್ದಾರಂತೆ. ಪಂಪಾ ಕ್ಷೇತ್ರದ ಶ್ರೀನಿವಾಸ ನಾವು ಈಗ ಕಾಣ್ತೇವೆ ಅನ್ನೋದು ನಿಮಗೆ ಗೊತ್ತು. ಅವನು ಕಂಡಿದ್ದಾನೆ ಕವಿ, ನರಸಿಂಹನ ಉಪಾಸಕ ಅವನು. ಶ್ರೀನಿವಾಸನ ಕಂಡಿದ್ದಾನೆ ಇಲ್ಲಿ. ಶ್ರೀನಿವಾಸ ಲಕ್ಷ್ಮೀ ವಲ್ಲಭ ಶ್ರೀಮನ್ ನಾರಾಯಣ ಅವನನ್ನು ಕಂಡಿದ್ದಾರೆ, ತುಂಗಭದ್ರೆಯನ್ನು ದಾಟಿದ್ದಾರೆ, ಪಂಪಾ ಕ್ಷೇತ್ರದ ಶ್ರೀನಿವಾಸನನ್ನು ಕಂಡಿದ್ದಾರೆ. ಆ ಹೂವು ಬಿಡ್ತಕ್ಕಂಥ ಒಂದು ಕುಸುಮ ಸಮಯ,
ಆ ವಸಂತ ಋತು ಅಂಬತಕ್ಕಂಥದ್ದು ಒಳ್ಳೆ ವಸಂತ ಋತು, ಚೈತ್ರ ವೈಶಾಖ ವಸಂತ ಋತು, ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು, ಶ್ರಾವಣ ಭಾದ್ರಪದ ವರ್ಷ ಋತು, ಆಶ್ವಯುಜ ಹಾಗೆ ನಮಗೆ ಆರು ಋತುಗಳು ನಮ್ಮ ದೇಶ ಒಂದರಲ್ಲೇ ಬರೋದು ನೋಡಿ, ಇನ್ಮೇಕಿದ ಕಡೆ ಬರೋದಿಲ್ಲ. ಆಟಮ್ನು ಸ್ಪ್ರಿಂಗು ರೈನು ಮೂರೆ ಅಲ್ಲೇ ಇರತಕ್ಕಂಥದ್ದು, ನಮ್ಮಲ್ಲಿ ಆರು ಋತುಗಳು ಬರುತ್ತೆ ನೋಡಿ. ಅಂಥ ಹೂವನ್ನು ಬಿಡ್ತಕ್ಕಂಥ ವಸಂತ ಋತು ಸಂತೋಷವನ್ನು ಉಂಟು ಮಾಡ್ತಾ ಬಂದಿದೆ. ಆ ಋತು ಎಂಥದ್ದು, ಮೌನಿಗಳನ್ನು ಕಳಾಹೀನವನ್ನಾಗಿ ಮಾಡ್ತಕ್ಕಂಥದ್ದು. ಎಲ್ಲರೂ ಸುಮ್ಮನೆ ಇರೋಕ್ಕಾಗೋದೇ ಇಲ್ಲ, ಆ ಋತುವನ್ನು ಕುರಿತು ಧ್ಯಾನ ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಭಗವಂತನ ಸಮಯವನ್ನು ಕುರಿತು ಧ್ಯಾನ ಮಾಡ್ತಾರೆ. ಆ ನಾವು ಉಪಕರ್ಮವನ್ನು ಮಾಡುವಾಗ ಹಾಗೆ ಅಚ್ಚುಕಟ್ಟಾದ ಕಾಮೌಕಾರ್ಷಿನ್ ಮನಿರುಕಾರ್ಷಿನ್ ನಮೋ ನಮಃ ಆ ಜಪವನ್ನು ಮಾಡ್ತೇವೆ, ಧೀಶಕ್ತಿಯನ್ನು ಮುಖ್ಯಿಸ್ತಕ್ಕಂಥ ಗಾಯತ್ರಿಯನ್ನು ಜಪವನ್ನು ಮಾಡ್ತೇವೆ. ರಕ್ತಾಂಬೋಧಿ ಸ್ತಪೋತೋ ಲಸದರುಣ ಸರೋಜಾತಿರೂಢ ಕರಾಬ್ಜೆ ಪಾಶಂ ಕೋದಂಡಂ ಇಕ್ಷುದ್ಧೋ ಮಣಿಗಣಮಿ ಅಂಕುಶಂ ಪಂಚಬಾಣಾನ್ ಬಿಭ್ರಾಣ ಶೃಕ್ ಕಪಾಲಂ ತ್ರಿನಯನ ಲಸಿತ ಪೀನಮಕ್ಷೋರುಹಾಢ್ಯ ದೇವೀ ಬಾಲಾರ್ಕವರ್ಣ ಭವತು ಸುಖಕರಿ ಪ್ರಾಣಶಕ್ತಿ ಪರ ಅನ್ನ ಎಂಬತಕ್ಕಂಥ ಅನ್ನಪೂರ್ಣಾದೇವಿಯನ್ನು ಕುರಿತು ನಾವು ಪೂಜೆಯನ್ನು ಮಾಡ್ತೇವೆ ನೋಡಿ. ಅದಂಥ ಚೈತ್ರ ಋತು, ಆ ವಸಂತ ಋತು ಸಂತೋಷದಿಂದ ಬಂದಿದೆ. ತಪೋನಿಷ್ಠರನ್ನು ಕುರಿತಂಥ ಅದನ್ನು ಕವಳಾಹೀನವನ್ನಾಗಿ ಮಾಡಿದಾಗ ಎಂಥ ತಪೋನಿಷ್ಠರೇ ಆಗಲಿ ವಸಂತ ಋತುವಿನಲ್ಲಿ ಸ್ವಲ್ಪ ಮನಸ್ಸು ಚಂಚಲವಾಗುತ್ತೇನೋ ಅಂತ ಅನಿಸುತ್ತೆ. ವಿರಹಿಗಳ ಮುಖವಂತೂ ಹೇಳೋ ಹಾಗೆ ಇಲ್ಲ, ಗಂಡು ಹೆಂಡಿನ ಬಿಟ್ಟಿದ್ದಾನೆ, ಹೆಂಡತಿ ಗಂಡನ ಬಿಟ್ಟಿದ್ದಾನೋ, ಲವ್ವರು ಲವ್ಡು ಅವ್ರನ್ನ ಬಿಟ್ಟಿದ್ದಾರೋ ಅದು ಬೇರೆ ಪ್ರಶ್ನೆ. ಅಲ್ಲಿ ಕಳಾಹೀನವನ್ನಾಗಿ ಮಾಡಿದಂತಲ್ಲ ಅಂಥ ವಸಂತ ಋತು ಬಂತು. ಗಿಳಿಗಳ ಘೋಷಣೆ, ಗಿಳಿಗಳು ಘಡಣೆಗಳ ಗಿಳಿಗಳು ಘಡಣೆಗಳ ಮರಿಗೋಗಿಲೆಯ ಹೊಗಳಿಗೆಗಳ ಮದಾಳಿಯ ಲಲಿತ ಕಗಳಾರವದ ಶಿಖಿ ಸಂಕುಲದ ನರ್ತನದ ಅಲರು ಗಣೆಗಳ ಕಬ್ಬುವಿಲ್ಲಿನ ತಳಿತ ಮಾವಿನ ಜಲ್ಲರಿಯ ಮಂಡಳಿಯ ಮನ್ಮಥ ರಾಜ ಸುಳಿದನು ಮನ್ಮಥ ರಾಜ ಸುಳಿದನು ರಾಮನಿದಿರಿನಲಿ ಏ ಅಚ್ಚುಕಟ್ಟಾದ ರಾಗ ಅಚ್ಚುಕಟ್ಟಾದ ಅನುರಾಗ ಎರಡೂ ಸೇರಿಕೊಂಡಿದೆ ಇಲ್ಲಿ. ಗಿಳಿಗಳ ಘೋಷಣೆ, ಆ ಕೋಗಿಲೆಗಳ ಕೂಜನ, ಮದಿಸಿದ ತುಂಬಿಗಳು ಹಾಗೆಯೇ ಗೂಂಗುಡ್ತಾ ಇವೆ, ನವಿಲುಗಳು ನರ್ತಿಸ್ತಾ ಇವೆ, ಜೊತೆಗೆ ಮನ್ಮಥ ತನ್ನ ಹೂಬಾಣವನ್ನು ಕಬ್ಬಿನ ಬಿಲ್ಲನ್ನು ಮಾವಿನ ಗೊಂಚಲನ್ನು ಇಡ್ಕೊಂಡು ಬರ್ತಾ ಇದ್ದಾನೆ ರಾಮಚಂದ್ರನ ಎದುರಿಗೆ ಅಂತಾರೆ. ಅಲ್ಲಿ ಸೀತಾದೇವಿ ವಿರಹಿತನಾದ ರಾಮಚಂದ್ರನ ಎದುರಿಗೆ ಬಂದರೆ ಅವನು ಪಾಡೇನು ರಾಮಚಂದ್ರನ ಪಾಡು, ನರಮಾನವನಾದ ರಾಮಚಂದ್ರನ ಪಾಡು, ಸೀತಾದೇವಿಯನ್ನು ಕಳ್ಕೊಂಡು ಆಕೆಯ ಒಂದು ನೆನಪು ಇನ್ನೂ ಆ ಕಹಿ ಆ ನೇನು ಆ ನೋವು ಇನ್ನೂ ಜಾಸ್ತಿ ಆಗೋದಿಲ್ಲವೇ ಬಂದಿದ್ದಾನೆ. ಆ ಥರ ಬಂದಾಗ ಏನಾಗುತ್ತೆ, ತರುಣ ಕೇಳೈ ಕುಶನೇ, ತರುಣ ಕೇಳೈ ಕುಶನೇ ಕಾಮಾತುರರಿಗೆ ಅಗ್ಗಳ ವಿರಹಿಗಳಿಗೆ ಈ ಸ್ಮರಣ ಕಾಣಿಕೆ ಸೋಂಕೆ ಸೋಲರೆ ಶಂಬರಾಂತಕಗೆ ಸೋಲರೆ ಅರಸಿ ಸೀತೆಯ ನೆನೆದು ಹುಟ್ಟಿದ ವಿರಹ ಶಿಖಿಯುಬ್ಬರದ ತಾಬಗೆ ತರಗರಿಗೆ ದೋರದೆ ಸರೋವರದೊಳಗೆ ಮಂಡಿಸಿದ ಆ ತಮಗೆ ಜ್ಞಾಪಕ ಬರಬೇಕು, ವಾಲ್ಮೀಕಿಗಳು ಲವಕುಶರಿಗೆ ಈ ಕಥೆಯನ್ನು ಹೇಳ್ತಾ ಇದ್ದಾರೆ. ತರುಣ ಕೇಳ ಈ ಕುಶನೆ, ಅಯ್ಯ ಕುಶ ಕೇಳಪ್ಪ ನಿಮ್ಮಪ್ಪನ ಕತೆ ಹೀಗಿದೆ, ಅವನು ಅಚ್ಚುಕಟ್ಟಾದಂಥ ರಾಮಚಂದ್ರ ಹಾಗಿದ್ದವನು ಪತ್ನಿಯನ್ನು ನೆನೆಸ್ಕೊಂಡು ಮನ್ಮಥನ ಒಂದು ಯಾವಾಗ ಬಂದಿದ್ದಾನೋ ಅನ್ನು ನೋಡಿದಾಗ ಆ ವಿರಹ ತಾಪದವನ್ನು ಅವನಿಗೆ ಸೋಲು ಬಂದುಬಿಡ್ತು ರಾಮಚಂದ್ರನಿಗೆ, ಅದನ್ನು ಮರೆಯೋದಕ್ಕೋಸ್ಕರ ಪಂಪಾ ಸರಸ್ಸಿನೊಳಗೆ ಹೋಗಿ ಕೂತಂತೆ ರಾಮಚಂದ್ರ ಜಪ ಮಾಡೋಕ್ಕೆ. ತಂಪು ಆ ಇಂಪು ಬಂದಾಗ ಆ ಪೆಂಪು ಕಂಪು ಹೋಗಲಿ ಸೊಂಪು ಹೋಗಲಿ ಬರೀ ನೆನಪು ಮಾತ್ರ ಇರಲಿ ಅಂತ ಹೋಗಿದ್ದಾನೆ ರಾಮಚಂದ್ರ.
ಅನುಜ ಕೇಳೋಗ ಎಮ್ಮರಸಿನಮ್ಮನು ವನದೊಳಗೆ ಬಿಡದ ರಸಿ ಕಾಣದೆ ವನರುಗಾಕರವಾಗಲೇ ತನ್ನಂತರಂಗದಲ್ಲಿ ಅನುಕೊಳಿಸುತ್ತಿದೆ ಸೀತೆ ಸೀತೆ ಎಂಬ ಈ ನೆನಗು ನಿನ್ನಯ ಚಿತ್ತದಲ್ಲಿ ಸಂಜನಿಸಿದುದ ಹೇಳೋಗ ಎಂದು ಸೌಮಿತ್ರಿಯನು ಬೆಸಗೊಂಡ ರಾಮಚಂದ್ರ ಲಕ್ಷ್ಮಣನ ಕೇಳ್ತಾ ಇದ್ದಾನೆ. ಅವನು ಊರ್ ಮೇಳನ್ ಬಿಟ್ಬಿಟ್ಟು ಬಂದಿದ್ದಾನೆ. ಆಕೆನ ಈಗಾಗಲೇ ಮರೆತ ಹಾಗೆ ಇದ್ದಾನೆ. ಅವನ್ ಕೇಳ್ತಾ ಇದ್ದಾನೆ ರಾಮಚಂದ್ರ, ಅಯ್ಯ ತಮ್ಮ, ಸೀತೆಯನ್ನು ನಾವು ಹುಡುಕಿ ನಾವು ಸಿಕ್ಕದೆ ಆಕೆ ಸಿಕ್ಕದೆ ಇದ್ದಾಗ ಈ ತಾವರೆ ಕೊಳನೆ ಏನಾರು ಆಗಿದ್ದಾಳೋ, ನಾನು ಈ ಕೊಳ ಈ ಸಮುದ್ರ ಈ ಸರೋವರದೊಳಗೆ ಹೋದಾಗ ನನಗೆ ತಂಪು ಕೊಟ್ಟಾಗ ಸೀತಾದೇವಿಯೇ ನನಗೆ ತಂಪನ್ನು ಕೊಡ್ತಾ ಇದ್ದಾಳೋ, ಇದೇ ಸೀತಾದೇವಿ ಇರುವ ನೆಲೆಯೇ ಅನ್ನೋ ಭ್ರಮೆ ನನಗೆ ನನ್ನ ಮನಸ್ಸಿಗೆ ಆವರಿಸ್ತಾ ಇದೆ ಕಣಯ್ಯ. ನಿನ್ನ ಮನಸ್ಸಲ್ಲಿ ಏನುಂಟಾಯಿತು, ನಿನ್ನೆಯ ಚಿತ್ತದಲ್ಲಿ ಸಂಜಯನಿಸಿದ ಹೇಳು ಅಂದ್ರೆ ಅವನೇನು ಹೇಳ್ತಾನೆ ಪಾಪ, ಅವನೇ ಹೆಂಟಿನ ಬಿಟ್ಟು ಬಂದು ಏಕಾಂಗಿಯಾಗಿದ್ದಾನೆ. ಆಕೆ ನೋಡಿದ್ರೆ ಎಲ್ಲರನ್ನು ಬಿಟ್ಬಿಟ್ಟು ಮೌನವಾಗಿದ್ದಾಳೆ. ಅವಳಿಗೆ ಬಂದಿದ್ದ ಮನಸ್ಸು ಯಾವಾಗ ಅಂದರೆ ಲಕ್ಷ್ಮಣನಿಗೆ ಇಂದ್ರಜಿತ್ತು ಬಿಟ್ಟಂಥ ಅಷ್ಟಘಂಟಾ ಶಕ್ತಿಯಿಂದ ಉಂಟಂತ ಅಂತ ನೋವು ಉಂಟಾದಾಗ ನನ್ನ ಮಾಂಗಲ್ಯವನ್ನು ಬಗೆಹರಿಸುತ್ತಾಯಿ ಅಂತ ಅಂಬುಜೆಯನ್ನು ಕೇಳಿಕೊಂಡ್ಲಂತೆ ಊರ್ಮಿಳಾದೇವಿ. ಆವಾಗ ನೆನಪು ಬಂದಿತ್ತು. ಅಲ್ಲಿ ತನಕ ಪತಿಗೆ ಪತ್ನಿದು ನೆನಪಿಲ್ಲ, ಪತ್ನಿಗೆ ಪತಿದು ನೆನಪಿಲ್ಲ, ಆ ರೀತಿ ಇರುವಂಥ ಸಂದರ್ಭ. ಆವಾಗ ಅಯ್ಯೋ ರಘುವಂಶದ ರಾಜರು ಹೀಗೆ ಕಾಮುಕರಾಗಿ ಹೋದರೆ ರಘುಕುಲದ ರಸುಗಳು ಕಾಮುಕರೇ ಕಾತರರೇ ವಿಚಾರಿಸೆ ವಿಕಳ ಮತಿಗಳೇ ವಿಷಯಿಗಳೇ ಲಲನಾ ಜನಂಗಳಲ್ಲಿ ಅಕಟ ರಘುಕುಲದ ರಸುಗಳು ಕಾಮುಕರೇ ಕಾದರರೇ ವಿಕಳಮತಿಗಳೇ ವಿಷಯಿಗಳೇ ಯುಕುತಿವಿದರೈ ರಘುಕುಲದ ರಸುಗಳು ಯುಕುತಿವಿದರೈ ನಿಮಗಿದೀ ಭ್ರಾಮಕ ಪರಿಗ್ರಹವೇಗೆ ಅಣ್ಣ ನಿಮಗಿದೀ ಭ್ರಾಮಕ ಪರಿಗ್ರಹವೇಗೆ ನರನಾಟಕದ ನಟನೆಯ ನನ್ನ ಬರ ಬಿಡಿ ಬಿಡಿ ವಿಜಯ ಮಾಡಿ ವಿಜಯ ಮಾಡಿ ನಟನೆಯ ನಾಟಕದ ನಟನೆಯನ್ನು ಬಿಡಿ ಅಣ್ಣ ವಿಜಯ ಮಾಡಿ ವಿಜಯ ಮಾಡಿ ಅಣ್ಣ ನಟನೆಯ ಬಿಡಿ ವಿಜಯ ಮಾಡಿ ಎಂದ ರಘುವಂಶದ ರಾಜರು ಕಂಡ್ರೆ ನೀವು ಕಾಮುಕರಲ್ಲ, ಕಳವಳಿಗರಲ್ಲ, ಸ್ತ್ರೀಯರಲ್ಲಿ ವಿಷಯಾಸಕ್ತಿ ಕಾಮಾಸಕ್ತಿ ಉಂಡಂತ ಲಂಪಟರಲ್ಲ, ಬುದ್ಧಿ ಕಳ್ಕೊಳ್ಳೋರಲ್ಲ. ಸಾಕು, ನಿಮಗೆ ಸಮಯೋಚಿತ ಜ್ಞಾನ ಇದೆ ರಾಮಚಂದ್ರ. ನಿನ್ನ ನಾಟಕ ಬಿಡು, ಇನ್ನು ನೀನು ರಾಮಚಂದ್ರನಾಗು, ನೀನು ಸೂರ್ಯವಂಶದ ರಾಮಚಂದ್ರನಾಗು, ತಪಸ್ವಿ ರಾಮಚಂದ್ರನಾಗು, ಯೋಗಿ ರಾಮಚಂದ್ರನಾಗು, ವೇದಾಂತಿ ರಾಮಚಂದ್ರನಾಗು,
ಎಲ್ಲವನ್ನು ಬಿಟ್ಟು ಅಚ್ಚುಕಟ್ಟಾದ ಧೀಶಕ್ತಿಯನ್ನ ಸಂಪಾದಿಸಿಕೊಂಡಂತ ರಾಮಚಂದ್ರನಾಗು. ಕಾಮುಕ ತನ ಬೇಡ ಎಂಬುದಾಗಿ ಲಕ್ಷ್ಮಣ ಕೇಳಿಕೊಂಡು, ನಿಮಗೇಕೆ ಈ ಭ್ರಮೆ, ಭ್ರಾಮಕ ಪರಿಗ್ರಹ ಬೇಕೆ? ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರಂ ವಿವಿಷ್ಯತೆ, ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವನಂ. ಚಿಂತೆಗೂ ಚಿತೆಗೂ ಒಂದೇ ಅಕ್ಷರ ವ್ಯತ್ಯಾಸ. ಚಿಂತೆ ಜೀವವನ್ನೇ ದಹಿಸುತ್ತೆ, ಚಿತೆ ಹೋದ ಶರೀರವನ್ನು ದಹಿಸುತ್ತೆ. ಆದ್ದರಿಂದ ಬಿಡು ನಿನ್ನಿದನ್ನ ಅಂತ ಹೇಳಿ ರಾಮನಿಗೆ ಧೈರ್ಯವನ್ನು ಹೇಳಿ, ಲಕ್ಷ್ಮಣ ನಿನ್ನ ನಾಟಕದ ಅಭಿನಯ ಸಾಕು ಬಾ ಅಂತ ಕರ್ಕೊಂಡು ಬರ್ತಾ ಇದ್ದಾನೆ ಲಕ್ಷ್ಮಣ ರಾಮಚಂದ್ರನನ್ನ. ಆ ಕೊಳದಲ್ಲಿ ಕುಳಿತವನ್ನು ಎಬ್ಬಿಸಿ ಕರ್ಕೊಂಬಂದು ನಿಧಾನವಾಗಿ ದಡಕ್ಕೆ. ಎಂದು ಮೆಲ್ಲನೆ ಕೊಳನ ತೀರಕ್ಕೆ ತಂದು ತಾಪವ ಬಿಡಿಸಿ ನಯಮುಖದಿಂದಲೊಯ್ಯನೆ ನಡೆಸಿ ತಂದನು ತರಣಿ ನಂದನನ ನಂದನನ ಗಿರಿಗಾಗಿಯೇ ಕೆಂದಳಿರೊಂದಿದಳೆ ನನೆ ದೋರಿಕೆಯ ಮಾ ಕಂದವನು ಸಾರಿದನು. ತ್ವರವೆಯ ರಾಯನೊಡಗೂಡಿ ಏ ಗಂಗಮ್ಮನೈದಿದರು ವೇದಿಕೆಗೆ ಲಕ್ಷ್ಮಣ ರಾಮಚಂದ್ರನ ಕೊಳದ ದಡಕ್ಕೆ ಕರ್ಕೊಂಡು ಬಂದು ಅವನ ತಾಪವನ್ನ ಹೋಗಲಾಡಿಸಿ ತರಣಿ ನಂದನನ ಅಂತ ಹಾಕಿದ್ದಾನೆ ಕವಿ. ಸೂರ್ಯನ ಮಗ ಅಂದ್ರೆ ತಾಪ ಜಾಸ್ತಿ ಅಂತ. ಆದರೆ ಅವನ ಹೆಸರೇನೋ ರಾಮಚಂದ್ರ, ರಾಮ ಸೂರ್ಯ ಅಲ್ಲ ರಾಮಚಂದ್ರ. ಅದಕ್ಕೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಹ್ ಪತಯೇ ನಮಃ ಅನ್ನೋ ಶ್ಲೋಕಕ್ಕೆ ಡಿ ವಿ ಜಿಯವರೇ ಒಂದು ಒಳ್ಳೆ ಅರ್ಥವನ್ನು ಹೇಳ್ತಾ ಇದ್ರು. ಆದರೆ ಇದಾಗಿ ಅದೆಲ್ಲ ಈಗ ಬೇಡ, ಸಮಯ ಆಗ್ತಾ ಇದೆ. ಲಕ್ಷ್ಮಣನು ರಾಮನನ್ನು ಕರ್ಕೊಂಡು ಬಂದು ಅವನ ತಾಪವನ್ನು ಹೋಗಲಾಡಿಸಿ ಬುದ್ಧಿ ತಂತ್ಕೋ ಅಂತ ಬುದ್ಧಿ ಹೇಳಿ, ಹಾಗೆಯೇ ಈ ಒಂದು ಅರಣ್ಯ ಕಾಂಡದ ತಾಪ ಹೋಗಿ ಕಿಷ್ಕಿಂಧಾ ಕಾಂಡದ ಒಂದು ಚಿಗುರು ತಮಗೆಲ್ಲ ಬರಲಿ. ಕಿಷ್ಕಿಂಧೆ ಹೇಳೋರು ಬರ್ತಾರೆ, ಕಿಷ್ಕಿಂಧೆಯನ್ನು ತೋರಿಸ್ತಾರೆ, ಸುಗ್ರೀವನ್ನು ತೋರಿಸ್ತಾರೆ, ವಾಲಿ ಸಂಹಾರ ಮಾಡಿಸ್ತಾರೆ. ಮುಂದೆ ನಮ್ಮಪ್ಪ ಹನುಮಪ್ಪ ಹಾರೋ ಟೈಮಿಗೆ ಸರಿಯಾಗಿ ನಿಮ್ಮನ್ನು ಕರ್ಕೊಂಬಂದು ನಿಲ್ಲಿಸ್ತಾರೆ ಅಂತ ಹೇಳ್ತಾ ಈ ಅವಕಾಶವನ್ನು ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ, ನಮ್ಮ ವಿಶೇಷವಾಗಿ ಕ್ಯಾಪ್ಟನ್ ಗಂಗಮ್ಮನವರಿಗೂ, ನನ್ನ ಮೇಲೆ ಅವರು ಕರುಣೆ ತೋರಿಸಿದ್ದಾರೆ, ವೇದಿಕೆ ಮೇಲೆ ಕೂರಿಸಿದ್ದಾರೆ, ಅನಾಥ ಪ್ರಜ್ಞೆಯನ್ನು ಹೋಗಲಾಡಿಸಿದ್ದಾರೆ, ಪಕ್ಕದಲ್ಲಿ ಸನತ್ ಕುಮಾರ್ ಇದ್ದಾರೆ, ಸನತ್ ಜೊತೆ ಹೇಳ್ತೀನಿ ನಾನು ಅಂತ, ನನಗೆ ವೇದಾಂತ ಸಾಕಪ್ಪ ಮತ್ತೂರು ತೋರಿಸು ಅಂತ ಅವ್ರನ್ನು ಬೇಡಿಕೊಂಡು, ನಿಮ್ಮೆಲ್ಲರನ್ನು ಬೇಡಿಕೊಂಡು, ನನ್ನ ಸ್ವಾರ್ಥವನ್ನು ಬಿಟ್ಟು ಪರಾರ್ಥವನ್ನು ನಿಮ್ಮೆಲ್ಲರಿಗೆ ಅರಸುತ್ತಾ ನಮಸ್ಕಾರವನ್ನು ಕೃತಜ್ಞತೆಯ ಪ್ರಣಾಮವನ್ನು ರಾಮು ಅವರಿಗೂ ಅರ್ಪಿಸ್ತಾ ಡಿ ವಿ ಜಿ ಅವರನ್ನು ಜ್ಞಾಪಿಸ್ಕೊಳ್ತಾ ಮಂಕುತಿಮ್ಮನ ಕಗ್ಗದ ಜನಕನನ್ನು ಸ್ಮರಿಸ್ತಾ ತಮ್ಮೆಲ್ಲರನ್ನೂ ಸ್ಮರಿಸ್ತಾ ಗಂಗಮ್ಮನವರನ್ನು ವಿಶೇಷವಾಗಿ ನಮಿಸ್ತಾ ಸನತ್ ಕುಮಾರನಿಗೆ ಪ್ರಣಾಮವನ್ನು ಅರ್ಪಿಸಿ ನಮಸ್ಕಾರವನ್ನು ಮಾಡ್ತೇನೆ. ನಮಸ್ಕಾರ. ಇವತ್ತು ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಯಾಕೆ ಅಂದರೆ ಸನತ್ ಕುಮಾರ್ ಅವರ ಜನ್ಮ ದಿವಸ. ಹೊಡಿರಿ ಚಪ್ಪಾಳೆ. ಅವರು ಬರ್ತಿದ್ದಾಗಲೇ ಹೇಳಿದ್ರು ನನ್ನ ಹುಟ್ಟದಬ್ಬ ಅಂದರು. 24 ಅಂದೆ, ಅಲ್ಲ 54 ಅಂತಂದರು. 24 ಅಲ್ಲ 14 ವರ್ಷದ ಹುಡುಗ ಹಾಡುವಂಗೆ ಹಾಡಿದ್ದಾರೆ. ಇವತ್ತು ಒಂದು ದೊಡ್ಡ ಸಂಗೀತ ಕಚೇರಿ ಕೇಳಿದಷ್ಟು ಅನುಭವ ನಮ್ಮೆಲ್ರಿಗೂ ಆಗಿದೆ. ನಿಜ ತಾನೇ? ಏನು ಪಲ್ಕ್ ರೀ, ಏನು ಮಾಧುರ್ಯ! ಸಂಗೀತಗಾರರು ನಾಚಿಸ್ಬೇಕು ಅಂತಹ ಗಮಕಿಯವರು. ಅವ್ರು ಕಚೇರಿ ಮಾಡಿದ್ರೆ ಇದ್ದರೆ ಅದು ಯಾಕೋ ಬಿಟ್ಬಿಟ್ಟಿದ್ದಾರೆ ಗೊತ್ತಿಲ್ಲ. ಸಂಗೀತ ಕಚೇರಿನೇ ಕೊಡಬಹುದಾಗಿತ್ತು, ಆದರೆ ನಮ್ಮ ಗಮಕ ಬಡವಾಗ್ಬಿಡ್ತಾ ಇತ್ತು. ಹಾಗಾಗಿ ಗಮಕಕ್ಕೆ ಇಂತಹ ಒಳ್ಳೆಯ ಒಬ್ಬ ಸಂಗೀತಗಾರ ಬಂದಿದ್ದಾರೆ ಅಂದರೆ ನಮಗೆಲ್ಲ ಹೆಮ್ಮೆ. ಅಷ್ಟತ್ಯದ್ಭುತವಾದಂತಹ ವಾಚನ. ಎಲ್ಲಿ 7:30 ನಿಲ್ಲಿಸ್ಬಿಡ್ತಾರೋ ಅಂತ ನಂಗೆ ಸ್ವಲ್ಪ ಹೆದರಿಕೆ ಆಗಿತ್ತು. ಯಾಕಂದ್ರೆ ನಾನು ಕೊಟ್ಟ ಪದ್ಯ ಮುಗಿಸ್ಬಿಟ್ಟಿದ್ರು, ಚೀಟಿ ಕಳಿಸ್ದೆ ಪೂರ್ತಿ ಸಂಧಿ ಹಾಡ್ರಿ ಅಂತ. ಅಲ್ಲೇ ಅವರೇನ್ರಿ, ಅಲ್ಲೇ ರಚಿಸುವಂತಹ ಸಾಮರ್ಥ್ಯ ಇರೋರು. ಹಾಡೋದೇನು ದೊಡ್ಡ ವಿಚಾರ ಅಲ್ಲ. ಇನ್ನು ಎಲ್ಲಿ ನಮಗೆ ಅರ್ಧ ಗಂಟೆ ಕೋತ ಆಗ್ಬಿಡುತ್ತೋ ಅಂತ ನಂಗೆ ತುಂಬ ಚಿಂತೆ ಆಗ್ಬಿಟ್ಟಿತ್ತು.
ಅದಕ್ಕೆ ಚೀಟಿ ಕಳಿಸ್ದೆ. ಮನ್ನಿಸಿ, ಅವರು ನಿಜವಾಗ್ಲೂ ಕೂಡ ಅಭಿಮಾನದಿಂದ ಹಾಡಿದ್ದಾರೆ. ಹಾಗೆ ನಮ್ಮನ್ನ ನೀವು ಸೆಳೆದಿದ್ದೀರ, ಕಟ್ಟಾಕಿದ್ದೀರ ನಮ್ಮನ್ನ. ನಾವು ಕೊಟ್ಟಿರುವಂತಹ ಅವಕಾಶವನ್ನ ನಾವು ಬಳಸ್ಕೋಬೇಕು. 8 ಗಂಟೆ ತನಕ ಅವಕಾಶ ಇದೆ ಅಲ್ವಾ? ಅದು ಯಾಕೋ ಬೇಗ ಬೇಗ ಅವರು ವ್ಯಾಖ್ಯಾನ ಮಾಡಿಬಿಟ್ರು, ಇವರು ವಾಚನ ಮಾಡಿಬಿಟ್ರು. ಅಯ್ಯೋ ಏನು ಮಾಡೋದಪ್ಪ ಅಂತ ಅಂದ್ಕೊಂಡವಳು ಪುಸ್ತಕ ತೆಗೆದು ನೋಡಿದೆ, ಬೇಕಾದ ಪದ್ಯ ಇದೆ ಶಬರಿದು, ಹಾಡಲಿ ಅಂತ ಚೀಟಿ ಕಳಿಸ್ದೆ ನಾನು. ಆಯಿತು, ನನ್ನ ಮಾತಿಗೆ ಮನ್ನಿಸಿದ್ದಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ. ಮೊದಲು ಮಗು ಹಾಡ್ತು, ತುಂಬ ಚೆನ್ನಾಗಿ ಹಾಡಿದ್ರು. ಅಂಥವ್ರು ಬರಬೇಕು ಇವಾಗ ಮೇಲಕ್ಕೆ. ಸುಧಾಮೂರ್ತಿಯವರು ಮೊದಲ ದಿವಸನೇ ನನ್ನ ಹತ್ರ ಹೇಳಿದ್ದೆ ಅದು, ನೀವು ಯುವಕರನ್ನ ಮೇಲಕ್ಕೆ ತನ್ನಿ. ಆ ಕೆಲಸವನ್ನು ಸನತ್ ಕುಮಾರ್ ಅವರು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರ ಶಿಷ್ಯ ವರ್ಗವೇ ಇನ್ನು ಮುಂದೆಲ್ಲ ಬರ್ತಾರೆ, ಅವರೆಲ್ಲರನ್ನೂ ತಯಾರು ಮಾಡಿ ಕಳಿಸ್ತಾ ಇದ್ದಾರೆ. ನಾವಿಲ್ಲಿ ನಿಜವಾಗ್ಲೂ ನಿಮ್ಮೆಲ್ಲಿಗೆ ಕೇಳಿಸುವಂತಹ ಸದವಕಾಶ ನಮಗೆ ಗೋಖಲೆ ಅವರು ಕೊಟ್ಟಿದ್ದಾರೆ. ಇಂತಹ ಪುಣ್ಯಕ್ಷೇತ್ರ ಅಂತ ಹೇಳ್ತೀನಿ, ಬರೀ ಇದು ಗೋಖಲೆ ಸಾರ್ವಜನಿಕ ಸಂಸ್ಥೆ ಅಷ್ಟೇ ಅಲ್ಲ, ಇದು ನಿಜವಾಗ್ಲೂ ಇಲ್ಲಿ ಎಷ್ಟು ರೀತಿಯ ಉಪನ್ಯಾಸಗಳು ನಡೀತಾ ಇದೆ ಏಕಪ್ರಕಾರವಾಗಿ. ಎಂತೆಂತಹ ಘಟಾನುಘಟಿಗಳು ಇಲ್ಲಿ ಬರ್ತಾ ಇದ್ದಾರೆ. ಎಲ್ಲರ ಮಾತನ್ನು ಕೇಳಿದಂತಹ ನೀವು ಅತ್ಯದ್ಭುತವಾದಂತಹ ಪಾಂಡಿತ್ಯ ಪಡೆದಿದ್ದೀರಾ ಅಂತ ನಾನು ಭಾವಿಸ್ತೇನೆ. ನಾವು ಕೇಳಿಲ್ಲ ಎಲ್ಲನೂ, ನೀವು ದಿನಾ ಕೇಳ್ತೀರಾ ಅಲ್ವಾ, ನಿಮಗೆ ನಾವು ನಮಸ್ಕಾರವನ್ನು ಮಾಡಬೇಕು. ಅಷ್ಟು ಜ್ಞಾನವೃದ್ಧರಾಗಿದ್ದೀರಾ ನೀವೆಲ್ಲ. ಇಂತಹ ಜ್ಞಾನವೃದ್ಧರ ಮಧ್ಯದಲ್ಲಿ ಗಮಕಕ್ಕೆ ಇಷ್ಟೊಂದು ಅವಕಾಶ ಕೊಟ್ಟಂತಹ ಇನ್ಫೋಸಿಸ್ ಫೌಂಡೇಶನ್ಗೂ, ಈ ಗೋಖಲೆ ಸಾರ್ವಜನಿಕ ಸಂಸ್ಥೆಗೂ, ನಮ್ಮ ಇಡೀ ಕರ್ನಾಟಕದ ವ್ಯಾಖ್ಯಾನಕಾರರು, ವಾಚನಕಾರರು, ಯುವ ಗಮಕಿಗಳು ಎಲ್ಲರಿಗೆ ನಾವು ಆಭಾರಿಗಳಾಗಿದ್ದೀವಿ ಅಂತ ನಾನು ಭಾವಿಸ್ತಾ. ಅತ್ಯದ್ಭುತವಾದ ವ್ಯಾಖ್ಯಾನ ಇವರದು, ರಾಮಶೇಷನ್ ಅವರದ್ದು. ನಿಜವಾಗ್ಲೂ ಕೂಡ ಅವ್ರಿಗೆ ಸಂಗೀತನೂ ಗೊತ್ತಿದೆ, ಸಂಸ್ಕೃತ ಆಳವಾಗಿಯೂ ಗೊತ್ತಿದೆ, ತ್ರಿಮತಸ್ಥರ ಆ ಗುರುಗಳ ಎಲ್ಲ ಶ್ಲೋಕಗಳು ಬಾಯಲ್ಲೇ ಇದೆ. ಹಾಗಿರ್ಬೇಕಾದ್ರೆ ಅವ್ರಿಗೆ ವ್ಯಾಖ್ಯಾನ ಅನ್ನೋದು ಜಲ ಜಲ ಅಂತ ಬರುತ್ತೆ ಅಂತಾರಲ್ಲ, ಹಾಗೆ ಬರ್ತಾ ಇರುತ್ತೆ. ಅಂತಹ ಶ್ರೇಷ್ಠವಾದಂತಹ ವ್ಯಾಖ್ಯಾನ ಮತ್ತಷ್ಟು ಕಡೆಯಲ್ಲಿ ನಡೀಲಿ, ಅವ್ರಿಗೆ ತುಂಬ ಹುಮ್ಮಸ್ಸಿದೆ ಎಲ್ಲ ಕಡೆ ಮಾಡಬೇಕು ಅಂತ. ನಿನ್ನೆ ಕೂಡ ಹೇಳಿದ್ರು, ಇವತ್ತು ಬೆಳಗ್ಗೆನೂ ಫೋನ್ ಮಾಡಿದ್ರು, ಅವರಿಗೆ ಇನ್ನೂ ತುಂಬ ಕೆಲಸ ಮಾಡಬೇಕು ಅಂತ ಹುಮ್ಮಸ್ಸಿದೆ ಈ ವಯಸ್ಸಲ್ಲಿ ಕೂಡ. ಅದನ್ನು ಅನೇಕ ಕಡೆಯಲ್ಲಿ ತಾವೆಲ್ಲ ಬಳಸ್ಕೊಳ್ಳಿ ಅಂತ ಹೇಳ್ತಾ, ನಾನು ಅವರೇ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಅವರ ವ್ಯಾಖ್ಯಾನ ನಡೀಲಿ ಇನ್ನೂ ಸಾಕಷ್ಟು ಕಡೆ. ಸನತ್ ಕುಮಾರ್ ಅವರ ವಾಚನ ಇನ್ನೂ ಅವಿರಳಿತವಾಗಿ ಎಲ್ಲ ಕಡೆ ನಡೀಲಿ. ಅವರು ತುಂಬ ದಿವಸ ಮೌನವ್ರತ ಮಾಡಿಬಿಡ್ತಾರೆ, ಅದೇ ಒಂದು ತುಂಬ ಕಷ್ಟ ನನಗೆ. ಯಾವಾಗ ನೋಡಿದ್ರು ಅವ್ರು ಹೆಂಡತಿ ಹೇಳ್ತಾರೆ ಅವ್ರು ಮೌನವಾಗಿದ್ದಾರೆ ಅಂತ. ಮೌನವಾಗಿದ್ಬಿಟ್ರೆ ಗಮಕ ಹಾಡ ಹೇಗಪ್ಪ? ಮೌನವಾಗಿದ್ದಿಷ್ಟು ಚೆನ್ನಾಗಿ ಹಾಡ್ತಿದಾರಲ್ವಾ. ಇರಲಿ, ಮೌನವ್ರತ ಮಾಡಲಿ, ಆ ಮೌನವ್ರತದಿಂದ ಅವ್ರ ವಾಯ್ಸ್ ಇನ್ನೂ ಚೆನ್ನಾಗಿ ಆಗಲಿ ಅಂತ ನಾನು ಆಶಿಸ್ತಾ, ಇನ್ನೂ ಅನೇಕರನ್ನ ಸಿದ್ಧಪಡಿಸ್ಲಿ ಅಂತ ಹೇಳ್ತಾ, ರಾಮಶೇಷನ್ ಅವ್ರಿಗೂ ಇವ್ರಿಗೂ, ಮಗು ಬಾರಮ್ಮ ತುಂಬ ಚೆನ್ನಾಗಿ ಹಾಡ್ತಾಳೆ. ಟಿ ವಿನಲ್ಲಿ ಪ್ರಸನ್ನ ಅವ್ರ ಜೊತೆ ಎಷ್ಟೊಂದು ಎಪಿಸೋಡಲ್ಲಿ ಹಾಡಿದ್ರು ಅವರು, ತುಂಬ ಚೆನ್ನಾಗಿ ಹಾಡ್ತಾರೆ, ಒಳ್ಳೆ ಭವಿಷ್ಯ ಇದೆ. ಅವಳನ್ನು ಪೂರ್ತಿ ಮೇಲಕ್ಕೆ ಎತ್ತಬೇಕು, ನಾವೆಲ್ಲ ಸೇರಿ ತುಂಬ ಚಿಕ್ಕ ಕಿರಿಯ ಎತ್ತರಿಸ್ತೀವಿ ನಾವು. ಅವರಿಗೆ ನಮ್ಮ ಗಮಕ ಕಲಾ ಪರಿಷತ್ತಿನ ಮುಖಾಂತರ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ, ಮುಂದಿನ ತಿಂಗಳು 27ನೇ ತಾರೀಕು ಶುರು ಆದರೆ ಅದ್ರ ಮುಂದಿನ ವರ್ಷ 4ನೇ ತಾರೀಕು ತನಕ ನಡೆಯುತ್ತೆ. 9 ದಿವಸ ಏಕಪ್ರಕಾರವಾಗಿ ನಮಗೆ ಜಾಗ ಕೊಟ್ಟಿದ್ದಾರೆ. ಅದಾದಮೇಲೆ ಫೆಬ್ರವರಿಯಲ್ಲೂ 10 ದಿವಸ ಒಟ್ಟಿಗೆ ಕೊಟ್ಟಿದ್ದಾರೆ, ಫೆಬ್ರವರಿ 1 ರಿಂದ 10 ರ ತನಕ. ಅದೆಲ್ಲವನ್ನು ನಾವು ಬಳಸ್ಕೊಳ್ಳೋಣ, ನಿಮ್ಮ ಅನೇಕರಿಗೆ ಆ ವಿಚಾರಗಳನ್ನು ಹೇಳಿ ಅಂತ ಹೇಳ್ತಾ, ಅವರಿಗೆ 3 ಜನಕ್ಕೆ ಒಂದು ಚಿಕ್ಕ ಕಾಣಿಕೆಯನ್ನು ಕೊಟ್ಟು ಶುಭರಾತ್ರಿ.